ಎಲ್ಲರಿಗೂ ನಮಸ್ಕಾರ ಅಶೋಕ್ಗೆ ಧನ್ಯವಾದ ಅದೇ ಅದು ಅವರು ಒಳ್ಳೆಯ ಸಂಭಾವಿತವಾಗಿ ಅದನ್ನು ಹೇಳಿದರು ಅವರು ಅಂದರೆ ಒಂದು ಕಾದಂಬರಿ ಬರಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಐದು ವರ್ಷ ನಾನು ಬಚಾವಾಗಿರ್ಬೋದು ಅಂತ ಅದು ಒಂದೇ ಅದರದ್ದು ತುಂಬ ಸಂತೋಷ ಯಾಕಂದರೆ ದೊಡ್ಡ ಒಂದು ಕೋವಿಡ್ಡಿನ ವಿರಾಮದ ನಂತರ ಮತ್ತೆ ಯಾಕಂದರೆ ಹೋದ ವರ್ಷ ನನಗೆ ಬರಲಿಕ್ಕಾಗಲಿಲ್ಲ ತಿರುಗಿ ಒಂಥರ ತವರು ಮನೆಗೆ ಬಂದಂಥ ಒಂದು ಸ ಇದು ಅದು ಒಂದು ಅನುಭವ ಯಾಕೆಂದರೆ ನನ್ನ ಮೊದಲ ಕವನ ಸಂಕಲನ ರಂಗದಿಂದ ಒಂದಿಷ್ಟು ದೂರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪಬ್ಲಿಷ್ ಆಗಿದ್ದು ಇಲ್ಲಿಂದನೇ ನನ್ನ ಮೊದಲ ನಾಟಕ ಆಗಿದ್ದು ಇಲ್ಲಿಂದನೇ ಹೀಗಾಗಿ ನಿನ್ನೆ ಸವಿತಾ ಅವರಿಗೂ ಅದು ಹೇಳ್ತಾ ಇದ್ದೆ ಅವರ ಮೊದಲ ಕವನ ಸಂಕಲನವೂ ಪ್ರಕಟವಾಗಿದ್ದು ಇಲ್ಲಿಂದನೇ ಸೊ ನಮ್ಮೆಲ್ಲರ ಕೃತಿಗಳ ಸರ್ಕಾರಿ ಆಸ್ಪತ್ರೆ ಇದು ಇಲ್ಲೇ ಡೆಲಿವರಿ ಆಗಿದ್ದೆ ಎಲ್ಲ ಸೊ ಒಂದು ರೀತಿ ಭಾವನೆ ಇರ್ತದೆ ಹಿರಿಯರ ನೆನಪಾಗ್ತದೆ ಹೌದು ವಿಜಿ ಭಟ್ರು ಗಂಗಾಧರ ಚಿತ್ತಾಳರು ಎಕ್ಕುಂಡಿಯವರು ಇಂಥವ್ರದ್ದೆಲ್ಲ ಶತಮಾನೋತ್ಸವದ ಕಾಲದಲ್ಲಿ ನಾವಿದ್ದೇವೆ ಅದು ಅಂದರೆ ಹೇಗೆ ಟೈಮು ಫಾ ಫಾಸ್ಟ್ ಆಗಿ ಹೋಗ್ತದೆ ಅಂತ ನಾನು ನಿನ್ನೆ ವಿವೇಕ ಹೇಳ್ತೇನೆ ಹಿಂದೆಲ್ಲ ನಾವು ಇಲ್ಲಿ ಹೆಗ್ಗೋಡಿಗೆ ಬಂದರೆ ನಮಗೆ ಹಿರಿಯರೆಲ್ಲ ಕಾಣ್ತಾ ಇದ್ರು ಮತ್ತು ನಾವು ಹುಡುಗಿಯರ ಹುಡುಗಿಯರನ್ನು ಹುಡುಕ್ತಾ ಇದ್ವಿ ಅಂತ ಈಗ ಪ್ರಾಬ್ಲಮ್ ಅಂದರೆ ನಾವು ಹಿರಿಯರಾಗಿ ಕೂತ್ಬಿಟ್ಟಿದ್ದೀವಿ ಅಂದರೆ ಒಂಥರ ಅಂದರು ಇಪ್ಪತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಸಡನ್ನಾಗಿ ನಾವು ಅನ್ಡಿಸರ್ವಿಂಗ್ ಸೀನಿಯರ್ ಸೀನಿಯಾರಿಟಿ ಒಂದು ಸೀನಿಯರ್ ಹುಡ್ ಅನ್ಡಿಸರ್ವಿಂಗ್ ಅದು ನಾವು ಏನೂ ಹಿರಿಯರಾಗಿ ಬಿಡ್ತೀವಲ್ಲ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಏನು ಸಬ್ಸ್ಟ್ಯಾನ್ಷಿಯಲ್ ಏನೂ ಮಾಡ್ದೇನೂ ಕೂಡ ಮಲಗದಾಗಲೂ ಹಿರಿಯರಾಗ್ತಾ ಇರ್ತೀವಿ ಸೊ ಅಂತ ಇಂಥ ಹಿರಿಯರನ್ನು ನೆನೆಸ್ಕೊಳ್ಳೋದು ಹೊಸ ತಲೆಮಾರಿಗೆ ವಿಶೇಷತವಾಗಿ ಅವರ ಬಗ್ಗೆ ಒಂದು ಇಂಟ್ರೆಸ್ಟ್ ಕುತೂಹಲ ಹುಟ್ಟಿಸೋದು ನನ್ನ ಪ್ರಯತ್ನ ಅಷ್ಟೇ ಗೌರೀಶ್ ಕಾಯ್ಕಿಣಿಯವರ ಮಾತು ಬಂತು ಅದಕ್ಕಾಗಿ ಒಂದು ಸಣ್ಣ ಘಟನೆ ಹೇಳಿ ನಾನು ಮುಂದೆ ಹೋಗ್ತೇನೆ ಅಂದರೆ ಹೊಸ ತಲೆಮಾರು ಮತ್ತು ಹಳೆಯದ್ರ ಬಗ್ಗೆ ಅದು ಹೇಳ್ತದೆ ನಮ್ಮೂರಲ್ಲಿ ನಮ್ಮ ಓಣಿ ಇದೆ ಗೋಕರ್ಣದಲ್ಲಿ ಅದಕ್ಕೆ ಗೌರೀಶ್ ಕಾಯ್ಕಿಣಿ ರಸ್ತೆ ಅಂತ ಬೋರ್ಡ್ ಇದೆ ಆಯಿತಾ ಆಮೇಲೆ ಮುಂದೆ ನಮ್ಮ ಮನೆ ಹತ್ತಿರ ಸ್ವಲ್ಪ ಒಂದು ಜಾಗ ಓಪನ್ ಆಗಿದೆ ಹೀಗಾಗಿ ನಮ್ಮ ಕೇರಿ ಊರು ಆಚೆದ ಎಲ್ಲರೂ ತಂದು ಕಸ ಅಲ್ಲಿ ಹಾಕ್ತಾರೆ ಎಲ್ಲ ಕಸಗಳು ಪವಿತ್ರ ಕಸ ಅಪವಿತ್ರ ಕಸ ಯಾಕಂದ್ರೆ ದೇವಸ್ಥಾನದಂದು ಬಂದಿರೋದೆಲ್ಲ ಪವಿತ್ರ ಕಸ ಕೊಳಿತಾ ಇರುವ ಬಿಲ್ವ ಪತ್ರಗಳು ಅವು ಇವು ಇದು ಎಲ್ಲ ಅಂದರೆ ಉಡಿ ಆ ಕೇರಿಯ ಎಲ್ಲ ಕಸ ಅಲ್ಲಿ ತಂದು ಹಾಕ್ತಾರೆ ನಾವು ಹೇಳಲಿಕ್ಕೆ ಹೋದರೆ ಅವ್ರ ಮನೆಯವರು ಹಾಕಿದ್ದಾರೆ ಇವ್ರ ಮನೆಯವರು ಹಾಕ್ತಾರೆ ಹೇಳ್ತಾರೆ ಸೊ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನಾನು ಹೋಗಿ ಅಲ್ಲಿ ಮುನ್ಸಿಪಲ್ ಮುನ್ಸಿಪಾಲ್ಟಿಯಲ್ಲಿ ಏನೋ ಪಿ ಒ ಓನೋ ಏನೋ ಪಿ ಡಿಒನೋ ಏನೋ ಹೌದು ಏನೋ ಯಾರೋ ಒಬ್ಬರು ಇರ್ತಾರೆ ಸೊ ಅಲ್ಲೂ ಅವ್ರಿಗೆ ಹೋಗಿ ಒಂದು ದಿವಸ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಹೀಗೆಲ್ಲ ಇದೆ ದಯವಿಟ್ಟು ನೀವು ಕ್ಲಿಯರ್ ಮಾಡಿ ನನಗೆ ಮಾನಿಟರ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಅಲ್ಲಿರ್ತೇನೆ ಯಾಕಂದ್ರೆ ನನಗೆ ಇಲ್ಲಿ ನನ್ನ ಅಭಿಮಾನಿಗಳು ಫೋನ್ ಮಾಡಿ ಹೇಳ್ತಿರ್ತಾರೆ ಏನು ಸರ್ ನಿಮ್ಮ ಊರಿನವರಿಗೆ ನಿಮಗೆ ಗೊತ್ತಿಲ್ವಾ ಗೌರೀಶ್ವರ ಬಗ್ಗೆ ಗೊತ್ತಿಲ್ವಾ ನಿಮ್ಮ ಮನೆ ಎದುರಿಗೆ ಕಸ ಇದೆ ಅಂತ ವೀಡಿಯೋ ನೀವು ಯಾವುದಾದರೂ ಟಿ ವಿಯಲ್ಲಿ ಕೂತ್ಕೊಂಡು ಇದನ್ನು ಹೇಳಬೇಕು ಅಂತ ನಾನು ಅವನಿಗೆ ಹೇಳಿದೆ ಪಂಚಾಯತ್ ನಾನು ಆ ಥರ ಎಲ್ಲ ಮಾಡ್ಬೋದು ಮಾಡೋದರಿಂದ ನಮ್ಮ ಊರಿನ ಮಾನ ಮಾನಕ್ಕೆ ಒಳ್ಳೆಯದಲ್ಲ ಅದಕ್ಕಿಂತ ನಮ್ಮ ಮಾನಕ್ಕೆ ಒಳ್ಳೆಯದಲ್ಲ ನಮ್ಮೂರಲ್ಲಿ ಏನು ಮಾನ ಇದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಅದನ್ನು ಕ್ಲೀನ್ ಮಾಡಿ ದಯವಿಟ್ಟು ಅದನ್ನು ನೀವು ಕ್ಲೀನ್ ಮಾಡಿ ಮತ್ತು ಒಂದು ವೇಳೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನಿ ಆ ಬೋರ್ಡ್ ತೆಗೆದುಬಿಡಿ ಗೌರೀಶ್ ಕಾಕಿಣಿ ಬೋರ್ಡ್ ತೆಗೆದುಬಿಡಿ ಅಂದೆ ಅವನು ಮುಖದ ಮೇಲೆ ದೇವರ ಪ್ರತ್ಯಕ್ಷ ಆದಂತು ಒಳ್ಳೆ ಐಡಿಯಾ ಅಂದ ಒಳ್ಳೆ ಐಡಿಯಾ ಸರ್ ಮುಂದಿನ ವಾರನೇ ತೆಗೆದು ಬಿಡ್ತೇನೆ ಅಂದರೆ ನಾನು ಏ ಮರೆಯ ಬೇಡ 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 ಮತ್ತೆ ನನ್ನ ನನ್ನ ಟೆನ್ಷನ್ ಆಗೋಯ್ತು ಮತ್ತೆ ಈಗ ಬೋರ್ಡೂ ಇಲ್ಲ ಕಸನೂ ಉಂಟು ಸೊ ಹೀಗೆ ಅಂದರೆ ಈ ಥರ ಒಂದು ಹೊಸ ತಲೆಮಾರಿನಲ್ಲಿ ಹಳಬರ ಬಗ್ಗೆ ಗೊತ್ತಿಲ್ಲದೆ ಇರೋದು ಅವರು ತಪ್ಪಲ್ಲ ಅದು ಅದೊಂಥರ ಅದಾಗ್ತಾ ಇರುತ್ತೆ ಬಟ್ ಕಾವ್ಯ ಕಾವ್ಯದಲ್ಲಿ ಆಸಕ್ತಿ ಇದ್ದವರಿಗಾದರೂ ಅವ್ರ ಬಗ್ಗೆ ಯಾಕಂದರೆ ಇಬ್ಬರು ಕವಿಗಳ ಬಗ್ಗೂ ಕೂಡ ಕನ್ನಡ ಸಾಹಿತ್ಯ ಲೋಕದಲ್ಲೂ ಕೂಡ ಅಂಥ ಚರ್ಚೆ ಆಗಿಲ್ಲ ಅದಕ್ಕೆ ಒಂದು ಕಾರಣ ಏನಿರ್ಬೋದು ಅಂದರೆ ಅವರು ಬಾಂಬೆಯಲ್ಲೇ ಇದ್ದವರು ಅವರು ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲೇ ಬರೆದು ಅಲ್ಲೇ ತಮ್ಮ ಅಂತ್ಯ ಯಾತ್ರೆ ಅಂದರೆ ಅಲ್ಲೇ ಈ ಯಾತ್ರೆಯನ್ನು ಮುಗಿಸ್ದವರು ಇಬ್ಬರು ಯಶವಂತ್ ಚಿತ್ತಾಲರು ಕೂಡ ಹಾಗೆ ಸೊ ಹೀಗಾಗಿ ನನಗೆ ಒಂಥರ ನಾನು ಕೂಡ ಒಬ್ಬ ಮುಂಬೈ ಕನ್ನಡಿಗನಾಗಿ ಇಪ್ಪತ್ತೈದು ವರ್ಷ ಇದ್ದಿದ್ದಕ್ಕೆ ನನ್ನ ಒಂದು ಸಣ್ಣ ಪಿತೃಋಣ ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ ಈಗ ಇದರಲ್ಲಿ ಯಾರ ಬಗ್ಗೆ ಮೊದಲು ಮಾತಾಡಲಿ ಯಾರ ಬಗ್ಗೆ ನಂತರ ಅಂತ ಆ್ಯಕ್ಚುಲಿ ನಾನು ಬರೀ ಗಂಗಾಧರ್ ಚಿತ್ತಾಲರ ಬಗ್ಗೆ ಮಾತ್ರ ಮಾತಾಡಬೇಕಿತ್ತು ಎಮ್ ಜಿ ಹೆಗಡೆಯವರು ವಿಜಿ ಭಟ್ಟರ ಬಗ್ಗೆ ಮಾತಾಡಬೇಕಿತ್ತು ಯಾಕಂದರೆ ಎಂ ಜಿ ಹೆಗಡೆನೇ ವಿ ಜಿ ಭಟ್ಟರು ಸಮಗ್ರ ಕಾವ್ಯವನ್ನು ಸಂಪಾದಿಸಿದ್ದಾರೆ ಬಟ್ ಅವ್ರಿಗೆ ಆಗಲಿಲ್ಲ ಅವರು ಡೆಲ್ಲಿ ಇದ್ದಾರೆ ಬೇರೆ ಯಾವುದೋ ಒಂದು ಸೆಮಿನಾರಲ್ಲಿ ಅದಕ್ಕಾಗಿ ಅವರು ನೀನೇ ಇದನ್ನು ವಹಿಸ್ಕೋ ಅಂತ ಹೇಳಿದರು ಸೊ ನಾನು ಅದಕ್ಕಾಗಿ ವಿ ಜಿ ಭಟ್ಟರ ಬಗ್ಗೆ ಕೂಡ ಮಾತಾಡಬೇಕಾಗಿದೆ ಬಟ್ ಅದು ಖುಷಿಯ ಸಂಗತಿ ಈಗ ನಿಮಗೆಲ್ಲ ಏನೋ ಹಂಚಿದ್ದಾರೆ ಅದನ್ನು ನೀವು ಓದಬೇಕಾಗಿಲ್ಲ ದಯವಿಟ್ಟು ಇಲ್ಲಿ ಬೇಜಾರಾದರೆ ಅದನ್ನು ನೋಡ್ಬೋದು ಅಷ್ಟೇ ಹೊರತು ಅದಕ್ಕೆ ಹೆಲ್ಪ್ ಆಗುತ್ತೆ ಅದು ಎಷ್ಟೋ ಟೈಮು ಇಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಮಾತಾಡುವಾಗ ಅದು ಯಾಕಂದರೆ ಇದು ಕನ್ನಡದಲ್ಲೇ ಇರೋದರಿಂದ ನಾವು ಹೇಳ್ತಾ ಇರೋದ್ರಿಂದ ಸುಮ್ಮನೆ ಅದನ್ನು ಅದು ಕೊಟ್ಟು ಅದು ಮನೆಗೆ ಹೋಗಿ ನೋಡ್ಬೋದು ಅಷ್ಟೇ ಈಗ ವಿ ಜಿ ಭಟ್ರ ಬಗ್ಗೆ ಮೊದಲು ಒಂದು ಚುಟಕಾಗಿ ಅವರು ಯಾರು ಏನು ಅಂತ ಹೇಳಿಬಿಟ್ಟು ಆಮೇಲೆ ಅವ್ರ ಕವಿತೆ ಬಗ್ಗೆ ನಾನು ಹೇಳ್ತೀನಿ ವಿ ಜಿ ಭಟ್ರು ಅವರು ವಿಷ್ಣು ಭಟ್ರು ಅಂತ ಅವರು ಕಡ್ತೋಗಾದವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡ ಕಡತೋಕಾದವರು ಆಮೇಲೆ ಅಲ್ಲಿ ಹೊನ್ನಾವರದ ನ್ಯೂ ಇಂಗ್ಲೀಷ್ ಸ್ಕೂಲ್ನಲ್ಲಿ ಕಲ್ತರು ಅಲ್ಲೊಬ್ಬರ ಸ್ವಾತಂತ್ರ್ಯ ಯೋಧರು ಆಗಿದ್ದ ಕಾಸರಗೋಡನ್ನು ಅವರಿದ್ದರು ರಂಗರಾವ್ ಅಂತ ಅವ್ರ ಮನೇಲಿ ಉಳ್ಕೊಂಡಿದ್ದರು ಇವರು ಆಮೇಲೆ ಅಲ್ಲಿಂದ ಸಾಂಗ್ಲಿಗೆ ಹೋದರು ಅವರು ಸಾಂಗ್ಲಿ ಧಾರವಾಡದಲ್ಲೂ ಇದ್ದರು ಸಾಂಗ್ಲಿಲ್ಲಿದ್ದರು ಆಮೇಲೆ ಕೊಲ್ಹಾಪುರದಲ್ಲೂ ಬಿ ಎ ಮಾಡಿ ಆ ಕಾಲಕ್ಕೆ ಆಮೇಲೆ ಖಾದಿ ಗ್ರಾಮೋದ್ಯ ಗ್ರಾಮೋದ್ಯೋಗ ಬಾಂಬೆಯಲ್ಲಿ ಅದರಲ್ಲಿ ಅವರು ಉದ್ಯೋಗಿಯಾಗಿ ಸೇರಿಕೊಂಡು ಕೊನೆ ತನಕ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಇದ್ದರು ಅವರು ಬಹಳ ಕುತೂಹಲಕಾರಿಯಾದದ್ದು ಅವರು ಮೆಟ್ರಿಕ್ ಆ ಕಾಲಕ್ಕೆ ಮೆಟ್ರಿಕ್ ಅಂತಿದ್ವಿ ಎಸ್ ಸಿಗೆ ಮೆಟ್ರಿಕ್ಕಿಗೆ ಅವರು ಆ ಕಾಲಕ್ಕೆ ಇಡೀ ಅಂದರೆ ಮುಂಬೈ ಕರ್ನಾಟಕ ಅಂತಿದ್ವಿ ಅದಕ್ಕೆ ಮೂರನೇ ರ್ಯಾಂಕ್ ಬಂದಿತ್ತು ಅವರಿಗೆ ಮಜಾ ಅಂದರೆ ಅದರ ಒಂದು ವರ್ಷ ಮೊದಲು ಗಂಗಾಧರ ಚಿತ್ತಾಲರಿಗೆ ಮೊದಲನೇ ರ್ಯಾಂಕ್ ಬಂದಿತ್ತು ಅಂದರೆ ಮೊದಲನೇ ರ್ಯಾಂಕು ಎರಡನೇ ರ್ಯಾಂಕ್ ಬಂದರೆ ಮಾತ್ರ ಶತಮಾನೋತ್ಸವ ಆಗ್ತದೆ ಅಂತಲ್ಲ ಬಟ್ ಅಂದರೆ ಅವರು ಆ ಕಾಲಕ್ಕೆ ಅಷ್ಟು ಅಂದರೆ ಕಡುಬಡ ಆ ಕಾಲದಲ್ಲಿ ಏನು ಕಡುಬಡತನ ಅಂತ ಹೇಳೋ ಪರಿಸ್ಥಿತಿಯೇ ಇಲ್ಲ ಅದೇ ನಿಜ ವಾಸ್ತವದ ದಿನ ಆಗಿತ್ತು ಸೊ ಅವರು ಯಾರ್ಯಾರ್ದೋ ಮನೆಯಲ್ಲಿ ಊಟ ಅಂದರೆ ವಾರ ನಂತರ ಅಥವಾ ಮನೇಲಿ ಇದ್ದುಕೊಂಡು ಮನೆ ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಆ ಥರ ಕಲ್ತವ್ರು ವಿಜಿ ಭಟ್ರು ಭಾಳ ಅಪರೂಪದ ಒಂದು ಮತ್ತು ವಿಜಿ ಭಟ್ರು ನಮ್ಮ ಕನ್ನಡದ ದಿನಕಡ ದೇಸಾಯಿ ಥರ ಮೊದಲ ಬಂಡಾಯ ಕವಿ ಮೊದಲ ಬಂಡಾಯ ಕವಿ ಮೊದಲ ಮೂರ್ತಿ ಭಂಜಕ ಕವಿ ಅವರು ಮೂರ್ತಿ ಭಂಜನೆ ಮಾಡಿದವರು ಅವರೇ ಫಸ್ಟು ದೇವ ದಿನಕಡ ದೇಸಾಯೂ ಕೂಡ ಹಾಗೆ ನಂತರದ ನಮ್ಮ ಸಮಾಜಮುಖಿ ಸಾಹಿತ್ಯ ನವ್ಯ ಬಂದು ಬಂದ ನಂತರದ ಕವಿಗಳಿಗೆ ಆ ಅಕ್ಷರ ಹೊಸ ಕಾವ್ಯದಲ್ಲಿ ಪಿ ಲಂಕೇಶ್ ಪ್ರಕಟಿಸಿದ ಮೂರು ಕವಿತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ವಿಜಿ ಭಟ್ಟರ ಬಗ್ಗೆ ಅವರು ಮೊದಲ ಬಂಡಾಯ ಕವಿ ದೇವರನ್ನು ತರಾಟೆಗೆ ತೆಗೆದುಕೊಂಡವರು ಅವರು ಯಾರು ಇವರು ಯಾರು ದಿನಕ ದೇಸಾಯಿ ಮತ್ತು ವಿಜಿ ಭಟ್ರು ಸೊ ಅದಕ್ಕಾಗಿ ನನಗೆ ಅವ್ರ ಬಗ್ಗೆ ಬಹಳ ಗೌರವ ಇನ್ನೊಂದು ಅವರು ಒಂದು ಒಂದು ರೀತಿ ಏನಂತಾರೆ ಅದಕ್ಕೆ ಒಂದು ಹ್ಯೂಮರ್ ವಿಡಂಬನೆ ತುಂಬ ಸೂಕ್ಷ್ಮವಾದ ವಿಡಂಬನೆ ಆ ವಿಡಂಬನೆಗೆ ಏನು ಅಂದರೆ ನಮ್ಮ ಅಮರನಾಥ್ ಅಂತ ನನ್ನ ಗೆಳೆಯ ಇಲ್ಲೇ ಶಿವಮೊಗ್ಗದಲ್ಲಿ ರಿಟೈರ್ ಆದರು ಅವರು ಅಲ್ವಾ ಶಿವಮೊಗ್ಗದ ಸಾಗರದಲ್ಲೇ ಹೌದು ಇಲ್ಲೇ ಇದ್ದಾರೆ ಇನ್ನೂ ಹತ್ರ ಇದ್ದಾರೆ ಹೌದು ಸೊ ಅವರು ಅವರು ಅವರನ್ನು ವಿದೂಷಕ ಅವಧೂ ಅವಧೂತನಾದ ವಿದೂಷಕ ಅಥವಾ ವಿದೂಷಕನಾದ ಅವಧೂತ ಅಂತ ಅವರನ್ನು ಕರೀತಾರೆ ವಿಜಿ ಭಟ್ರನ್ನು ಅಂದರೆ ಆ ಥರ ಒಂದು ರೆಸೊನೆನ್ಸ್ ಇರುತ್ತೆ ಅದು ಅದು ವಿದೂಷಕ ಅನ್ನೋನು ಅವಧೂತನ ಭಂಗಿಯಲ್ಲಿದ್ದಾನೋ ಅಥವಾ ಅವಧೂತನು ವಿದೂಷಕನ ಭಂಗಿಯಲ್ಲಿದ್ದಾನೋ ಅಂತ ಗೊತ್ತಾಗದಂಥ ಒಂದು ಮಿಕ್ಸ್ ಇದೆ ಅವರು ಇದರಲ್ಲಿ ಅದು ಭಾಳ ಇಂಟ್ರೆಸ್ಟಿಂಗ್ ವಿಜಿ ಭಟ್ರ ಕಾವ್ಯದಲ್ಲಿ ಆಮೇಲೆ ನನಗೇನು ಅನ್ನಿಸ್ತಾರೆ ಅವರು ಅಂದರೆ ಯಕ್ಷಗಾನದ ಆಖ್ಯಾನದಲ್ಲಿ ಯಕ್ಷಗಾನದಲ್ಲಿ ಆಖ್ಯಾನದ ಭಾಗವಾಗದೇ ಒಬ್ಬ ಕೋಡಂಗಿ ಇರ್ತಾನೆ ಅವನು ಆ ಕ್ಷಾನದಲ್ಲಿ ಭಾಗವಹಿಸ್ತಾನೆ ಇರ್ತಾನೆ ಅವನು ಆದರೂ ಆಖ್ಯಾನದ ಭಾಗವಾಗೋದಿಲ್ಲ ಅವನು ಅವರು ಆ ಥರ ನನಗೆ ಕಣಿಸ್ತಾರೆ ಅವರು ಗಂಭೀರವಾಗಿ ಮಾತಾಡ್ತಿದ್ದಾಗಲೂ ಒಂದು ಕಣ್ಣು ಹೊಡ್ದಂಗೆ ಕಾಣ್ತದೆ ನಮಗೆ ಆಗಿ ಹೇಳ್ತಿರ್ತಾರೆ ಈ ಕಡೆ ನೋಡಿ ಹಿಂಗೆ ಹಿಂಗೆ ಕಣ್ಣು ಹೊಡಿತಾರೆ ಆ ಥರ ಅದು ಅಂದರೆ ಅವರು ಓದುಗನ ಜೊತೆ ಒಂದೊಂದು ಸಲ ಕಣ್ಣು ಹೊಡಿತಾರೆ ಒಂದೊಂದು ಸಲ ತನ್ನ ತನ್ನ ತನಗೇ ಕಣ್ಣು ಹೊಡ್ಕೋತಿದ್ದಾರೆ ಅಂತ ನಮಗೆ ಅದು ಅನುಭವ ಆಗ್ತದೆ ಅವರ ಅವರ ಬರವಣಿಗೆಯಲ್ಲಿ ಅನುಭವಕ್ಕೆ ಬರ್ತದೆ ಅವ್ರಿಗೆ ಒಂದೆರಡು ಸ್ಯಾಂಪಲ್ ಹೇಳಿದರೆ ಅದು ನಿಮಗೆ ಈಗ ಉದಾಹರಣೆಗೆ ತಾನು ಸತ್ತ ಮೇಲೆ ಮನೆಯವರೆಲ್ಲ ಹೇಗೆ ಅಳುತ್ತಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಪದ್ಯ ಬರೆದಿದ್ದಾರೆ ಅವರು ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ ಇರುವ ಕಂಬನಿಯನ್ನೆಲ್ಲ ಈಗಲೇ ಹರಿಸದಿರು ಹೆಂಡತಿ ಹೇಳ್ತಾರೆ ಅವರು ಇರುವ ಕಂಬನಿಯನ್ನೆಲ್ಲ ಈಗಲೇ ಹರಿಸದಿರು ನಾಲ್ಕು ಹನಿಗಳು ಇರಲಿ ಕಣ್ಣಿನಲ್ಲಿ ನಾ ಸತ್ತ ಮೇಲೆ ಉದುರಿಸಲು ಬೇಡವೇ ಹತ್ತು ಮಂದಿ ಎದುರು ಮಣ್ಣಿನಲ್ಲಿ ಅಂತ ಜನರೆದು ಉದ್ಲಿಕ್ಕೆ ಸ್ವಲ್ಪ ಇದನ್ನು ಇಟ್ಕೊಂಡು ಅಂತ ಹಳೆಯ ಕಟ್ಟಿಗೆಯ ಹಳೆಯ ಕಟ್ಟಿಗೆಯೇ ಲೇಸು ಉರಿಯಲಿಕೆ ಹಳೆಯ ಗ್ರಂಥಗಳು ಅರಿಯಲಿಕೆ ಅಂತ ನನಗನ್ಸದೆ ಅವ್ರು ಈಗ ಬರೆದಿದ್ರೆ ಹಳೆಯ ಗ್ರಂಥಗಳೇ ಲೇಸು ಉರಿಯಲಿಕೆ ಅಂತ ಬರೀತಿದ್ರು ನಾವು ಮತ್ತೆ ಹಳೆಯ ಕಟ್ಟಿಗೆಯೇ ಲೇಸು ಉರಿಯಲಿಕೆ ಹಳೆಯ ಗ್ರಂಥಗಳು ಅರಿಯಲಿಕೆ ಹಳೆಯ ಮಿತ್ರರೇ ಲೇಸು ಬೆರೆಯಲಿಕೆ ವಿಶ್ವಾಸದೇ ತೆರೆಯಲಿಕೆ ಆಮೇಲೆ ಇನ್ನೊಂದು ಮಂಗನ ಅಪ್ಪನ ಮಹಾಗ್ರಂಥ ಅಂತ ಇದೆ ಸಣ್ಣ ಕವಿತೆ ಅದರ ಅಪ್ಪ ಬಹಳ ದಪ್ಪ ಇವೆಲ್ಲ ಅದರಲ್ಲಿ ಇಲ್ಲ ಇದು ನಾನು ಬರ್ಕೊಂಡಿದ್ದು ಅದರ ಅಪ್ಪ ಬಹಳ ದಪ್ಪ ಪುಸ್ತಕವನ್ನು ಬರೆಯಿತು ಈಗ ತುಂಬ ದಪ್ಪ ಪುಸ್ತಕಗಳ ಕಾಲ ಅಂದರೆ ಈಗಲೂ ಹೌದು ಆಗಲೂ ಇತ್ತು ಅದರ ಅಪ್ಪ ಬಹಳ ದಪ್ಪ ಪುಸ್ತಕವನ್ನು ಬರೆಯಿತು ಅದರ ಮೇಲೆ ಕೆಳಗೆ ಹಾರಿ ಇದರ ಕಾಲು ಮುರಿಯಿತು ಯಾರ್ದೋ ಮಂಗನದು ಆಮೇಲೆ ಇನ್ನೊಂದು ಇದು ಭಾಳ ಜನಪ್ರಿಯವಾದಂಥ ಪದ್ಯ ಇದು ತವರಿಗೆ ಮಡದಿ ಹೋಗಿದ್ದಾಳೆ ಸೊ ಅವಳನ್ನು ಪರ್ತು ವಾಪಸ್ ಬಾ ಅಂತ ಇವರು ಒಂದು ಪದ್ಯ ಬರೆದಿದ್ದಾರೆ ಅಂದರೆ ತನಗೆ ನಿನ್ನ ಇದೆ ವಿರಹ ವೇದನೆ ಅದು ಇದು ಏನಿಲ್ಲ ಅಂಗಳದಲ್ಲಿ ದಾಸಾಳ ಮಲ್ಲಿಗೆ ಮಂ ಮಂಟಪ ಅಂಥದ್ದು ಅಂಥದೆಲ್ಲ ಅಲ್ಲ ನೀ ಯಾಕೆ ಬರಬೇಕು ಅಂದರೆ ಚಳಿಗಾಲವಾದರೂ ನನಗೇನು ರಗ್ಗುಂಟು ಬೆಚ್ಚಗಿದೆ ನಿನಗಿಂತ ನೂರು ಪಟ್ಟು ಪಾಪ ಬೆಕ್ಕಿನ ಮರಿಯೂ ಕೂಗಿ ಸಾಯಲು ಬಿತ್ತು ಒಲೆ ಬೆಚ್ಚಗಿಲ್ಲದೆ ಏ ದಿಕ್ಕುಗೆಟ್ಟು ಅಂತ ಅಂದರೆ ಒಲೆ ತಣ್ ಹೋಗಿದೆ ಅವಳಿಲ್ಲ ಮನೆಯಲ್ಲಿ ಒಲೆ ಸೊ ಆ ಒಲೆ ಆ ಬೆಕ್ಕಿನ ಮರಿಗಾಗ ಆದರೂ ನೀನು ಬಾ ಅಂತ ಅವರು ಅದನ್ನು ಕಳಿಸ್ತಾರೆ ಆತ್ಮದ ಬಗೆಗಿನ ಪದ್ಯನೂ ಹಾಗೇ ಇದೆ ಅದು ಭಾಳ ಫೇಮಸ್ ಆಗಿದೆ ಅದು ನೀವು ಹೆಚ್ಚಿನ ಜನ ಓದಿರ್ತೀರಿ ಅಂತ ನಾನು ಅದನ್ನು ಇದರಲ್ಲಿ ಹಾಕಿಲ್ಲ ಅದರಲ್ಲೇನಿದೆ ಅಂದರೆ ಆತ್ಮ ಹುಡುಕ್ತಾ ಇರ್ತಾನೆ ಕವಿ ಇಲ್ಲಿದೆ ಆತ್ಮ ಎಲ್ಲಿದೆ ಆತ್ಮ ಅಂತ ಅದು ಇದರಲ್ಲಿದೆಯೋ ಅದರಲ್ಲಿದೆಯೋ ನಸು ನಗುವಿನ ನಸು ನಗುವಿನಲ್ಲಿದೆಯೋ ಮಗುವಿನ ನದ್ ಹೊಸ ಹೂವಿನ ಕಣ್ಣಲ್ಲಿದೆಯೋ ಇಬ್ಬನಿಯಲ್ಲಿದೆಯೋ ಆಕಾಶದಲ್ಲಿದೆಯೋ ದೇವಸ್ಥಾನದ ಗುಡಿಯಲ್ಲಿದ್ದೀಯೋ ಎಲ್ಲಿ ಎಲ್ಲಿ ಹುಡುಕಿದ್ರೂ ಅವನಿಗೆ ಆತ್ಮ ಸಿಗೋದಿಲ್ಲ ಆಮೇಲೆ ಲಾಸ್ಟಿಗೆ ಸಿಕ್ಕಿತು ಸಿಕ್ಕಿತು ಆತ್ಮವು ಸಿಕ್ಕಿತು ಕಿಟ್ಟೆಲ್ ಕೋಶದ ನೂರ ಮೂವತ್ತ್ನಾಲ್ಕನೇ ಪುಟದಲ್ಲಿ ಅಂತ ಹೇಳ್ತಾರೆ ಅವರು ಕಿಟ್ಟೆಲ್ ಕೋಶದಲ್ಲಿ ಅವರಿಗೆ ಆತ್ಮ ಸಿಗ್ತದೆ ಸೊ ಈ ಥರದ ಒಂದು ಹ್ಯೂಮರ್ ಇದೆಯಲ್ಲ ಇದು ಇದು ಬಹಳ ಆ ಕಾಲಕ್ಕೆ ಲಿಬರೇಟಿಂಗ್ ಇದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಬೇಂದ್ರೆಯವರ ಜೊತೆಗೆ ಅವರ ಸಹಾಸ ಇತ್ತು ಮತ್ತು ಬೇಂದ್ರೆಯನ್ನು ಕೀಟಲೆ ಮಾಡ್ತಾ ಅವರು ಸಿಕ್ಕಾಪಟ್ಟೆ ಎಷ್ಟರ ಮಟ್ಟಿಗೆ ಅಂದರೆ ಅವ್ರ ಸವಾಸ ಭಾಳ ಗಂಭೀರವಾದದ್ದೇ ಇತ್ತು ಡ್ರೀಮ್ಸ್ ಬಗ್ಗೆ ಮಾತಾಡ್ತಿದ್ರಂತೆ ಅವರು ಅಂದರೆ ನಾನು ಅವರನ್ನು ಮಾತಾಡಿಸಿದ್ದೆ ಹಿಂದೆ ತರಂಗ ಸಂಚಿಕೆಗೆ ವಿಜಿ ಭಟ್ಟದ ಇಂಟರ್ವ್ಯೂ ಮಾಡಿದ್ದೆ ಅದರಲ್ಲಿ ಅದ್ರ ಬಗ್ಗೆ ಹೇಳಿದರು ಅವರು ಏನು ಅಂದರೆ ಅವರು ಕನಸಿನಲ್ಲಿ ಏನೇನು ಬಂದಿದೆ ತಂದು ಅಂತ ಅವರಿಗೆ ಹೇಳಲಿಕ್ಕೆ ಹೋಗ್ತಿದ್ರಂತೆ ಬಿ ಇವರು ವಿ ಜಿ ಭಟ್ರು ಧಾರವಾಡದಲ್ಲಿದ್ದಾಗ ಇವರು ಕನಸು ಕೇಳಿಕೊಂಡು ಅವರು ಹೀಗೆ ಅಂತ ಉದಾಹರಣೆಗೆ ಅವ್ರಿಗೆ ಕನಸಿನಲ್ಲಿ ಹುಲಿ ಬಂದಿತ್ತಂತೆ ಹುಲಿ ನಿನ್ನೆ ನಮ್ಮೆಲ್ಲರ ಕನಸಿನಲ್ಲೂ ಹುಲಿ ಬಂದಿತ್ತು ಇಲ್ಲಿ ಸೊ ಆ ಹುಲಿ ಅದೇ ಥರ ಹುಲಿ ಬಂದಿತ್ತು ಆ ಹುಲಿ ಅದರ ಅರ್ಥ ಏನು ಅಂತ ಕೇಳಲಿಕ್ಕೆ ಹೋದಾಗ ಅವ್ರು ಹೇಳಿದ್ರಂತೆ ನಿನಗೆ ಇಂಟೆಸ್ಟಿನಲ್ ಪ್ರಾಬ್ಲಮ್ ಇದೆ ನಿನಗೆ ಕರುಳು ಬೇನೆ ಇದೆ ನೋಡು ಅಂತ ಹೇಳಿದ್ರಂತೆ ಅವರು ಆಮೇಲೆ ಅದು ಪೂರ್ವ ಆಯ್ತಂತೆ ಅವ್ರಿಗೆ ಕರುಳು ಬೇನೆ ಇತ್ತಂತೆ ಈ ಥರದ್ದು ಭಾಳ ಇಂಟ್ರೆಸ್ಟಿಂಗ್ ಅವ್ರದ್ದು ಇದಿದೆ ಅದರ ಅವರ ಒಡನಾಟ ಇನ್ನೊಂದು ಕಡೆಗೆ ಅವರು ಹೇಳ್ತಾರೆ ಇದು ಏನು ಅವ್ರಿಗೆ ಒಂದು ಕನಸು ಬಂತಂತೆ ಅದರಲ್ಲಿ ಒಂದು ಎತ್ತಿನ ಗಾಡಿ ರೆಡಿಯಾಗಿ ನಿಂತಿದೆ ಟ್ರಾವೆಲಿಗೆ ಹೊಸದಾಗಿ ಚಾದರ ಹಾಕಿ ಹುಲ್ಲು ಹಾಕಿ ರೆಡಿಯಾಗಿ ನಿಂತಿದೆ ಒಂದು ಹೆಂಗಸು ಇಳಕಲ್ ಸೀರೆ ಉಟ್ಟು ಹೆಂಗಸು ಓಡಿ ಬಂದು ಡಮ್ ಅಂತ ಅದ್ರಲ್ಲಿ ಕೂತ್ಕೊಳ್ತಾಳಂತೆ ಈ ಕನಸಿನ ಅರ್ಥ ಏನು ಅಂತ ನಿನಗೆ ಲಘು ಟ್ರಾನ್ಸ್ಫರ್ ಆಗೋದೈತಿ ಅಂತ ಹೇಳಿದ್ರಂತವ್ರು ಅಂದರೆ ಆಮೇಲೆ ಆಯ್ತಂತೆ ಅಂದಮಾನಕ್ಕೆ ಇವ್ರಿಗೆ ಟ್ರಾನ್ಸ್ಫರ್ ಆಯಿತು ಅವರು ಅದಕ್ಕೆ ಹೋಗಲಿಲ್ಲ ಆಮೇಲೆ ಏನೋ ಮಾಡಿ ತಪ್ಪಿಸ್ಕೊಂಡ್ರು ಅವರು ಹೀಗೆ ಬೇಂದ್ರೆ ಜೊತೆಗೆ ಅವ್ರದ್ದು ಒಡನಾಟ ಇತ್ತು ಆಮೇಲೆ ಬೇಂದ್ರೆಯವರ ಇದು ಏನು ಅವರ ಆ ಕಾಲಕ್ಕೆ ಬೇಂದ್ರೆ ಇವರು ಸಾಂಗ್ಲೀಲಿ ಓದಿದಾಗ ಇವರು ಸಾಂಗ್ಲಿಗೆ ಹೋದ್ರಲ್ಲ ಅಲ್ಲಿ ಮುಗಳಿ ಗೋಕಾಕ್ ಇವ್ರದ್ದೆಲ್ಲ ಒಡನಾಟ ಬಂತು ಅವರ ಫಸ್ಟ್ ಪುಸ್ತಕಕ್ಕೆ ಗೋಕಾಕ್ ರದ್ದೇ ವಿ ವಿಜಿ ಭಟ್ವ್ರ ಮೊದಲ ಪುಸ್ತಕಕ್ಕೆ ಸೊ ಅವ್ರದ್ದೆಲ್ಲ ಒಡನಾಟ ಅವ್ರನ್ನೆಲ್ಲ ಇವರು ಲೇವಡಿ ಮಾಡ್ತಿದ್ರು ಅರವಿಂದ ಕಂಪನಿಯ ವಿಮೆ ಇಳಿಸಿದವರು ಅಂತ ಅವರೆಲ್ಲ ಅರವಿಂದ ಆವೇ ಅರವಿಂದ ಪೊಯಿಟ್ರಿದು ಭಾಳ ದೊಡ್ಡ ಒಂದು ಭಕ್ತರಾಗಿದ್ದರು ಅವರೆಲ್ಲ ರೈಟ್ ಫ್ರಮ್ ಬೇಂದ್ರೆ ಗೋಕಾಕ್ ಅವರೆಲ್ಲ ಸೊ ಅವರ ಅರವಿಂದ ಕಂಪನಿಯ ವಿಮೆ ಇಳಿಸಿದವರು ಅಂತ ಒಂದು ಇನ್ನೊಂದು ಅವ್ರದ್ದು ಪದ್ಯ ಇದೆ ಅದನ್ನು ಯಾರು ಮುಂದೂ ಅವರು ಅವ್ರು ಪ್ರಕಟಿಸಲಿಲ್ಲ ಅದು ಅದು ಹಾಮಾನಾಯಕರು ಬಾಂಬೆಗೆ ಬಂದಿದ್ದಾಗ ಅವ್ರನ್ನ ತೋರ್ಸೋದು ಹಾಮಾನಾಯಕರನ್ನ ಕರ್ಕೊಂಡು ಹೋಗಿದ್ದೆ ನಾನು ಅವ್ರ ಮನೆಗೆ ವಿಜಿ ಭಟ್ರ ಮನೆಗೆ ನಮಗದು ಮುಂಬೈಲಿದ್ದಂಥ ಯುವ ಲೇಖಕರಿಗೆ ಆಗ ಈಗ ಭರತ್ ಕುಮಾರ್ ಓಮ್ರಾಸ ಎಲ್ಲ ಬಂದಿದ್ದಾರೆ ಅಲ್ಲಿ ಈಗ ಅವರು ಆ ಕೆಲಸ ಮಾಡ್ತಾರೆ ಇಲ್ಲಿಂದ ಯಾರೇ ಲೇಖಕರು ಹೋದರು ಅವರಿಗೆ ಗೇಟ್ ವೇ ಆಫ್ ಇಂಡಿಯಾ ಮರೀನ್ ಡ್ರೈವ್ ಯಶವಂತ್ ಚಿತ್ತಾಲ್ ವಿ ಜಿ ಭಟ್ ಇವ್ರನ್ನ ತೋರಿಸೋದು ಬೇರೆ ಕೆಲಸ ಇಲ್ಲ ನಮಗೆ ಸೊ ಆಗ ಇವ್ರನ್ನ ನಾನು ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ ವಿಜಿ ಭಟ್ರು ಮನೆಗೆ ಹೋಗಿದ್ದೆ ಆಗ ವಿ ಜಿ ಭಟ್ರು ಒಂದು ಕವಿತೆ ಹೇಳಿದರು ನಂಗೆ ಇಲ್ಲ ಅದು ಹೇಗಿತ್ತು ಅಂತಂದರೆ ರೂಪಕ ಕವಿತೆ ರೂಪಕ ಪ್ರತಿಮೆಗಳದ್ದು ಏನೇನೋ ತುಂಬಿ ಕವನವನ್ನು ಬರೆದನು ಅಂಬಿಕಾ ದತ್ತ ಓದುಗನು ಬಂದು ಇದರರ್ಥ ಏನೆಂದು ಕೇಳಿದರೆ ಕೂಡಲೇ ನೋಡಿದನು ಕೀರ್ತಿ ಅಂತ ಕೀರ್ತಿ ಅಂದರೆ ಅದಕ್ಕೆ ಭಾಳ ಅರ್ಥ ಉಂಟು ಕೀರ್ತಿನಾಥ್ ಅದು ಅವರ ಕವನಗಳ ಬಗ್ಗೆ ಆಗಲೇ ಪುಸ್ತಕ ಬರೆದಿದ್ದರು ಬಟ್ ಇವರು ಅದನ್ನೆಲ್ಲೂ ಹಾಕಿಲ್ಲ ಪಾಪ ಅಷ್ಟು ಸೂಕ್ಷ್ಮ ಅವರು ಅಂದರೆ ಅವರ ಪುಸ್ತಕದಲ್ಲಿ ಸಿಗೋದಿಲ್ಲ ಇದು ಮತ್ತು ಇದು ನಿಜ ಸುಳ್ಳಲ್ಲ ಕಥೆ ಅಲ್ಲ ಇದು ನಾನು ಬರೆದದ್ದಲ್ಲ ಮತ್ತೆ ಬಟ್ ನನಗೆ ನೆನಪಾಗ್ತಾ ಇಲ್ಲ ಅಲ್ಲ ಅದು ಭಾಳ ಚೆನ್ನಾಗಿದೆ ಅವನು ಅವರಿಗೆ ಅರ್ಥ ಕೇಳ್ತಾರೆ ಆ ಇವನು ಕೀರ್ತಿ ಮುಖ ನೋಡ್ತಾರೆ ನನ್ನ ಕತೆ ಕವಿತೆ ಅರ್ಥ ನೀನು ಹೇಳಪ್ಪ ಅಂತ ಸೊ ಈ ಥರದ ಒಂದು ಸೂಕ್ಷ್ಮವಾದ ಇದು ಆಮೇಲೆ ಅವರು ಇಡೀ ಕವಿತೆಯ ಮೊದಲ ಕವನ ಸಂಕಲನಕ್ಕೆ ಅವರು ಕಿರು ಕವಿತೆಗಳು ಮೊದಲು ಬಂದಿದ್ದು ಅವರು ಸ್ಟಾರ್ಟಿಂಗಲ್ಲಿ ಬರೆದ ಒಂದು ಪದ್ಯಗಳನ್ನು ನೋಡಿ ಚೆನ್ನಾಗಿದೆ ನಾಡಿನ ಹಿರಿಕಿರಿ ಮಕ್ಕಳಿ ಗೀ ಮರಿ ಪುಸ್ತಕವನ್ನು ನಾನು ನೀಡುವೆನು ನಾಡಿನ ಹಿರಿಕಿರಿ ಮಕ್ಕಳಿಗೀ ಮರಿ ಪುಸ್ತಕವನ್ನು ನಾನು ನೀಡುವೆನು ಚಿಕ್ಕವರೆಲ್ಲ ದೊಡ್ಡವರಾಗಿ ದೊಡ್ಡವರೆಲ್ಲ ಚಿಕ್ಕವರಾಗಿ ಬೆಳೆಯುವ ಚಂದವ ನೋಡುವೆನು ಸಿಂಪಲ್ ಆಗಿದೆ ಅದು ಇಬ್ಬರಿಗೂ ಇದೆ ಅದು ದೊಡ್ಡವರು ಸಣ್ಣವರಾಗಬೇಕು ಸಣ್ಣವರು ದೊಡ್ಡವರಾಗಬೇಕು ಇನ್ನೊಂದಿದೆ ಆ ಕಾಲದಲ್ಲಿ ಫಸ್ಟ್ ಮೋಟ್ರು ಬಂದಾಗ ನನಗೂ ಇದು ಭಾಳ ಇಷ್ಟ ಅಂದರೆ ವಿಜುವಲ್ ಇದೆ ಅದು ಗ್ರಾಫಿಕ್ ವಿಜುವಲ್ ಇದೆ ಒಂದು ಮೋಟ್ರು ಒಂದು ಒಂದು ಇದು ಏನು ಕಾರ್ ಬಂದಾಗ ಪ್ರಾಣಿಗಳಿಗೆ ಅದು ಹೇಗೆ ಕಂಡಿತು ಅಂತ ಗುಡ್ಡದ ಬಯಲಲ್ಲಿ ಹಾರುತ್ತಾ ಬಂದಿತು ದಾರಿಯು ತಪ್ಪಿದ ಮೋಟಾರು ನೋಡುತ್ತ ಗುರು ಗುರು ಹುಲಿ ದನ ಕರು ಮೊಲ ತಮ್ಮೊಳಗೆ ಯೋಚಿಸಿದವು ಎಲ ಎಲ ಬಾಲವೇ ಇಲ್ಲದ ಇದು ಯಾರು ಅಂದರೆ ಅದೆಷ್ಟು ಫ್ರೆಶ್ ಆಗಿ ಬಾಲನೇ ಇಲ್ಲ ಅದಕ್ಕೆ ನೋಡಿ ನಮಗೆ ಯಾವ ಕಾರಿಗೂ ಬಾಲ ಇಲ್ಲ ಅಂದರೆ ಅಲ್ಲಿ ತನಕ ನಮಗದು ಹೊಳೆಯೋದಿಲ್ಲ ಅದು ಕವಿ ದೃಷ್ಟಿಯದು ಇನ್ನೊಂದು ಅದೇ ಅವಧೂತ ಮತ್ತು ವಿದೂಷಕರ ಕೂಡಂಗಿಯ ಅವತಾರ ಇಲ್ಲಿದೆ ನೋಡಿ ಒಬ್ಬನು ಹುಂಬ ಡಬ್ಬಿಯ ತುಂಬ ಕಗ್ಗತ್ತಲೆಯನ್ನು ತುಂಬಿದನು ಮುಚ್ಚಳ ಇಕ್ಕಿ ಕತ್ತಲ ಕತ್ತಲು ಸಿಕ್ಕಿ ಬಿದ್ದಿತು ಎಂದೇ ನಂಬಿದನು ಮರುದಿನ ಎದ್ದು ತುಸುವು ಸದ್ದು ಮಾಡದೆ ಮುಚ್ಚಳ ಸರಿಸಿದನು ಕತ್ತಲೆಯಿಲ್ಲ ಮನೆಯೊಳಗೆಲ್ಲ ಹುಡುಕುತ ಕಣ್ಣೀರು ಸುರಿಸಿದನು ಇದು ಸಿ ಇದು ಇಲ್ಲಿಂದ ಅವರಿಗೆ ಅಂದರೆ ಅವ್ರದ್ದು ಏನು ಅಂದರೆ ಮೊದಲು ನೈನ್ಟೀನ್ ಥರ್ಟಿ ಹಾಂ ಹಟ್ ನೈನ್ಟೀನ್ ಫಾರ್ಟಿ ಏಯ್ಟಿಂದ ನೈನ್ಟೀನ್ ಸೆವೆಂಟಿ ಒನ್ ತನಕ ಹತ್ತು ಪುಸ್ತಕ ಬಂತು ಅವ್ರದ್ದು ಆಮೇಲೆ ಸೆವೆಂಟಿ ಒನ್ ಟು ಏಯ್ಟಿ ಫೋರ್ ಸೈಲೆನ್ಸ್ ಸುದ್ದಿನೇ ಇಲ್ಲ ಅವ್ರದ್ದು ಏನೂ ಬರೀಲಿಲ್ಲ ಅವರು ಅದು ಆದಮೇಲೆ ಮತ್ತೆ ನೈನ್ಟೀನ್ ಏಯ್ಟಿ ಫೋರಿಂದ ಅವರು ಇರೋ ತನಕ ಮತ್ತೊಂಬತ್ತು ಪುಸ್ತಕ ಬಂತು ಆ ಪುಸ್ತಕಗಳಲ್ಲಿ ಟೋಟಲ್ ಇಪ್ಪತ್ತ್ಮೂರು ಪುಸ್ತಕ ಇದೆ ಮತ್ತು ಈ ಎಲ್ಲ ಪುಸ್ತಕಗಳ ಮತ್ತು ಅವರ ಗದ್ಯ ಕೂಡ ಅವರು ಹಳ್ಳಿಯ ಚಿತ್ರಗಳು ಅಂತ ಊರಿನ ಸಣ್ಣ ಸಣ್ಣ ವ್ಯಕ್ತಿಗಳ ಬಗ್ಗೆ ರಸ್ತೆ ಮೇಲೆ ಸಿಗೋರ್ ಬಗ್ಗೆ ಅಲ್ಲಿದ್ದವ್ರ ಬಗ್ಗೆ ಬರೆದಿದ್ದಾರೆ ವ್ಯಕ್ತಿ ಚಿತ್ರ ಅದೆಲ್ಲ ಸೇರಿ ಈಗ ಅಶೋಕ್ ಹೇಳಿದಂತೆ ಎಮ್ ಜಿ ಹೆಗಡೆಯವರು ಪುಸ್ತಕ ಪ್ರಾಧಿಕಾರಕ್ಕಾಗಿ ಮೂರು ವಾಲ್ಯೂಮ್ಸು ಪ್ರಿಂಟ್ ಮಾಡಿದ್ದಾರೆ ಬಂದಿದೆ ಅದು ಅದನ್ನು ಓದಲೇಬೇಕು ಅಟ್ಲೀಸ್ಟ್ ನಿಮ್ಮ ಕಪಾಟಲ್ಲಾದರೂ ಇರಬೇಕು ಅದು ಯಾವಾಗಾದರೂ ನಿಮ್ಮ ಕೈಗೆ ಬೈ ಚಾನ್ಸ್ ಮತ್ತೇನಾದರೂ ಹುಡುಕ್ಬೇಕಾದ್ರಾದರೂ ಸಿಗಬೇಕು ಆ ಥರದ ಅಮೂಲ್ಯವಾದ ಪುಸ್ತಕ ಯಾವ ಪುಟ ತೆಗೆದು ಓದಿದರೂ ಒಂದು ದೊಡ್ಡ ಕಿಟಕಿನೇ ಅಲ್ಲಿ ಇದೆ ಅಂತ ಅಂತನಿಸುವಂಥ ಪುಸ್ತಕಗಳು ಹಾಂ ಆ ಒಂದು ಸೈಲೆಂಟ್ ಪೀರಿಯಡ್ ಆದ ನಂತರ ಅವ್ರದ್ದದ್ದು ಸ್ವಲ್ಪ ಈ ಏನಂತಾರೆ ಅದಕ್ಕೆ ಒಂದು ರೀತಿ ಆಧ್ಯಾತ್ಮಿಕವಾದಂಥದ್ದು ಶೋಧನೆ ಅವೆಲ್ಲ ಶುರುವಾಯಿತು ಸೊ ಈಗ ನಾನು ಅವ್ರದ್ದು ಒಂದೆರಡು ಕವಿತೆ ಓದ್ತೇನೆ ಹಾಂ ಇನ್ನೊಂದು ಮೂರ್ತಿ ಭಂಜನೆ ಅಂತ ಹೇಳಿದೆ ಆಮೇಲೆ ಢಂಬಾಚಾರ ಬಗ್ಗೆ ಡಂ ಅದು ಡಾಂಬಿಕತೆ ಬಗ್ಗೆ ತುಂಬ ಅವ್ರದ್ದು ಇದ್ದೇ ಇತ್ತು ಮಗಳಿಂದ ತುಂಬ ಪ್ರೋಗ್ರೆಸಿವ್ ವ್ಯಕ್ತಿ ಇನ್ನೊಂದು ನಮಗೆಲ್ಲ ವಿಶೇಷ ಅನಿಸಿದ್ದು ಆ ಕಾಲಕ್ಕೆ ನಮಗೆಲ್ಲ ಅಂದರೆ ನಾವಿನ್ನು ಮಕ್ಕಳು ವಿವಾಹ ಬಾಹಿರ ಆಕರ್ಷಣೆ ಬಗ್ಗೆ ಭಾಳ ಬರೆದಿದ್ದಾರೆ ಅವರು ಅದು ನನಗೆ ಭಾಳ ಇಷ್ಟ ಅದು ಅಂದರೆ 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 ಅದಕ್ಕೆ ದಾಂಪತ್ಯವನ್ನು ಮೀರಿ ಆಗುವಂಥ ಆಕರ್ಷಣೆಗಳು ಯಾವುದೇ ರೋಲ್ ಪ್ಲೇ ದಾಂಪತ್ಯದ ಸಮಾಜ ಹೇರಿದ ಪಾತ್ರಗಳನ್ನು ಮೀರಿ ಆಗುವಂಥ ಆಕರ್ಷಣೆಗಳು ಅದರ ಬಗ್ಗೆ ಭಾಳ ಇಂಟ್ರೆಸ್ಟಿಂಗು ಅದರಲ್ಲೆಲ್ಲ ಇವರೇ ಹೀರೋ ಗೊತ್ತಾಗುತ್ತೆ ನಮಗೆ ನಿವೇದಕನೇ ಹೀರೋ ಅದರದ್ದು ಮೂವತ್ತು ವರ್ಷಗಳ ಮೇಲೆ ಮೂವತ್ತು ವರ್ಷಗಳ ಮೇಲೆ ಅವಳದು ಭೇಟಿ ಆದರೂ ಥಟ್ಟನೆ ಗುರುತು ಹಿಡಿದು ಮೂರು ಸಂಜೆಯ ಹೊತ್ತು ಊರ ಹೊರಗಿನ ಕೆರೆಯ ಓರೆಯಲ್ಲಿ ನಸುನಾಚಿ ಉಗುರು ಕಡಿದು ಕೇಳಿದಳು ನೀವು ಸಹ ಒಂಟಿ ಏನು ಒಂದು ವಯಲಿನ್ ಇಲ್ಲಿ ಕುಳಿತ ಕಲ್ಲಿನ ಹಾಗೆ ನಾನು ಮೌನದಲ್ಲಿರಲು ಕುಳಿತ ಕಲ್ಲಿನ ಹಾಗೆ ನಾನು ಮೌನದಲ್ಲಿರಲು ಸಿಡಿದು ನಡೆದಳು ಅಂದೆ ಹೊಂಟಿ ಏನು ತಿರುಗಿ ನೋಡಲು ಇಲ್ಲ ಹೋದಳಾಕೆ ಮನವು ಎಚ್ಚರಿತ್ತು ಜೋಕೆ ಜೋಕೆ ಅಲ್ಲಿಗೆ ಇದೆ ಒಂದು 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 ಮೊಮೆಂಟ್ ಆಫ್ ಎನ್ಕೌಂಟರ್ ಅದು ನನಗೆ ಭಾಳ ಇಷ್ಟ ಇನ್ನೊಂದು ಚಂದ್ರಿಯಲ್ಲವೇ ಅಂತ ಇದು ಕೂಡ ಹಾಗೆ ಇದೆ ಚೆನ್ನಾಗಿದೆ ಚಂದ್ರಿಯಲ್ಲವೇ ನೀನು ಸಂಕೋಚವಾದರೂ ಕೇಳಿಬಿಟ್ಟೆ ಪೇಟೆ ಸಂದಣಿಯಲ್ಲಿ ಮಿಕ್ಕಿ ಮಿಕ್ಕಿ ನೋಡಿದಳು ಕೊಳ್ಳುವುದ ಬದಗಿರಿಸಿ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಇದ್ಲು ಇವನು ಹೋಗಿ ಚಂದ್ರಿಯಲ್ಲವೇ ಅಂತ ಕೇಳಿದ್ದಾನೆ ನನ್ನ ಮನೆ ಇಲ್ಲೇ ಇದೆ ಬನ್ನಿ ಎಂದಳು ಕರೆದು ಅರಿವಾಯಿತು ಅವಳದಿದೆ ಸ್ವಂತ ದಂಧೆ ಸೂಕ್ಷ್ಮವಾಗಿ ಹೇಳ್ತೇನೆ ನನ್ನ ಮನೆ ಇಲ್ಲೇ ಇದೆ ಬನ್ನಿ ಎಂದಳು ಬನ್ನಿ ಎಂದಳು ಕರೆದು ಅರಿವಾಯಿತು ಅವಳದಿದೆ ಸ್ವಂತ ದಂಧೆ ನನ್ನ ಹೆಂಡತಿ ಇಲ್ಲೇ ಬಟ್ಟೆ ಕೊಳುತ್ತಿದ್ದಾಳೆ ಇನ್ನೊಮ್ಮೆ ತಪ್ಪದೆ ಬರುವೆನೆಂದೆ ಇಡೀ ಮಾರ್ಕೆಟ್ ಪೇಟೆ ಕಣ್ಣಿ ಕಾಣ್ತದೆ ನೋಡಿ ಇಲ್ಲಿ ನನ್ನ ಹೆಂಡತಿ ಇಲ್ಲೇ ಬಟ್ಟೆ ಕೊಳುತ್ತಿದ್ದಾಳೆ ಇನ್ನೊಮ್ಮೆ ತಪ್ಪದೆ ಬರುವೆನೆಂದೆ ಮೂವತ್ತು ವರ್ಷಗಳ ಹಿಂದಿನ ಕತೆಗಳನ್ನು ಹಾಕುತ್ತ ಮನೆಗೆ ನಡೆದು ಬಂದೆ ಎಂಥ ಚಂದ್ರಿ ಅಯ್ಯೋ ಚಂದ್ರಿ ಸೊ ಸಂಸ್ಕಾರದ ಚಂದ್ರಿಯ ಇನ್ನೊಂದು ಅವತಾರ ಇದು ಆರತಿಯ ಹೊಗೆ ಈ ಎರಡೇ ಓದಬೇಕು ಅಂತಿದ್ದೆ ಬಟ್ ಈಗ ಟೆಂಪ್ಟ್ ಆಯಿತು ನನಗೆ ಆರತಿಯ ಹೊಗೆ ಮಡದಿ ಮಕ್ಕಳ ಜೊತೆಗೆ ಕೈ ಮುಗಿದು ನಿಂತಿದ್ದೆ ಮಹಾ ಮಹಾಪೂಜೆ ಹೊತ್ತು ಮೂಲೆಯಲ್ಲಿಯೇ ಧೇನಿಸುವ ಬಡವೆಯೋರ್ ಒಳ ಕಡೆಗೆ ಸಹಜ ಸೆಳೆದಂತಾಗಿ ದೃಷ್ಟಿ ಬಿತ್ತು ದೇವ್ನ ನೋಡದೆ ಇದ್ದರೆ ಎಲ್ಲಿ ಇವೆಲ್ಲ ಕಾಣ್ತವೆ ಆ್ಯಕ್ಚುಲಿ ಪೂರ್ವಾಶ್ರಮದ ಗೆಳತಿ ನೀರು ಹನಿಸಿದೆ ಕಣ್ಣು ಭಕ್ತಿಯಲ್ಲಿ ದೇವನನ್ನು ಬೇಡುತ್ತಿಹಳು ನನ್ನ ಪ್ರಾರ್ಥನೆಯಲ್ಲಿ ಅವಳ ಸುಖ ಸೇರಿಸಿದೆ ಆರತಿಯ ಹೊಗೆ ಕಣ್ಣೊಳಗೆ ಆಡುತಿಹುದು ಆಮೇಲೆ ಇವರು ಆಗ ನಾವೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಆ ರತಿಯ ಹೇಳಿ ಮತ್ತೊಂದು ಸಾಲು ಸೇರಿಸಿದ್ದಾರೆ ಆ ರತಿಯ ಹೊಗೆ ಕಣ್ಣೊಳ ಆಡುತ್ತಿಹುದು ಈ ಕವಿಗೋಷ್ಠಿಯಲ್ಲೆಲ್ಲ ಈ ಪ್ರಮಾದ ನೋಡ್ತೇವೆ ನಾವೊಂದು ಇನ್ನೊಂದು ಇದೆ ಇದು ಭಾಳ ಅವರ ಹ್ಯೂಮರ್ ಇದು ಕೂಡ ಭಾಳ ಹಳೆ ಕವಿತೇನೆ ಇದು ಭಾಳ ಯುನಿಕ್ ಇದೆ ಇದೆ ಈ ಥರದ ಹ್ಯೂಮರ್ ಕನ್ನಡದಲ್ಲಿ ಇಲ್ವೇ ಇಲ್ಲ ಮಣ್ಣು ಹುಳದ ಕಥೆ ಹೀಗೊಂದು ಮುಂಜಾನೆ ಬೆಳಕು ಹರಿಯುವ ಮುಂಚೆ ಇನ್ನೂ ಕೂಗುವ ಮುಂಚೆ ಕೋಳಿ ನಡೆದದೊಂದು ನಡೆದೊಂದು ಕಥೆಯನ್ನು ಹೇಳುವೆ ಗೆಳೆಯರೇ ಮನವಿಟ್ಟು ಚೆನ್ನಾಗಿ ಕೇಳಿ ಮಣ್ಣಿನ ಹುಳುವೊಂದು ಗೇಣುದ್ದ ಇದ್ದಿತು ಮಣ್ಣಿನ ಹುಳುವೊಂದು ಗೇಣುದ್ದ ಇದ್ದಿತು ಬಿದ್ದಿತ್ತು ಒಂದು ಕಲ್ಲು ಸುತ್ತಿ ಒಂದು ಕಲ್ಲಿಗೆ ಸುತ್ತಕೊಂಡು ಬಿದ್ದಿತ್ತು ಅದು ಮಣ್ಣಿನ ಹುಳ ಬೆಳಗಿನ ಗಾಳಿಗೆ ಕಾಮದ ಕೇಳಿಗೆ ಅದಕ್ಕಾಯಿತು ಏಕೋ ಆಸಕ್ತಿ ಬೆಳಿಗ್ಗೆ ಅದಕ್ಕೆ ಒಂದು ಹಾಟ್ ಟೈಮಲ್ಲಿ ಕಾಮಾಸಕ್ತಿ ಉಂಟಾಯಿತು ಕಲ್ಲಿನ ಇನ್ನೊಂದು ಬದಿಗಿದ್ದ ಹುಳ ಕಂಡು ಅಂದಿತು ಬಾರೆನ್ನ ರಂಭೆ ನಿನ್ನಲ್ಲಿ ಪ್ರೀತಿಯು ಉಕ್ಕೇರಿ ಬಂದಿದೆ ಕೂಡು ಬಾನನ್ನ ಏನೆಂಬೆ ಕಲ್ಲಿನ ಆ ಬದಿ ಹುಳ ನಕ್ಕು ನುಡಿಯಿತು ಹಾಳಾಗ ಕಾಮದ ಕುದಿಯು ತಲೆ ಕೆಟ್ಟು ಹೋಯಿತೆ ಇಷ್ಟೂ ತಿಳಿಯದೆ ನಾನಿನ್ನ ಇನ್ನೊಂದು ತುದಿಯು ನಾನಿನ್ನ ಇನ್ನೊಂದು ತುದಿಯು ಎಲೆಮಳ್ಳ ನಿನ್ನದೇ ಇನ್ನೊಂದು ತುದಿಯು ಇದು ಅಲ್ಟಿಮೇಟ್ ಇದೆ ಇದು ಅಂದರೆ ಇವತ್ತಿನ ಸೆಲ್ಫಿ ಸಿಂಡ್ರೋಮಿಗೆ ಅಲ್ಟಿಮೇಟ್ ಮ್ಯಾಟರ್ ಇದು ಅಲ್ಟಿಮೇಟ್ ಮೆಟಫರ್ ಇದು ಈಗ ಯಾರಾದರೂ ತಮ್ಮದೇ ಫೋಟೋ ತೆಕ್ಕೊಳ್ಳುವಾಗ ನೋಡಿ ಅದೆಲ್ಲ ಸರಿ ತೆಗಿಬಹುದು ಬಟ್ ಅವರು ಒಂದು ಸ್ಮೈಲ್ ಕೊಡುತ್ತಿರ್ತಾರೆ ನೀವು ಬೇರೆಯವರು ತೆಗೆದು ತೆಗೆಯುವಾಗ ಸ್ಮೈಲ್ ಕೊಡೋದು ಓಕೆಪ್ಪ ನ್ಯಾಚುರಲ್ಲು ಈಗ ನೀವು ನಿಮ್ಮ ಹತ್ರ ನೋಡಿ ಒಂದು ಸ್ಮೈಲ್ ಕೊಡೋದಿದೆಯಲ್ಲ ಅದು ಅದು ಇರಲಿ ದೇವರು ಒಳ್ಳೇದು ಮಾಡಲಿ ಓಕೆ ಇನ್ನೊಂದು ಸಂಭಾವಿತ ದೇವರು ದೇವರ ಮೇಲೂ ಕಣಿಕರ ದೇವರಿಗೆ ಭಾಳ ಪೀಠದ ಪೀಠದಿ ಕುಳಿತ ದೇವರು ಅಮ್ಮ ಸಂಭಾವಿತ ನೋಡು ಬಹಳ ಸಂಭಾವಿತ ನೋಡು ಇಲ್ಲಿ ಜೊಂಡಿಗದ ಹಿಂಡೆ ಬಂದು ಪ್ರತಿದಿನ ಕಾಡಿದರು ಗಂಧಾಕ್ಷತೆ ಹೂ ಎಲ್ಲ ತಿಂದು ಸೂರೆಯ ಮಾಡಿದರು ಪೀಠದ ದೇವರು ಕುಯ್ಗೊಡಲಲ್ಲ ಸಂಭಾವಿತ ನೋಡು ಬಹಳ ಸಂಭಾವಿತ ನೋಡು ಗಂಟೆ ಜಾಗಟೆಯ ಎಷ್ಟೇ ಬಡಿದರೂ ಅವ ಹೆದರುವುದಿಲ್ಲ ಚಳಿಗಾಲದಿ ತಣ್ಣೀರು ಸುರಿಸಿದರೂ ಅವ ಮುದುರುವುದಿಲ್ಲ ಅನ್ನದ ಬೋಗುಣಿ ಎದುರಿಗೆ ಇಟ್ಟು ನೈವೇದ್ಯದ ನೆವ ಮಾಡಿಯೇ ಬಿಟ್ಟು ಅಗಳೂ ಕೊಡದೆ ನಾವೇ ಎಲ್ಲ ಉಂಡರೂ ಕೂಡ ಕುಯ್ಗೊಡಲಲ್ಲ ಸಂಭಾವಿತ ನೋಡು ಬಹಳ ಸಂಭಾವಿತ ನೋಡು ಆಮೇಲೆ ಪೊಲಿಟಿಕ್ಸು ಅಂತ ನೋಡಿ ಆಗ ಅದು ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಬರೆದು ಪದ್ಯ ಇದು ಪೊಲಿಟಿಕ್ಸು ಬಾಗಿಲಲ್ಲಿ ಬರುತ್ತಿಹನು ಯಮನು ನಿನ್ನನ್ನು ಹುಡುಕಿ ಬೇಗ ನೀ ಅಣಿಯಾಗು ಹೊರಡಲಿಕೆ ಮೇಲೆ ಅಂದರೆ ಲಾಸ್ಟ್ ಸ್ಟೇಜಿನ ಒಂದು ಇದು ಇದು ಬಾಗಿಲಲ್ಲಿ ಬರುತಿಹನು ಯಮನು ನಿನ್ನನ್ನು ಹುಡುಕಿ ಬೇಗ ನೀ ಅಣಿಯಾಗೂ ಹೊರಡಲಿಕ್ಕೆ ಮೇಲೆ ಬ್ಯಾಂಕುಗಳ ಪಾಸ್ಬುಕ್ಕು ಎಲ್ಲ ದಸ್ತಾವೇಜು ಟ್ರಂಕಿನಲ್ಲಿ ಹಾಕು ಲಘು ಉಳಿದಿಲ್ಲ ವೇಳೆ ಈ ಚೀಲದಲ್ಲಿ ತುರುಕು ಬಂಗಾರ ಬಿರುದುಗಳ ನಿನ್ನ ಬಾಲ್ಯದಿ ತೆಗೆದ ಫೋಟೋ ಬೇಡ ನೂರಾರು ಜೀವಿಗಳ ಇರಿದ ಫೌಂಟನು ಪೆನ್ನು ಬರುವನೆಂದೊಲಡುತ್ತಿದೆ ನಿನ್ನ ಕೂಡ ಅಂದರೆ ಇವನು ಕವಿ ಸಾಹಿತೇ ಇರಬೇಕು ಇವನು ಯಾರು ಹೊತ್ತಿರ ಹೌದು ಅಂತನ ಬಗ್ಗೆ ಹೇಳ್ತಿದ್ದಾರೆ ಅವರು ತಲೆಯ ಮೇಲಿಟ್ಟುಕೋ ಟ್ರಂಕು ಹೆಗಲಿಗೆ ಚೀಲ ಉಳಿದದನು ವಸ್ತ್ರದಲ್ಲಿ ಟೋಂಕಕ್ಕೆ ಸುತ್ತು ಬಗಲಿನಲ್ಲಿ ಇನ್ನಿಷ್ಟು ಮನ್ ಇನ್ನು ಮನೆ ಹೊರಬೀಳು ಇನ್ನು ಮನೆಯಿಂದ ಹೊರಬೀಳೋದು ಇಲ್ಲಿ ಮನೆ ಆಗಿದೆ ಇನ್ನು ಮನೆ ಹೊರಬೀಳು ಯಮನಿಗೆ ಇದು ಚೆನ್ನಾಗಿದೆ ಯಮನಿಗೆ ಸೆಕೆಂಡ್ ಕೊಡಲು ನಿನಗೆ ಗೊತ್ತು ಅಂತ ಸೆಕೆಂಡ್ ಅಂದರೆ ಇದು ಸೆಕೆಂಡ್ ನಮ್ಮ ಕಡೆಗೆ ಸೆಕೆಂಡ್ ಕೊಟ್ಟ ಅಂದರೆ ದೊಡ್ಡ ವಿಷಯ ಹೇಳೋದು ಯಮನಿಗೆ ಸೆಕೆಂಡ್ ಕೊಡಲು ನಿನಗೆ ಗೊತ್ತು ನಿನ್ನ ನಯವಿನಯಕ್ಕೆ ಸೋತು ಈ ಭಾರಗಳ ತನ್ನ ಕೋಣನ ಮೇಲೆ ಹೇರಬಹುದು ಅಂದರೆ ನೀನು ಸೆಕೆಂಡ್ ಕೊಟ್ಟರೆ ಇದೆಲ್ಲ ತಗೊಂಡು ಹೋಗ್ಬೋದು ನೀನು ಅಂತ ಪ್ರಶಸ್ತಿ ಫಲಕ ಎಲ್ಲ ತಗೊಂಡು ಹೋಗ್ಬೋದು ಮಾನಪತ್ರ ನಿನ್ನ ಟ್ರಿಕ್ ಪಾಲಿಟಿಕ್ಸು ಪಾಲಿಷು ಮ್ಯಾನರ್ಸು ಬಲದಿಂದ ನೀನೂ ಸಹ ಏರಬಹುದು ಯಮನ ಬೆಂಬದಿ ಕುಳಿತು ಸಾಗಬಹುದು ಈ ಗಾಳಿಯ ಬೆನ್ನ ಮೇಲೆ ಮೂರ್ತಿಯೊಂದ ಕೆತ್ತಬೇಕು ಅಂದರೆ ಮೂರ್ತಿ ಭಂಜಕರವರು ಬಟ್ಟು ಅವರ ಮೂರ್ತಿ ಯಾವುದು ಭಂಜನೆಯಾಗದ ಮೂರ್ತಿ ಈ ಗಾಳಿಯ ಬೆನ್ನ ಮೇಲೆ ಮೂರ್ತಿಯೊಂದ ಕೆತ್ತಬೇಕು ಅದಕ್ಕೆ ಎಲ್ಲ ಸಾಧನ ಈ ದೇಹ ಈ ವಿದ್ಯ ಜನನ ಮರಣ ವೇದನಾ ಅಲ್ಲವೋ ಇದು ಮಿದು ಮೇಣ ಮೊಂಡಾಗುವುದೀ ಚಾಣ ನೀರ ಮೇಲೆ ಮಣ್ಣ ಮೇಲೆ ಮತ್ತೆ ಮತ್ತೆ ಮಸೆಯಬೇಕು ನೀರ ಮೇಲೆ ಮಣ್ಣ ಮೇಲೆ ಮತ್ತೆ ಮತ್ತೆ ಮಸೆಯಬೇಕು ಏನು ನೀರಿನಲ್ಲಿ ಮಾಡೋಕ್ಕಾಗೋದಿಲ್ಲ ಯಾವುದಾದ್ರು ನಮ್ಮದು ಅದು ನೆನಪಾಯ್ತು ನನಗೆ ಐವದನದ್ದು ಹ್ಞೂ ಹೌದು ಕಾಲವು ಸರಿಯುವುದು ಚಾಣವು ಮುರಿಯುವುದು ಎಸೆಯಬೇಕು ಬೇರೆ ಜನ್ಮ ಬೆತ್ತಬೇಕು ಮೂರ್ತಿಯೊಂದಕ್ಕೆತ್ತಬೇಕು ಈ ಗಾಳಿಯ ಬೆನ್ನ ಮೇಲೆ ಆಮೇಲೆ ಅವರ ಕೊನೆಯ ಪದ್ಯ ಇದೆ ಒಂದು ಅಂದರೆ ಅವರ ಬಹುಶಃ ಲಾಸ್ಟ್ ಕಲೆಕ್ಷನಿನ ಕೊನೆ ಪದ್ಯ ಅದು ಭಾಳ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಅಂದರೆ ಅವರ ಅಲ್ಟಿಮೇಟ್ ಎಕ್ಸ್ಪ್ರೆಷನ್ ಇದೆ ಅದರಲ್ಲಿ ಪ್ರಾರ್ಥನೆ ಅಂತಿಮ ಪ್ರಾರ್ಥನೆ ಒಂದೇ ಪ್ರಾರ್ಥನೆ ಲಾಲಿಸು ಪ್ರಭುವೆ ಅದು ಅದರಲ್ಲಿಲ್ಲ ಅದರಲ್ಲಿಲ್ಲ ಒಂದೇ ಪ್ರಾರ್ಥನೆ ಲಾಲಿಸು ಪ್ರಭುವೆ ಲಾಲಿಸಿದರೆ ಮಾತ್ರ ಸಾಲದು ಪರಿಪಾಲಿಸು ಲಾಸ್ಟ್ ಅಂದರೆ ಅವನು ಅಂದರೆ ಪ್ರಾರ್ಥನೆ ಅಂತಿಮ ಅಂದರೆ ಒಂದು ರೀತಿ ಅವನು ಆ್ಯಕ್ಟಿವ್ ಆಗೇ ಇದ್ದಾನೆ ಬಟ್ ಎನಿ ಟೈಮ್ ಗೋ ಆ ಥರದ್ದಿದೆ ಇದು ಎಂಬಿಗ್ಯಸ್ ಆಗಿದೆ ಅದು ಒಂದೇ ತುತ್ತನು ಸರಿ ಜಗೆದು ನುಂಗುವ ಮುಂಚೆ ಇನ್ನೊಂದನ್ನು ನಾ ಬಾಯಿಗೆ ತುರುಕಿಸಿದಂತೆ ನೋಡಿಕೊ ಕಾಪಾಡಿಕೊ ಒಂದೇ ತುತ್ತನು ಸರಿ ಜಗೆದು ನುಂಗುವ ಮುಂಚೆ ಇನ್ನೊಂದನ್ನು ನಾ ಬಾಯಿಗೆ ತುರುಕಿಸದಂತೆ ನೋಡಿಕೊ ಕಾಪಾಡಿಕೊ ಒಂದೇ ದಿನ ಎರಡು ಮನೆಯಿಂದ ಆಮಂತ್ರಣ ಊಟಕ್ಕೆ ಬರದಂತೆ ಇಡು ನಿಯಂತ್ರಣ ಪಾಪ ಎಷ್ಟು ಕಷ್ಟ ಆಯಿತು ನೋಡಿ ನಿಮ್ಮ ವೇಸ್ ಒಂದೇ ದಿವಸ ಇಬ್ಬರು ಮನೆಗೆ ಒಂದೇ ಟೈಮಿಗೆ ಊಟಕ್ಕೆ ಕರೆದರೆ ಎಂಥ ಧರ್ಮ ಸಂಕಟ ಅಲ್ವಾ ಅದು ಆಮೇಲೆ ಉಂಡ ಮೇಲೆ ಮೂರು ಸಂಜೆಯವರೆಗೂ ಗೊರೈಸದಿರು ದೊರೆಯಿ ಸಂಜೆ ಮಲಗಿದವ ಮರುದಿನ ಏಳದಂತೆ ಒಯ್ದುಕೋ ಸಂಜೆ ಮಲಗಿದವ ಮರುದಿನ ಏಳದಂತೆ ಒಯ್ದುಕೋ ಹಾರಿದ ಶ್ವಾಸವ ಯಾರು ಕೇಳದಂತೆ ಜಗೋದ್ದ ಜಗದೋದ್ಧಾರಕ ಸಾರಿ ನಾನು ಸರಿ ಓದಲಿಲ್ಲ ಸಂಜೆ ಮಲಗಿದವ ಮರುದಿನ ಏಳದಂತೆ ವೈದುಕೋ ಹಾರಿದ ಶ್ವಾಸವ ಯಾರು ಕೇಳದಂತೆ ಜಗದೋದ್ಧಾರಕ ಜಾಣ ಮುಂದೆಂದೂ ಕರುಣಿಸದಿರು ಪ್ರಾಣ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು ಸೊ ಇದು ವಿ ಜಿ ಭಟ್ರ ಬಗ್ಗೆ ಅವರ ಕವಿತೆಗಳನ್ನು ಓದೋದೇ ಒಂದು ಬೇರೆ ರೀತಿಯ ಏನು ಅಂದರೆ ಅನುಭವ ಅದು ಅದು ನೀವು ಅವರ ಆ ಸಮಗ್ರ ಸಂಪುಟಗಳನ್ನು ತೆಗೆದರೆ ಯಾವಾಗಲೂ ಯಾವ ಕವಿತೆ ಹೋದರೂ ಅವರ ಮನಸ್ಸು ಈ ಕವಿ ಈ ಕವಿಗಳದ್ದು ಯಾವುದೇ ಕಲೆಗಾರರದ್ದು ಯಾವುದೇ ಆರ್ಟ್ ಕ್ರಿಯೇಷನ್ದು ಒಂದು ಒಳ್ಳೆಯದಂದರೆ ಆ ಮೈಂಡ್ ಅದರ ಜೊತೆಗಿರ್ತದೆ ಅವರಿಗೆ ಸಾವಿಲ್ಲ ಅಂತೆಲ್ಲರ ಒಳ್ಳೆಯ ಕವಿಗೆ ಸಾವಿಲ್ಲ ಅಂತೆಲ್ಲ ಮಾತಾಡ್ತೀವಿ ನಾವು ಅದು ಹೌದು ಅದು ಯಾವಾಗ ಅಂದರೆ ನಾವು ಅವ್ರದ್ದು ಮತ್ತು ಓದಿದಾಗ ಅಂದರೆ ಆಗ ಅವ್ರ ಮನಸ್ಸು ನಮ್ಮ ಜೊತೆಗೆ ಕನೆಕ್ಟ್ ಆಗ್ತದೆ ಅದು ಅದು ಹಾಗೆ ಅದು ಅದಕ್ಕೆ ಅದಕ್ಕೆ ಮುಪ್ಪಿಲ್ಲ ಮತ್ತೇನೂ ಏನೂ ಇರೋದಿಲ್ಲ ಸೊ ಆ ರೀತಿ ಅವರ ಮನಸ್ಸು ಈಗಲೂ ಅಷ್ಟೇ ಫ್ರೆಶ್ ಆಗಿ ನಾವು ಯಾಕಂದರೆ ನಮ್ಮದು ಕಳೆದ ಒಂದು ಶತಮಾನ ಇದೆಯಲ್ಲ ಅಂದರೆ ಒಂದು ಎಪ್ಪತ್ತು ವರ್ಷ ಎಷ್ಟು ಕನ್ನಡ ಕಾವ್ಯದಲ್ಲಿ ಎಷ್ಟು ಬದಲಾವಣೆಗಳು ಎವ್ರಿ ಟ್ವೆಂಟಿ ಇಯರ್ಸು ಎವ್ರಿ ಟೆನ್ ಇಯರ್ಸು ಏನೇನೋ ಬದಲಾವಣೆಗಳು ಮೊದಲು ರಮ್ಯಾ ಇತ್ತು ನವೋದಯ ಆಮೇಲೆ ನವ್ಯ ಬಂತು ಆಮೇಲೆ ನವ್ಯೋತ್ತರ ಬಂತು ಆಮೇಲೆ ಸಮಾಜಮುಖಿ ಕಾವ್ಯ ಬಂತು ಬಂಡಾಯ ಕಾವ್ಯ ಬಂತು ಇಷ್ಟೆಲ್ಲ ಆಗಿ ಬಂದಾಗ ನಾವು ಈ ಹಿನ್ನೆಲೆಯಲ್ಲಿ ನಿಂತು ನೋಡಿದ್ರೆ ಇವ್ ಇವರಿದ್ರಲ್ಲಿ ಅದೆಲ್ಲ ಇದೆಯಲ್ಲ ಅನ್ಸ್ಬಿಡ್ತು ಅದು ಮೈಕ್ರೋ ಮತ್ತು ಮ್ಯಾಕ್ರೋಗಳ ಒಂದು ಒಂದು ಅದು ಆ ಮೈಕ್ರೋ ಒಂದು ಇದೆ ಅಂದರೆ ಬಿಡಿ ಮತ್ತು ಇಡಿ ಅದಕ್ಕೆ ಅವುಗಳ ಸಹಯೋಗನೇ ನಮ್ಮೆಲ್ಲರ ಪ್ರಯತ್ನ ಆದರೆ ಬಿಡಿ ಮತ್ತು ಬಿಡಿಯಲ್ಲಿ ಇಡೀ ಕಾಣುವಂಥ ಇಡಿಯಲ್ಲಿಯೂ ಬಿಡಿ ಕಾಣುವಂಥ ಒಂದು ಮೊಮೆಂಟ್ ಇರುತ್ತೆ ಒಂದು ಆರ್ಟಿಗೆ ಅದು ಬೆಸ್ಟ್ ಆಗತ್ತೆ ಅದು ಅಂಥ ಅಂಥ ಕೃತಿಗಳು ಯಾವತ್ತೂ ಇರ್ತವೆ ಈ ಸಿನಿಮಾದಲ್ಲಿ ಎಲ್ಲ ಹಳೆಯ ಸಿನಿಮಾ ನಮ್ಗೆ ಇವತ್ತು ಇಷ್ಟ ಆಗಲ್ಲ ದೆಲ್ ಬಿ ಸಮ್ ಫಿಲ್ಮ್ಸ್ ಅವಳು ನಮಗೆ ಅದು ಹಾಗೇ ಅಷ್ಟೇ ಫ್ರೆಶ್ ಆಗಿ ಆ ಮೊಮೆಂಟನ್ನು ಕೊಡ್ತವೆ ಯಾಕಂದರೆ ಅಲ್ಲಿ ಆ ಹದ ಅಂತೇನು ಹೇಳ್ತೀವಲ್ಲ ಆ ಹದ ಅಲ್ಲಿ ಇದೆ ಸೊ ಇವ್ರ ಈ ಹದ ಬಗ್ಗೆ ಒಂದು ಕವಿತೆ ಇದೆ ಅದನ್ನು ಓದಿ ವಿಜಿ ಭಟ್ ಈಗ ನನಗೆ ಹದ ಹೇಳುವಾಗ ನನ್ನ ಕವಿತೆ ಅಂತಲೇ ಇದೆ ಅದು ಹಾಂ ಇನ್ನೊಂದಿದೆ ಇದು ಭಾಳ ಇಂಟ್ರೆಸ್ಟು ಅದು ಅಲ್ಲಿಲ್ಲ ಹೇಳ್ತೀನಿ ಅಪ್ಪನಿಗಿಲ್ಲ ತುಸು ಪುರುಸೊತ್ತು ಸಾಲದು ಅವನಿಗೆ ಎರಡೂ ಹೊತ್ತು ಆ ಸಭೆ ಈ ಸಭೆ ಭಾಷಣ ಮಾಲೆ ಓದು ಬರಹ ಮನೆ ಸೇರಿದ ಮೇಲೆ ನಮ್ಮ ಜೊತೆಗೆ ಮಾತಾಡುವುದಿಲ್ಲ ಹತ್ತಿರ ಕರೆದು ನೋಡುವುದಿಲ್ಲ ನಮಗೆ ಬಟ್ಟೆಯನ್ನು ಹೊಲಿಸುವುದಿಲ್ಲ ಓದಲು ಬರೆಯಲು ಕಲಿಸುವುದಿಲ್ಲ ಸುದ್ದಿಗಿದ್ದಿ ಹೇಳುವುದಿಲ್ಲ ಮೊದಲೆಲ್ಲ ಸುದ್ದಿ ಹೇಳುವುದು ಅಂತಿದ್ವಿ ನಾವು ಹೊರಗಡೆ ಹೋಗಿ ಬಂದು ಅವ್ರ ಮನೆಗೆ ಬಂದು ಸುದ್ದಿ ಹೇಳೋದು ಎಂತಾಯಿತು ಅಂತ ಎಷ್ಟರ ಮಟ್ಟಿಗೆ ಅಂದರೆ ಮನೆಯವರೆಲ್ಲರೂ ಬಂದಮೇಲೆ ಹೇಳಲಿಕ್ಕೆ ಶುರು ಮಾಡೋದು ಒಂದು ನಿಮಿಷ ಇಲ್ಲೋ ನಾನು ನಾ ಬಂದೆ ಆಮೇಲೆ ಶುರು ಮಾಡಿ ಬರ್ತಿದ್ರು ಮನೆಯವರು ಅಂದರೆ ಆ ಸುದ್ದಿ ಹೇಳೋದೇ ಒಂದು ಕ್ರಿಯೇಟಿವ್ ಎಕ್ಸ್ ಒಂದು ಎಕ್ಸ್ಪೀರಿಯೆನ್ಸ್ ಅದು ಸುದ್ದಿಗಿದ್ದಿ ಹೇಳುವುದಿಲ್ಲ ನಮ್ಮ ಕಥೆಯನ್ನು ಕೇಳುವುದಿಲ್ಲ ಅವನಿಗೆ ಬೇಸರ ಹುಟ್ಟಿದೆಯೇ ಅಥವಾ ತಲೆಗೆಲೆ ಕೆಟ್ಟಿದೆಯೇ ಭಾಳ ಪ್ರೈಗ್ನೆಂಟ್ ಕ್ವಶನ್ ಇದೆ ಅದು ಅಂದರೆ ಅದು ಭಾಳ ಇಂಟ್ರೆಸ್ಟಿಂಗ್ ಒಂದೇ ನಿಮಿಷ ಫೋಲ್ಡ್ ಮಾಡ್ಕೊಂಡಿತ್ತು ಇದೇ ಕಷ್ಟ ಅದರಲ್ಲಿ ಕವಿತೆ ಅಂತಿದೆಯಾ ಪದ್ಯ ಇಲ್ಲಲ್ಲ ಪ್ರಿಂಟ್ ಆಗಿರೋ ಕವಿತೆ ಹುಡುಕೋದೇ ಇಷ್ಟು ಕಷ್ಟ ಆದರೆ ಬರೆಯದ ಕವಿತೆ ಹ್ಮ್ ಇನ್ನೊಂದು ಇನ್ನೊಂದಿದೆ ಇದೊಂದು ಇದು ನನಗೆ ಇಷ್ಟ ಆಯಿತು ಅಂದರೆ ನಾವೆಷ್ಟೋ ಜನ ಇದರಲ್ಲಿ ಒಂದು ದೊಡ್ಡದ ತತ್ವ ಇದೆ ಪುಟ್ಟ ಕಂದಿಲು ಅಂತ ಹತ್ತು ಮೈಲು ಕತ್ತಲೆಯ ದಾರಿ ಕಟ್ಟಡವಿಯಲ್ಲಿ ಪೂರ ದೂರ ಸಾಗರಕ್ಕೆ ಹೋಗಬೇಕು ಕಟ್ಟಡವಿ ರಾತ್ರಿ ಹತ್ತು ಮೈಲು ಕಷ್ಟ ಕಷ್ಟ ಅತಿ ಕಷ್ಟ ನಡೆಯುವುದು ಅಷ್ಟು ದೂರ ದೂರ ಅರಿಯೋ ಕತ್ತಲಲ್ಲಿ ನಡೆಯುವುದು ಹೇಗೆ ಅಂತ ಅನಿಸಿ ಅನಿಸಿ ಅದು ಸಾಧ್ಯವಿಲ್ಲ ನನಗಂತೂ ಬಹಳ ಮುಷ್ಕಿಲು ಮುಷ್ಕಿಲು ಶಬ್ದ ಅದು ಮುಷ್ಕ ನಮ್ಮ ಉತ್ತರ ಕನ್ನಡದಲ್ಲಿ ಮುಷ್ಕಿಲ್ ಇದ್ದದ್ದು ಮುಷ್ಕಿಲಾಗಿದೆ ಒಂದು ಮಾರು ಸಹ ಬೆಳಕು ಬೀರದು ಕೈಯ ಪುಟ್ಟ ಕಂದಿಲು ಇದು ಒಂದು ಮಾರು ಮಾತ್ರ ಬೆಳಕು ಕೊಡ್ತಾ ಇದೆ ಈ ಕಂದಿಲು ಹೆದರಿ ಹೆದರಿ ಮೈ ಬೆವತರೂ ಹಗುರಾಗಿ ನಡೆದು ಬಂದೆ ಹತ್ತು ಮೈಲು ಕತ್ತಲೆಯ ಪೂರ ಕತ್ತರಿಸಿ ಮನೆಯ ಕಂಡೆ ಅಂದರೆ ನಮ್ಮ ಕೈಲಿರೋ ಲ್ಯಾಂಪು ಒಂದು ಒಂದು ಮಾರು ಬೆಳಕಿದ್ರೇನು ಇಫ್ ಯು ಕೀಪ್ ಮೂವಿಂಗ್ ಇಟ್ ವಿಲ್ ಮೂವ್ ವಿತ್ ಅಸ್ ಅಂತ ಅದು ನಿಮ್ಮ ಜೊತೆಗೇ ಬರುತ್ತೆ ಎಷ್ಟು ದೂರ ಹೋಗಬೇಕೋ ಎಷ್ಟು ದೊಡ್ಡ ಕತ್ತಲೆ ರಾತ್ರಿ ಆದರೂ ಕೂಡ ಅದು ಕತ್ತರಿಸಿ ಮನೆಯ ಕಂಡೆ ಅಂತ ಹಾಂ ಬಂತು ಬಂತು ಸಿಕ್ತು ಪೀಠಿಕೆ ಅಂತ ಇದು ಪಕ್ಕಾ ಉತ್ತರ ಕನ್ನಡ ಜಿಲ್ಲೆಯ ಈ ಹವ್ಯಕ ಭಾಷೆ ಮಾತಾಡೋರಿಗೆ ಜಾಸ್ತಿ ಅದರ ಧ್ವನಿ ಗೊತ್ತಾಗ್ತದೆ ಒಂದು ಲಯ ಇದೆ ಅದಕ್ಕೆ ಅದು ಮತ್ತೆ ಯಾವುದೋ ಇದು ಮಂತ್ರಪಟ್ಟಣದ ಟೋನಲ್ಲೇ ಓದಬೇಕು ಅಂತ ಅನಿಸ್ತದೆ ನನಗೆ ನನಗೆ ಗೊತ್ತಿಲ್ಲ ಅದು ಅವ್ರು ಬರೆದಿರು ಕವಿತಾ ಕವಿತಾ ಬಂದಾಗ ಬರೆಯತೇನೆ ಬರದಿದ್ದರೆ ಗೊರೆತೇನೆ ಅದು ಹಿಂಗೆ ಅದು ನಾನು ಒಂದ್ಸಲ ಓದಿದ್ದು ನೆನಪಿದೆ ನನಗೆ ಕವಿತಾ ಬಂದಾಗ ಬಂದಾಗ ಗೊರೆತೇನೆ ಬರದಿದ್ದರೆ ಗೊರೆತೇನೆ ಹಿಂಗೇನೋ ಒಂಥರ ಅವರು ಮಂತ್ರದ ಘೋಷ ಥರ ಓದಿದ್ದರು ಕವಿತಾ ಬಂದಾಗ ಬರೆಯತೇನೆ ಬರದಿದ್ದರೆ ಗೊರೆತೇನೆ ಇವನ ಗುರ್ತದೆ ಅಂತ ಬರ್ತದೆ ಇವನ ಗುರ್ತದೆ ಅಂತ ಬರ್ತದೆ ಕೌಂಟೈನ್ ಪೆನ್ನ ತಾನೇ ತರ್ತದೆ ಪದೇ ಪದೇ ಬಂದಾಗ ಬರಲಿ ಉಂಟು ಕಾಗದದ ಬಳಿ ಕಾಗದದ ಸುರುಳಿ ಹಾಸಿಗೆ ಬಳಿ ಸ್ವಾಗತ ಮಾಡಲಿಕ್ಕೆ ರೆಡಿ ಈ ಗಡಿ ಗಡಿ ಅಂದರೆ ಮಹಾರಾಷ್ಟ್ರದಲ್ಲಿ ಮನೆ ಕೆಲಸಕ್ಕೆ ಬರುವವರಿಗೆ ಗಡಿ ಅಂತಾರೆ ಮೇಡ್ಸರ್ ಮೇಡ್ ಮೇಡ್ಸಿಗೆ ಅಂದರೆ ಗಂಡು ಹೆಣ್ಣು ಎರಡೂ ಬರ್ತಾರೆ ಗಡಿ ಅಂತಾರೆ ಅವರು ಅವ್ರು ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತಾರೆ ಅವರು ಈ ಸ್ವಾಗತ ಮಾಡಲಿಕ್ಕೆ ರೆಡಿ ಈ ಗಡಿ ಮುದುಕ ಮಾಣಿ ಅಂದರೆ ಅವನು ತನ್ನನ್ನು ಮುದುಕ ಮಾಣಿ ಅಂತ ಕರೀತಾರೆ ಕವಿತಾ ಬರದಿದ್ದರೆ ಹತಾಗತ ಆಗಿ ಇವ ಸ್ವತಃ ಇರದಿದ್ದರೆ ನಾನು ಹೋಗಿಲ್ಲ ಈತಗೆ ಮೂಲಗೇಣಿ ಅಂದರೆ ನಾನು ಇವನಿಗೆ ಮೂಲಗೇಣಿ ಹೋಗಿಲ್ಲ ಅಂತ ಕವಿತಾ ಬರೆದಿದ್ದರೆ ಅಂತ ಹಿಡೀತಾಳೆ ಬೇರೆ ಓಣಿ ಅಂದರೆ ಕವಿತೆ ಬರೆದಿದ್ದರೆ ಮತ್ತೆಲ್ಲ ಹೋಗ್ತಾಳೆ ಅವಳು ಅಂತ ನೀವು ಅಂತೀರಿ ಯಾರಿಗೂ ಇಲ್ಲ ಹಾನಿ ಅಂತ ನಾನು ನಾನೇನು ಬರೆದಿದ್ದರೆ ಯಾರಿಗೂ ಇಲ್ಲ ಹಾನಿ ಅಂತ ನನಗೆ ಈ ಸ್ಟಾರ್ಟಿಂಗ್ ಲೈನ್ ಭಾಳ ಇಷ್ಟ ಕವಿತಾ ಬಂದಾಗ ಬರೀತೇನೆ ಬರೆದಿದ್ದರೆ ಗೊರೆಯತೇನೆ ಇವನ ಗುಡ್ತದೆ ಅಂತ ಬರ್ತದೆ ಅಷ್ಟೆ ಇನ್ನೊಂದು ನಾನು ಇದು ಅಂದರೆ ಒಂದು ಸಲ ಅವ್ರ ಅವರನ್ನು ಸನ್ಮಾನ ಮಾಡಿದರು ಬಾಂಬೆ ಕರ್ನಾಟಕ ಸಂಘದಲ್ಲಿ ಆಗ ಅವ್ರದ್ದು ಒಂದೆರಡು ಕವಿತೆ ಓದಬೇಕು ಅಂತಿತ್ತು ಅವ್ರದ್ದು ಒಂದು ಕವಿತೆ ಇದೆ ಅಂಧೇರಿ ಸೇತುವೆಯ ಕೆಳಗೆ ಅಂತ ನನಗೆ ಭಾಳ ಇಷ್ಟ ಅದು ಅಂಧೇರಿ ಸೇತುವೆ ಕೆಳಗೆ ಏನು ಅಂದರೆ ರೆಡ್ ಲೈಟ್ ಏರಿಯಾ ಇತ್ತು ದೂರ ಆ ರೆಡ್ ಲೈಟ್ ಏರಿಯಾಗೆ ಸಂಬಂಧಪಟ್ಟ ಹೆಂಗಸರು ಪಾಪ ಅಂದರೆ ಲೈಂಗಿಕ ಕಾರ್ಮಿಕರು ಸೆಕ್ಸ್ ವರ್ಕರ್ಸು ಅಲ್ಲಿ ಬಂದು ನಿಂತಿರ್ತಿದ್ರು ಗಿರಾಕಿಗಳನ್ನು ಇದು ಮಾಡಲಿಕ್ಕೆ ಈ ಇವರು ಭಾಳ ಚುರುಕು ಘಾಟಿ ಮುದುಕ ಅಂತಾರಲ್ಲ ನಮ್ಮ ವಿಜಿಭಟ್ರು ಅವರು ಕನ್ನಡದಲ್ಲಿ ಮಾತಾಡೋದು ಕೇಳಿದ್ದಾರೆ ಒಂದು ಸಲ ಹೋಗಿ ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ಅವರು ಅದರ ಮೇಲೆ ಆಮೇಲೆ ಕವಿತೆ ಬರೆದಿದ್ದಾರೆ ಅದರಲ್ಲಿ ಏನೋ ಬರ್ತದೆ ನಾನು ಅದನ್ನು ಆ ಕವಿತೆ ಸಿಗಲಿಲ್ಲ ಅದು ಈ ಸಮಗ್ರದಲ್ಲಿಲ್ಲ ಅದು ಅಂದರೆ ನನ್ನ ಕೈಯ್ಯಲಿರೋ ಸಮಗ್ರದಲ್ಲಿಲ್ಲ ಇದು ಕುಮುದಾ ಶರ್ಮ ಅಂತ ಹೇಳಿ ಅವನಿ ಪ್ರಕಾಶನ ಧಾರವಾಡದಿಂದ ಆಯ್ದ ಕವನಗಳು ವಿಜಿ ಬೆಟ್ಟರದ್ದು ಹತ್ತು ವರ್ಷದ ಹಿಂದೆ ತಂದಿದ್ದಾರೆ ಸೊ ಇದರಲ್ಲಿ ಆ ಕವಿತೆ ಇಲ್ಲ ಸೊ ಅದರಲ್ಲಿ ಒಂದು ವರ್ಣ ನನಗೆ ಇಷ್ಟ ಆಯಿತು ಅಂದರೆ ಅವಳು ಯಾವ ಊರು ನಿಂದು ಅಂತೇನೋ ಕೇಳ್ತಾರೆ ಊರು ಏನು ಕಾಮನಕಟ್ಟೆ ಹಿಂಗೇನೋ ಅದಲ್ಲೂ ಕೂಡ ಪನ್ನು ಒಂದು ಕಾಮನಕಟ್ಟೆ ಊರ ಊರತ್ರ ಯಾವುದು ಕಾಮನಕಟ್ಟೆ ಇದೆ ಊರು ಕಾಮನಕಟ್ಟೆ ಮತ್ತು ಯಾವುದೋ ಇದು ಹೇಳಿ ನಿಲ್ಲುವುದು ಮಲಗುವುದು ನನ್ನ ದಂಧೆ ಅಂತ ಹೇಳ್ತಾಳವಳು ಆಮೇಲೆ ಮತ್ತೇನೋ ಹೇಳಿ ಇವರು ವಾಪಸ್ ಬರ್ತಾರೆ ಆಮೇಲೆ ಲಾಸ್ಟ್ ಸೆಂಟೆನ್ಸು ಚೆನ್ನಾಗಿದೆ ಅಚ್ಚ ಕನ್ನಡದಲ್ಲಿ ತುಚ್ಛ ಮಾಹಿತಿ ಪಡೆದು ಮನೆಗೆ ಬಂದೆ ಅಂತ ಅದು ನನಗೆ ಆ ಲೈನ್ ಭಾಳ ಕೂತ್ಕೊಂಡಿದೆ ಅಚ್ಚ ಕನ್ನಡದಲ್ಲಿ ತುಚ್ಛ ಮಾಹಿತಿ ಪಡೆದು ಯಾಕಂದರೆ ಕನ್ನಡ ಪ್ಲೇಜ್ ರೋಲ್ದೇ ಎಷ್ಟು ಇಂಟ್ರೆಸ್ಟಿಂಗ್ ಪೋಯಿಮ್ ನೋಡಿದೆ ಅವಳೊಬ್ಬರು ಸೆಕ್ಸ್ ವರ್ಕರು ಇವರೊಬ್ಬರು ಕ್ಯೂರಿಯಸ್ ಓಲ್ಡ್ ಮ್ಯಾನ್ ಆ ಕನ್ನಡ ಕೇಳಿರೋ ಹತ್ರ ಮಾತಾಡ್ತಾರೆ ಮಾತಾಡುವಾಗೆಲ್ಲ ಆಗ್ತಾರೆ ಅಂತಂಗೆ ಒಂಥರ ಮತ್ತು ಅದರಲ್ಲಿ ಒಂದು ಹತಾಶೆನೂ ಇದೆ ನಾನು ಮರಳಿ ಬಂದನಲ್ಲ ಅಂತ ಒಂದು ರೇಖೆ ಉಂಟಲ್ಲ ನಡುವೆ ಐ ಡಿಂಟ್ ಗೋ ಅಂದರೆ ನಾನು ಅವರಿಗೇನು ಹೆಲ್ಪ್ ಮಾಡಲಿಲ್ಲ ಆ ಏನೋ ಒಂದು ಭಾಳ ಅಸ್ಪಷ್ಟವಾದದ್ದಿದೆ ಒಂದು ಧ್ವನಿ ಅಂತ ಏನು ಕರಿತೀವಲ್ಲ ಆ ಕವಿತೆಯ ಧ್ವನಿ ನನಗೆ ಭಾಳ ಇಷ್ಟ ಆಯಿತು ಈಗ ನಾವು ಗಂಗಾಧರ ಚಿತ್ತಾಲರ ಕಾವ್ಯದ ಬಗ್ಗೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಅಲ್ಲ ಇದು ಸ್ವಲ್ಪ ಇವ್ರದ್ದು ಅಷ್ಟು ಅಂದರೆ ಸೀರಿಯಸ್ ಕವಿ ಇವರು ನಮ್ಮಲ್ಲಿ ಸೀರಿಯಸ್ ಅನ್ನು ಕೊಟ್ಟು ಒಂಥರ ಐ ಸಿ ಯು ನೆನಪು ಮತ್ತು ಬಹುಶಃ ಇಷ್ಟು ಕಡಿಮೆ ಕವಿತೆ ಬರೆದು ಅಷ್ಟು ಇಂಪ್ಯಾಕ್ಟ್ ಮಾಡಿದ ಕವಿ ಕನ್ನಡದಲ್ಲಿ ಬೇರೆ ಇಲ್ಲ ಅವರು ಬರೆದಿರೋದು ಕೇವಲ ಎಪ್ಪತ್ತೆರಡು ಕವಿತೆಗಳು ಇಷ್ಟರಲ್ಲೇ ಆಗೋಯಿತು ಇದು ಇಷ್ಟದಪ್ಪ ಅಂದರೆ ಅಶೋಕ್ ಹೇಳಿದಾಗೆ ಇದರ ಅರ್ಧ ಅವ್ರ ಬಗ್ಗೆ ಬಂದಿರೋ ವಿಮರ್ಶೆ ಇದೆ ಅವ್ರು ಬರೆದಿರೋ ಕೇವಲ ನಾಲ್ಕೇ ಕವನ ಸಂಕಲನಗಳು ಒಂದು ಕಾಲದ ಕರೆ ಅಂತ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಬಂತು ಅದು ಪರ್ಣಕೂಟಿ ಗ್ರಂಥಮಾಲೆಯಿಂದ ಬಂತು ಪರ್ಣಕೂಟಿ ಗ್ರಂಥಮಾಲೆ ಬಗ್ಗೆ ನನಗೆ ಖುಷಿ ಯಾಕಂದರೆ ಪರ್ಣಕೂಟಿ ಗ್ರಂಥಮಾಲೆ ಅನ್ನೋದು ನಮ್ಮ ಮನೆಯಿಂದ ಗೋಕರ್ಣದ ನಮ್ಮ ಮನೆಯಿಂದ ಒಂದಿಷ್ಟು ಪುಸ್ತಕಗಳು ಬಂತು ಯಶವಂತ್ ಚಿತ್ತಾಲ್ ಮೊದಲ ಕಥಾ ಸಂಕಲನ ಸಂದರ್ಶನ ಗಂಗಾಧರ ಚಿತ್ತಾಲ್ರದ್ದು ಕಾಲದ ಕರೆ ಇವೆಲ್ಲ ಪರ್ಣಕುಟಿ ಗ್ರಂಥಮಾಲೆಯಿಂದ ಬಂದಿದ್ದು ಅದಕ್ಕೆ ಪರ್ಣಕುಟಿ ಅಂತ ಯಾಕೆ ಕರೀತಿದ್ದು ಅಂದರೆ ನಮ್ಮದು ಸೋಗೆ ಮನೆ ಆಗಿತ್ತು ಸೊ ಚಿತ್ತಾಲ್ ಬ್ರದರ್ಸ್ ಅವರು ಐದು ಜನ ಹಿರಿಯರು ದಾಮಣ್ಣ ಆಮೇಲೆ ಗಂಗಾಧರ್ ಚಿತ್ತಾಲ್ ಆಮೇಲೆ ಯಶವಂತ್ ಚಿತ್ತಾಲ್ ಆಮೇಲೆ ಮೋಹನ್ ಚಿತ್ತಾಲ್ ನಾಲ್ಕು ಜನ ನಾಲ್ಕು ಜನ ವೆಂಕಟರಾವ್ ಐದು ಜನ ಕರೆಕ್ಟ್ ಆ ಚಿತ್ತಾಲ್ ಸೋದರು ಯಾವಾಗಲೂ ನಮ್ಮ ಮನೆಗೆ ಬರ್ತಾಯಿದ್ರು ಸೊ ಅವರು ಆ ಮನೆಗೆ ಪರ್ಣಕುಟ್ಟಿ ಅಂತ ಹೆಸರಿಟ್ಟರು ಅಂದರೆ ಅದು ಆಮೇಲೆ ಅದು ಖಾಯಂ ಆಯಿತು ಗ್ರಂಥಮಾಲೆಗೆ ಮನೆಗೆ ಹೆಸರು ಬರ್ತಿರಲಿಲ್ಲ ಸೊ ಆಗ ಆ ಕಾಲದ ಕರೆಗೆ ಮುನ್ನುಡಿ ಬರೆದವರು ಅಡಿಗರ ಮುನ್ನುಡಿ ಅದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಇದು ಕಾಲದ ಕರೆಗೆ ಅಡಿಗರ ಮುನ್ನುಡಿ ಆಮೇಲೆ ಚಿತ್ತಾಲರ ಆಟಕ್ಕೆ ಅಡಿಗರ ಮುನ್ನುಡಿ ಆಗ ಅಲ್ವಾ ಆಟ ಕಥಾ ಸಂಕಲನ ಯಶವಂತ್ ಚಿತ್ತಾಲರದು ಅಡಿಗರ ಮುನ್ನುಡಿ ಆಮೇಲೆ ಇವರ ಹರಿವ ನೀರಿದುಗೆ ಅನಂತಮೂರ್ತಿಯವರ ಮುನ್ನುಡಿ ಇದೆ ಕಾಲದ ಕರೆ ನೈನ್ಟೀನ್ ಫಾರ್ಟಿ ಏಯ್ಟ್ ಅದರಲ್ಲಿ ಅಡಿಗರು ಶಬ್ದ ಸಂಗೀತ ಮತ್ತು ಭಾವಸಾಂದ್ರತೆ ಅಂತ ಹೇಳ್ತಾರೆ ಅದರ ವಿಶೇಷತೆ ಮನುಕುಲದ ಹಾಡು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಬಂತು ಅದಕ್ಕೆ ಗೋಕಾಕರ ಮುನ್ನುಡಿ ಇದೆ ಅವರು ಚಿಂತನಶೀಲತೆ ಮತ್ತು ಅನುಭವದ ಪ್ರಾಮಾಣಿಕತೆ ಅಂತ ಅವರು ಹೇಳ್ತಾರೆ ಅನುಭವದಾಚೆಗೆ ಹೋಗಿ ಆಗ ಕೀರ್ತಿನಾಥ ಕೊಟ್ಕೊಟ್ಟಿದ್ದೊಟ್ಟಿಗೆ ಒಂದು ಜಿಜ್ಞಾಸೆ ನಡೆದಿದೆ ಆ ಕಾಲಕ್ಕೆ ಇವರು ಅಮನುಭವದ ಪ್ರಾಮಾಣಿಕತೆ ಅಂತ ಗೋಕಾಕರ್ ಹೇಳಿದಾಗ ಕೀರ್ತಿಯವರು ಒಂದು ಕೌಂಟರ್ ಪಾಯಿಂಟು ಅನುಭವದ ಆಚೆಗೆ ಹೋಗದೆ ಕಾವ್ಯ ಹೇಗೆ ಆಗುತ್ತದೆ ಅಂತ ಹೇಳಿದ್ದಾರೆ ಅವರು ಹ್ಯಾವ್ ಟು ಗೋ ಥ್ರೂ ಇಟ್ ಅಂತ ಹ್ಯಾವ್ ಟು ಟ್ರಾನ್ಸೆಂಡ್ ಇಟ್ ಇಲ್ಲಿದ್ದು ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಸೊ ಆ ಒಂದು ಸಣ್ಣ ಡೈಲಾಗ್ ಆ ಕಾಲಕ್ಕೆ ನಡೆದಿದೆ ಅದಕ್ಕೆ ಗೌರೀಶ್ ಕಾಯ್ಕಿಣಿಯವರು ಮುನ್ನುಡಿ ಅಲ್ಲ ಗೌರೀಶ್ ಕಾಯ್ಕಿಣಿಯವರು ಅದರ ಬಗ್ಗೆ ಬರೆದಿದ್ದಾರೆ ಅದರಲ್ಲಿ ವಿಧಿ ಮತ್ತು ವ್ಯಕ್ತಿತ್ವ ಇದರ ನಡುವಿನ ಸಂಕಟ ಅಂತ ಫೇಟ್ ಮತ್ತು ವ್ಯಕ್ತಿತ್ವ ಮತ್ತೊಂದು ಅನ್ಯ ಕೇಂದ್ರಿತ ವಿಶ್ವದಲ್ಲಿ ಆತ್ಮ ಕೇಂದ್ರಿತ ಜೀವ ಇದು ಗಂಗಾಧರ ಚಿತ್ತಾಲರ ಕಾವ್ಯದುದ್ದಕ್ಕೂ ಒದ್ದಾಟ ಯಾಕಂದರೆ ಸಾವು ಅವರನ್ನು ತುಂಬ ಹಾಂಟ್ ಮಾಡಿತ್ತು ಇಬ್ಬರನ್ನು ಯಶವಂತ ಚಿತ್ತಾಲರ ಕಥನದಲ್ಲೂ ನೀವು ನೋಡ್ಬೋದು ಅದಕ್ಕೆ ಕಾರಣ ಏನಂದರೆ ಫಸ್ಟು ಆಫ್ಕೋರ್ಸ್ ಅಂದರೆ ನೋವು ಎಲ್ಲ ಹೌದು ಎಲ್ಲರ ಬಡತನ ದಾರಿದ್ರ್ಯ ಎಲ್ಲ ಕಾಲಕ್ಕಿದ್ದದ್ದೇ ಇವರು ಕೂಡ ಆ ಕಾಲಕ್ಕೆ ಭಾಳ ಕಷ್ಟಪಟ್ಟು ಓದಿ ಅವರು ತುಂಬ ಆಶ್ಚರ್ಯ ಆಯಿತು ನಾನು ಇವು ನಿನ್ನೆ ಅದನ್ನು ನೋಡುವಾಗ ಆಶ್ಚರ್ಯ ಆಯಿತು ನೈನ್ಟೀನ್ ಫಾರ್ಟಿ ಅವ್ರದ್ದು ಕುಟುಂಬ ಹನೇಹಳ್ಳಿ ಚಿತ್ರಾಲರದು ಗಂಗಾಧರ್ ಚಿತ್ರಾಲರ್ದು ಅಲ್ಲೇ ಹುಟ್ಟಿದವರು ಹನೇಹಳ್ಳಿಯಲ್ಲಿ ಹನೇಹಳ್ಳಿ ಅನ್ನೋದು ಆಲ್ಮೋಸ್ಟ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಆಗಿ ಉಳ್ಕೊಂಡಿದೆ ಎಲ್ಲ ಓದುಗರಿಗೆ ಇವರು ಅಲ್ಲೇ ಹುಟ್ಟಿದರು ಅವರು ಮ್ಯಾಟ್ರಿಕ್ನಲ್ಲಿ ಸಿಂಧ್ ಗುಜರಾತ್ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕ ಸೇರಿದ್ದು ಝೋನ್ ಇತ್ತು ಅದು ಆವಾಗ ಅವರು ಫಸ್ಟ್ ರ್ಯಾಂಕ್ ಆವಾಗ ಅಂಥ ದೊಡ್ಡ ವ್ಯಕ್ತಿ ಅಂದರೆ ಅಷ್ಟು ಬ್ರೈಟ್ ಆಗಿದ್ದರು ಆಮೇಲೆ ಅದರಿಂದಾಗಿ ಆಮೇಲೆ ಕರ್ನಾಟಕ ಕಾಲೇಜ್ ಧಾರವಾಡಕ್ಕೆ ಹೋದರು ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಅಂತ ಅವ್ರನ್ನ ಡಿಬಾರ್ ಮಾಡಿದ್ರು ಆಮೇಲೆ ಅವರು ಬಿ ಎ ಮಾಡಿದ್ರು ಸಾಂಗ್ಲಿಲೋ ಎಲ್ಲೋ ಹೋಗಿ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಐ ಎ ಅಂದರೆ ಆವಾಗ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಮಾಡಿ ಐ ಎಸ್ ಈಗಿನ ಐ ಎ ಎಸ್ಸಿಗೆ ಅದರಲ್ಲಿ ಪಾಸಾಗಿ ಆಮೇಲೆ ರೈಲ್ವೇಸ್ನ ಚೀಫ್ ಅಕೌಂಟೆಂಟ್ ಜನರಲ್ ಆಗಿ ರಿಟೈರ್ ಆದರು ಅವರು ನನ್ನ ಮೇಲೆ ಭಾಳ ಪ್ರಭಾವ ಮಾಡಿದ ಕವಿಗಳಲ್ಲಿ ಅವರೊಬ್ಬರು ಗಂಗಾಧರ್ ಚಿತ್ತಾರರು ಅಂದರೆ ನನ್ನ ವೈಯಕ್ತಿಕವಾಗಿ ಯಾಕೆ ನನ್ನ ಇತ್ತೀಚಿನ ಕವನ ಸಂಕಲನ ಒಂದು ನಾನು ನನ್ನ ನಾನು ಇವರನ್ನು ಓದದೇ ಇದ್ದರೆ ನಾನು ಕವಿನೇ ಆಗ್ತಿರಲಿಲ್ಲ ಯಾರ್ಯಾರು ಅಂದರೆ ಜಿ ಎಸ್ ಅವಧಾನಿ ಅಂತ ನಮ್ಮ ಜಿಲ್ಲೆಯ ಕವಿ ಹೊನ್ನಾವರದವರು ಆಮೇಲೆ ಗಂಗಾಧರ ಚಿತ್ತಾರರು ಆಮೇಲೆ ಎ ಕೆ ರಾಮಾನುಜನ್ ಮತ್ತು ಕೆ ವಿ ತಿರುಮಲೇಶ್ ಈ ನಾಲ್ಕು ಜನರನ್ನು ಓದದಿದ್ದರೆ ಓದಿರದಿದ್ದರೆ ನಾನು ಖಂಡಿತ ಕವಿ ಆಗ್ತಿರಲಿಲ್ಲ ಸೊ ಅವರಿಗೆ ನಾನು ಅರ್ಪಣೆ ಮಾಡಿ ಅಷ್ಟು ಇಂಪ್ಯಾಕ್ಟ್ ಅವರ ಮತ್ತು ಎಲ್ಲ ಬೇರೆ ಬೇರೆ ಥರದ ಕವಿಗಳು ಆಮೇಲೆ ಇವ್ರದ್ದು ಹರಿವನಿರಿದ್ದು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬಂತು ಕ್ಯಾನ್ ಯು ಬಿಲೀವ್ ಓನ್ಲಿ ಹದಿಮೂರು ಪೋಯಮ್ ಇರುವಂಥ ಸಂಕಲನ ಅದು ಓನ್ಲಿ ಥರ್ಟೀನ್ ಪೋಯಮ್ಸ್ ಅದು ಒಂಥರ ಅದು ಮಾಡಿದ ಇಂಪ್ಯಾಕ್ಟ್ ಅದರಲ್ಲೂ ಕೂಡ ಒಂದು ಕವಿತೆ ಇದೆ ಕವಿತೆ ಬಗ್ಗೆನೇ ಕವಿತೆ ಇದೆ ಈ ಮುಖೋದ್ಗತ ನಿನ್ನ ಹೃದ್ಗತವೇ ಆದ ದಿನ ಸುದಿನ ಈ ಮುಖೋದ್ಗತ ನಿನ್ನ ಹೃದ್ಗತವೇ ಆದ ದಿನ ಸುದಿನ ಆ ತನಕ ಇದು ತಕ್ಕ ಮಣ್ಣಿನ ತೇವಕ್ಕಾಗಿ ಕಾದೇ ಇರುವ ಬೀಜ ಅಂತಾರು ಒಂದು ಕವಿತೆ ಈಗ ನಿಮ್ಮ ಕೈಲಿರೋದೆಲ್ಲ ಕಾದೇ ಇರುವ ಬೀಜ ಪ್ರಿಂಟೆಡ್ ನೀವು ಅದನ್ನು ಓದಿ ನಿಮ್ಮ ಮನಸ್ಸಿನ ತೇವದಲ್ಲಿ ಅದು ಹೋದಾಗ ಅದು ಅರಳುತ್ತದೆ ಅದಕ್ಕೊಂದು ಜೀವ ಬರ್ತದೆ ಆಮೇಲೆ ಮುಂದೆ ಅವರು ಸಂಪರ್ಕ ಅಂತ ಇನ್ನೊಂದು ಪದ್ಯ ಬರೆದಿದ್ದಾರೆ ಅದನ್ನು ಇಲ್ಲೇ ಓದ್ತೀನಿ ಈ ಕಾಂಟೆಕ್ಸ್ಟಲ್ಲೇ ಅಂದರೆ ಇಲ್ಲಿ ತೋಟ ಹರಿದ್ವರ್ಣ ಕಾಡು ಎಲ್ಲ ಎಲ್ಲ ಆದರೆ ಸಿಟಿಯಲ್ಲಿ ಅಪಾರ್ಟ್ಮೆಂಟುಗಳಲ್ಲಿ ಚಾಳುಗಳಲ್ಲಿ ವಠಾರದಲ್ಲಿ ಒಂದೇ ಕೋಣೆಯ ಮನೆಯಲ್ಲಿ ನಮಗೆ ಒಂದು ಸಣ್ಣ ಟಿನ್ ಡಬ್ಬದಲ್ಲಿ ಮಣ್ಣು ಹಾಕಿ ಒಂದು ತುಳಸಿ ಗಿಡ ಒಂದು ನಿತ್ಯಪುಷ್ಪ ಒಂದು ಮನಿ ಪ್ಲ್ಯಾಂಟು ಅವೆಲ್ಲ ಇಡೋದೇ ಒಂದು ದೊಡ್ಡ ಸಂಭ್ರಮ ಅದು ಯಾಕಂದರೆ ಅಲ್ಲಿ ಒಂದು ಜೀವ ಬರ್ತದಲ್ಲ ಅದನ್ನು ನೋಡೋದೇ ಒಂದು ಸಂಭ್ರಮ ಸೊ ಅದು ಸಂಪರ್ಕ ಅಂತ ಇವರೊಂದು ಕವಿತೆ ಇದೆ ಕಳೆದ ವಾರ ಕುಣಿಯುತ್ತಲೇ ಬಂದಳು ನಮ್ಮ ಸರಿತೆ ಶಾಲೆಯಲ್ಲಿ ಹೇಳಿದರಂತೆ ಒಂದಿಷ್ಟು ಗೋಧಿ ಒಂದಿಷ್ಟು ಜೋಳ ಭತ್ತ ಹೀಗಿಯೇ ಮತ್ತೇನೇನೋ ಮನೆಯಲ್ಲಿ ನೆಟ್ಟು ಸಸಿ ಬೆಳೆಸಿ ತರಬೇಕು ಸರಿ ಶುರುವಾಯಿತು ಮಕ್ಕಳ ಓಡಾಟ ಮಕ್ಕಳದು ಲಘು ಬಗೆ ಗಲಭೆ ನಾವಿರುವ ಐದಲನೇ ಮಜಲಿ ಮಜಲಿನೆತ್ತರದಲ್ಲೇ ಭರದ ಬಿತ್ತನೆ ಕೆಲಸ ಮೋಜನಿಸಿ ನುಡುತ್ತ ಕುಳಿತೆ ಹೊಲಗದ್ದೆ ಕಾಣದ ಈ ಮರಿ ಕೃಷಿವಲರೆಲ್ಲ ಖಾಲಿ ಟಿನ್ನುಗಳಲ್ಲಿ ಬೀದಿ ಧೂಳನ್ನು ತಂದು ಪಾತಿ ಕಟ್ಟಿ ಸುಕ್ಕಿದ ಒಣಕಲು ಬೀಜವನ್ನಿಷ್ಟು ಹೂಳಿ ಬಾಟ್ಲಿ ನೀರಿನಲ್ಲೇ ಪರ್ಜನ್ಯ ಸುರಿಸಿ ಕೃತಕೃತ್ಯರಂತೆ ಸುಗ್ಗಿ ಕನಸ ಕಾಣುತ್ತ ನಿಂತ ಮುಗ್ಧ ಟಿ ವಿ ಟಿ ವಿ ಐದಾರು ದಿನ ಬೆಳಗ್ಗೆ ಎದ್ದು ಕೂತರು ಇದು ನನಗಿಷ್ಟ ಐದಾರು ದಿನ ಬೆಳಗ್ಗೆ ಎದ್ದು ಕೂತರು ಯಾವ ಸುದ್ದಿ ಸುಳಿವೂ ಇಲ್ಲ ಮದ್ದು ಮಣ್ಣಲ್ಲಿ ನಾವೇನಾದರೂ ಬಿಟ್ಟು ಪ್ರತಿ ದಿವಸ ಬೆಳಗ್ಗೆ ನೋಡೋದೊಂದು ಇರ್ತದಲ್ಲ ಅದು ಅಮ್ಮ ನವಿಲುಗರಿನೂ ಹಾಗೆ ನೋಡ್ತಿದ್ವಿ ನಾವು ಮರಿಯಾಗಿದೀವಿ ಮರಿ ಅಂತ ಯಾವ ಸುದ್ದಿ ಸುಳಿವು ಇಲ್ಲ ಮದ್ದು ಮಣ್ಣಲ್ಲಿ ಮೊನ್ನೆ ಮಾತ್ರ ಒಂದೆರಡು ಕಣ ಅಲ್ಲಿ ಇಲ್ಲಿ ಅಲುಗಿದ ಕುರುಹು ನಿನ್ನೆಯೋ ಒಳಗಿನ ಒಳಗಿನೊಳಗೆ ಏನೋ ಮೈ ಮುರಿದು ನಿದ್ದೆ ತಿಳಿದೇಳುವ ಥರ ಇಂದೋ ಕಣ್ಣ ಮುಂದೆ ತೆರೆದ ಅದ್ಭುತೋದ್ಭವ ಪ್ರವ ಇಂದೋ ಕಣ್ಣ ಮುಂದೆ ತೆರೆದ ಅದ್ಭುತೋದ್ಭವ ಪ್ರಹರ ಚಿಣ್ಣರಲು ದೂಡಿ ಕೊಂಬೂದಿ ಹಣಿಕಿಕ್ಕಿ ಇಣಿಕಿವೆ ಸುತ್ತ ನೂರಾರು ಅಂಕುರ ನೀರ್ಮಣ್ಣ ಆರೈಕೆ ಗೆದ್ದ ಆಗಂತುಕರ ಈ ಸೋಜಿಗದ ಸುತ್ತ ನೆರೆದ ಮಕ್ಕಳ ಮಧ್ಯೆ ಸೇರಿ ನಾನೂ ಕುಳಿತೆ ಮೈಮರೆತೆ ಮಗುವಾಗಿ ನಿಯಾಳಿಸುತ್ತ ಕುಳಿತೆ ಮುದ್ದಾದ ಮೊಳಕೆಗಳ ಹಸುಳೆ ಮಿದು ನಯ ನುಣುಪ ತೊರೆಯೇ ತೊರೆಯ ಅಕ್ಕರೆಯೊರತೆ ಹತ್ತಿರಕ್ಕೆ ಬಾಗಿದೆ ತಟ್ಟಿ ಬೆರಳಾಡಿಸಿದೆ ಖುಷಿಪಟ್ಟೆ ಕುತೂಹಲದಿಂದ ಬದಿಯ ಮಣ್ಣನ್ನಿಷ್ಟು ಸರಿಸಿ ನೋಡಿದೆ ಹಿಗ್ಗಿ ದುಂಡಗೆ ಗಬ್ಬವಾಗಿ ಬಿರಿದಿದೆ ಬೀಜ ಕೆಳಕ್ಕೆ ಬಾಯೂರಿದಲ್ಲಿ ಇಳಿಸಿವೆ ಬೇರು ಸೂಜಿ ಮೊನೆ ಐದಾರು ಒಡಲು ಬಿರಿದಲ್ಲಿ ಮೇಲಕ್ಕೆ ಕಳಿಸಿವೆ ದೇಟು ಸಸಿಯ ಮೂಲ ಸ್ತಂಭ ಖಾಲಿ ಟಿನ್ನುಗಳ ಬೀದಿ ಧೂಳಲ್ಲೂ ಮೈ ತಳೆದ ಸೃಜನದಿ ಕೌತುಕವ ನಿಯಾಳಿಸುತ್ತ ಕುಳಿತೆ ಸೋಕಿ ಸೋಕಿ ಬೆರಳಾಡಿಸಿದೆ ಉರದಲುಮ್ಮಳ ಮತ್ತೆ ಮತ್ತೆ ಜೀಕಳಿ ಪುಳಕ ಇಷ್ಟು ಹತ್ತಿರದ ಜೀವ ಸೃಷ್ಟಿ ಸಂಪರ್ಕಕ್ಕೆ ಎಷ್ಟು ಅಂದರೆ ಅದೊಂದು ಎಂಟೈರ್ ಒಂದು ಒಂಥರ ಒಂದು ಮ್ಯಾಜಿಕಲ್ ಒಂದು ಮೊಮೆಂಟನ್ನು ಸುಮ್ಮನೆ ಜಾಸ್ತಿ ಏನು ರಗಳೆ ಮಾಡದೇ ಹಿಡಿದಂಥ ಪದ್ಯ ಇದು ಅವ್ರನ್ನ ಸಾವು ಯಾಕೆ ಕಾಡಿತ್ತು ಅಂದರೆ ಇದು ವೈಯಕ್ತಿಕ ವಿವರ ಆದರೆ ಅಪಾರ ಘನತೆಯಲ್ಲಿ ನಾನು ಇದನ್ನು ಹಂಚಿಕೊಳ್ತೇನೆ ಯಾಕಂದರೆ ನಾವೆಲ್ಲ ಒಂದೇ ಕುಟುಂಬದವರಾಗಿರೋದ್ರಿಂದ ಅಂದರೆ ನಾವೆಲ್ಲ ಕನ್ನಡ ಕುಟುಂಬದ ಒಬ್ಬ ಹಿರಿಯ ಹಿರಿಕಾವ ಅವರ ತಂದೆ ಅವರಿಗೇನು ಗುಣವಾಗದಂಥ ಒಂದು ವ್ಯಾಧಿ ಚರ್ಮ ಏನೋ ಇತ್ತು ಅದಕ್ಕಾಗಿ ಅವರು ತಡಿಲಿಕ್ಕಾಗದೆ ಒಂದು ದಿವಸ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರು ಆ ಸಾವು ತಂದೆಯ ಆತ್ಮಹತ್ಯೆ ಇವರನ್ನು ತುಂಬ ಕಾಡಿದೆ ಇವರ ಬದುಕಿನುದ್ದಕ್ಕೂ ಕಾಡಿದೆ ಇವರ ಕಾವ್ಯದ್ದಕ್ಕೂ ಕಾಡಿದೆ ನಮ್ಮ ಯಶವಂತ ಚಿತ್ತಾಲರನ್ನೂ ಕಾಡಿದೆ ಯಶವಂತ ಚಿತ್ತಾಲರ ಶಿಕಾರಿ ಕಾದಂಬರಿಯಲ್ಲಿ ನಾಗನಾಥ್ ಅವನಿಗೆ ಸಡನ್ನಾಗಿ ರಾತ್ರಿ ಯಾರೋ ಮಚ್ಚಡದನಿಗೆ ಒಂದು ದಿವಸ ರಾತ್ರಿ ಮಚ್ಚರದಾನಿಗೆ ಬೆಂಕಿ ಬಿದ್ದಿರುತ್ತೆ ಮನೆಯಲ್ಲಿ ಮೊಸ್ಕಿಟೊ ಕರ್ಟನಿಗೆ ಆಮೇಲೆ ಅದು ಬಚಾವಾಗ್ತಾರೆ ಅದರಿಂದ ಒಂದು ಒಂದು ಮಾರ್ಕ್ ಒಂದು ಸುಟ್ಟ ಗುರುತು ಅವನ ಎದೆಯ ಮೇಲಿರ್ತದೆ ಅದರ ನಾಯಕನ ಎದೆಯ ಮೇಲೆ ನಾನು ಹೇಳ್ತಿರೋದು ಹೌದು ಅದು ಕಾಣದಂತೆ ಯಾವಾಗಲೂ ಅವನು ಟೀ ಶರ್ಟು ಬನಿಯನ್ನು ಈವನ್ ಅವನ ಪ್ರೇಯಿಸಿ ಎದುರು ಕೂಡ ಅವನು ಬನಿಯನ್ನು ತೆಗೆಯೋದಿಲ್ಲ ಯಾಕಂದರೆ ಅದೊಂದು ಮಾರ್ಕ್ ಅಲ್ಲಿರುತ್ತೆ ಅವನಿಗೆ ಇಟ್ ಹಿಮ್ ಸಿಮ್ ಆಲ್ಸೋ ಈಸ್ ಲೈಫ್ ಆ ಥರ ಈ ಇಬ್ಬರನ್ನು ಈ ಚಿತ್ತಾಲದ್ವಯರನ್ನ ಸಾವು ಅನ್ನೋದು ಕಾಡಿದೆ ಬೇರೆ ಬೇರೆ ರೀತಿಯಿಂದ ಕಾಡಿದೆ ಅದು ಮಜಾ ಅಂದರೆ ಇವರು ಒಂದು ಕವಿತೆಯಲ್ಲಿ ಆ ಬಾವಿಯನ್ನು ವರ್ಣಿಸ್ತಾರೆ ಇವರು ಆ ಕವಿತೆ ಹನ್ನೆರಡು ವರ್ಷಗಳ ಮೇಲೆ ಅಂತ ಇದೆ ನೋಡಿ ಅದರಲ್ಲಿ ಇದೆಯಾ ಬಾವಿ ಗೊತ್ತಿಲ್ಲ ಹಾಂ ಇದು ಏನಿಲ್ಲ ಇಡೀ ಕವಿತೆ ನೀವು ಆಮೇಲೆ ಓದ್ಕೊಳ್ಳಿ ನಾನು ನಡುವಿಂದ ಒಂದು ಮಾತು ಹೇಳ್ತೇನೆ ಅಂದರೆ ಹನ್ನೆರಡು ವರ್ಷಗಳ ನಂತರ ಊರಿಗೆ ಹೋದರೆ ಆ ಊರು ಹೇಗೆ ಕಾಣುತ್ತೆ ಆ ಮನೆ ಹೇಗೆ ಕಾಣುತ್ತೆ ಅನ್ನೋದರ ಒಂದು ಒಂದು ಹೋಮ್ ಸಿಕ್ನೆಸ್ಸು ರೊಮ್ಯಾಂಟಿಸ್ಗಿಂತ ಮಿಗಿಲಾದ್ದೇನೋ ಒಂದು ಇದೆ ಇದರಲ್ಲಿ ನಮ್ಮ ಮನೆ ಹಿತ್ತಲನ್ನು ಸೇರುತ್ತಿರುವಾಗಂತೂ ಎದೆಯು ಧಸ್ ಎಂದಿತ್ತು ಇದು ಆಗ ಕೆಲವರಿಗಷ್ಟೇ ಆದ ಅನುಭವ ಈಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆಗುವ ಅನುಭವ ಇದು ಆಗ ಬಹಳ ಎಲ್ಲರೂ ಅವರವ್ರ ಊರಲ್ಲಿ ಇರ್ತಿದ್ರು ಕೆಲವರು ಮಾತ್ರ ಊರು ಬಿಟ್ಟು ಹೋಗ್ತಿದ್ರು ಅವರು ಎಷ್ಟೋ ವರ್ಷಗಳ ನಂತರ ಬರ್ತಿದ್ರು ಈಗ ಮನೆಗೊಬ್ಬನು ಊರು ಬಿಟ್ಟು ಹೋಗ್ತಾ ಇದ್ದಾನೆ ಗೋಕುಲ ನಿರ್ಗಮನ ಓದ್ತಾ ಇದ್ದಲ್ಲ ಇದು ಇದೆ ಹೀಗಾಗಿ ಪ್ರತಿಯೊಬ್ಬರು ಅನುಭವಿಸುವ ಒಂದು ಆಮೇಲೆ ಹೋದವರಾಗೆ ಪ್ರತಿ ಪ್ರತಿಯೊಬ್ಬನು ಏನು ಮಾಡ್ತೀರಿ ಮನೆ ಮಾಡ್ತೀರಾ ಮನೆ ಏನು ಮಾಡಬೇಕು ಅಂತಿದ್ದೀರಿ ಹೋಮ್ ಸ್ಟೇ ಮಾಡಿ ಸೊ ಈ ಥರದ ಪ್ರಶ್ನೆಗಳನ್ನು ಎಲ್ಲ ಹೊಸ ತಲೆಮಾರಿನವರು ಊರು ಊರಿಗೆ ಹೋದರೆ ಈಗ ಆಲಿಸುವ ಕಾಲ ಇದು ನಮ್ಮ ಮನೆ ಹಿತ್ತಲನ್ನು ಸೇರುತ್ತಿರುವಾಗಂತೂ ಎದೆಯು ಧಸ್ಸೆಂದಿತ್ತು ಬೆಚ್ಚಗಿನ ಮನೆ ನೆಲಕ್ಕೆ ಕುಸಿದ ಮಣ್ಣಿನ ಗುಪ್ಪೆ ಹಳೆ ನೆನಪುಗಳನ್ನೆಲ್ಲ ಹುಗಿದಿಟ್ಟುಕೊಂಡು ಬಿದ್ದಿತ್ತು ತಬ್ಬಲಿಯಾಗಿ ಮೇಲೆ ಬೆಳೆದಿದೆ ಹುಲ್ಲು ಹಣಿಕಿದರೆ ಮೋರೆ ನೆರಳನ್ನು ತೋರಿ ಜುಮ್ಮಿಡುವ ನೀರು ತುಂಬಿದ ಬಾವಿ ಬತ್ತಿ ಭಣ ಭಣ ಬಣ್ಣ ಬಣ್ಣದ ಚಿಟ್ಟೆಯಾಟ ಹೂಡಿದ ತೋಟ ಹೂವಿಲ್ಲ ಹಸಿರಿಲ್ಲ ಬರಿಯ ಬಟ್ಟಂಬಯಲು ಇದ್ದ ನಾಲ್ಕಾರ ತೆಂಗು ನಿರ್ಗತಿಕರಂತೆ ಗೋಣೆತ್ತಿ ಬಿಸುಸುಯ್ಯುತ್ತಿವೆ ಎನಿತೋ ತಲೆಮಾರು ಹ ಇದು ನನ್ನ ಫೇವರಿಟ್ ಲೈನ್ ಎನಿತೋ ತಲೆಮಾರು ಅಂಗಳಕ್ಕೆ ನೆಳಲನು ಚೆಲ್ಲಿ ಹಗಲಲ್ಲೂ ಕತ್ತಲನು ಹೊತ್ತ ಕರಿ ಮಾವು ಮರ ಬೋಳಾಗಿ ಬಾನಗೊಂದು ದೊಡ್ಡ ತೂತು ಬಾನಿಗೆ ತೂತಾಗೋಯಿತು ಅಂತಾರೆ ಅವರು ಒಂದು ಮಾವಿನ ಮರ ಇಷ್ಟು ವರ್ಷದಿಂದ ನೆಡಕೊಡ್ತಾ ಇದ್ದದ್ದು ಬಿದ್ದು ಇಡೀ ಬಾನಿಗೆ ಒಂದು ತೂತು ನೆಲದಿಂದಲೆದ್ದು ಮುಡಿವರೆಗೂ ಮರವನ್ನು ಸುತ್ತಿ ಗಂಟಲನೆ ಹಿಚುಕುತ್ತಿದೆ ಒಂದು ವಿಚಿತ್ರ ಬೇರು ಅಂಗಳದಿ ಬೆಳೆದಿದ್ದ ಬಂಗಾರ ಗೊಂಡೆ ಹೂ ಸಬ್ಜೆ ದಾಸಾಳ ಕರಿತುಳಸಿ ಬಿಳಿ ನಿತ್ಯ ಪುಷ್ಪ ಎಲ್ಲ ದಿಕ್ಕ ಪಾಲು ಅಲ್ಲ ಇಷ್ಟು ಸಾಕು ಇದು ಇದರ ಜೊತೆಗೆ ತಾಯಿ ಯಾಕಂದರೆ ಅವರು ಸಾವು ಅವರನ್ನು ಕಾಡಿದೆ ಎಟ್ ದ ಸೇಮ್ ಟೈಮ್ ಆ ಸಾವಿಗೆ ಆ್ಯಂಟಿ ಡೋಟ್ ಥರ ಪ್ರತಿ ದಂಶದ ಥರ ಅವರು ಸಂಬಂಧಗಳನ್ನು ಹುಡುಕ್ತಾರೆ ಆ ಸಂಬಂಧ ತನ್ನ ತಾಯಿಯ ಬಗ್ಗೆ ತನ್ನ ಸೋದರನ ಬಗ್ಗೆ ತನ್ನ ಮಗನ ಬಗ್ಗೆ ತನ್ನ ಮಡದಿಯ ಬಗ್ಗೆ ಬಹುಶಃ ಈ ಥರ ಅದೇನಾಗಿದೆ ಎಲ್ಲ ಕವಿಗಳು ಬರೆದಿರ್ತಾರೆ ಒಂದಿಷ್ಟು ಕ ಕವನಗಳನ್ನು ಸಂಬಂಧಗಳ ಬಗ್ಗೆ ಮತ್ತು ಒಂದು ಕಾಲದಂತೂ ನನಗೆ ಇನ್ನೂ ನೆನಪಿದೆ ಎಲ್ಲ ಕೌನ ಸಂಕಲನಗಳಲ್ಲೂ ಒಂದು ಗೆ ಅಂತ ಪದ್ಯ ಇರ್ತಿತ್ತು ಗೆ ಅದು ಯಾರಿಗೆ ಅಂತ ನೀವು ಗೊತ್ತಿಲ್ಲ ಅದು ಘೇ ಅಂತ ಒಂದು ಇರ್ತಿತ್ತು ಸೊ ಇಲ್ಲಿ ಇವರು ತಾಯಿಗೆ ಬರೆದಿದ್ದಾರೆ ದಾಮಣ್ಣ ಅಣ್ ಅವನ ಬಗ್ಗೆ ಬರೆದಿದ್ದಾರೆ ಆ ತಾಯಿ ಪದ್ಯದಲ್ಲಿ ಒಂದು ಪರಿಚಯದ ಓದ್ತೀನಿ ಕಂಡವರೆಲ್ಲ ಹೇಳುತ್ತಾರೆ ಅಲ್ಲಿ ಹೇಗೂ ಉಳಿದಿಲ್ಲ ಅದು ಆ ಹನ್ನೆರಡು ವರ್ಷದ ನಂತರ ಥರದ್ದೇ ಇದೆ ಅದು ಹೌದು ಕಂಡವರೆಲ್ಲ ಹೇಳುತ್ತಾರೆ ಅಲ್ಲಿ ಹೇಗೂ ಉಳಿದಿಲ್ಲ ಅಲ್ಲಿ ಏನೂ ಉಳಿದಿಲ್ಲ ನನ್ನ ನೆನಪಲ್ಲಿ ಮಾತ್ರ ಹರಿಯುತ್ತಲೇ ಇದೆ ನೀರು ಹಿತ್ತಿಲ್ಲ ತುಂಬ ದೊಟ್ಟೆಯಿಂದೆತ್ತಿ ತೊಟ್ಟಿಗೆ ಚೆಲ್ಲಿ ಸುರುವಿದ್ದು ಟಿಸಿಲು ಟಿಸುಲಾಗಿ ತೋಡುಗಳು ಉದ್ದ ಹರಿದೋಡಿ ಪಾತಿ ಪಾತಿಗೆ ಹಾಯಿಸಿ ತೋಕಿದ್ದು ಮತ್ತದೇ ನೋಡಿ ಸಬ್ಜೆಗೆ ತುಳಸಿಗೆ ನಿತ್ಯಪುಷ್ಪಕ್ಕೆ ಅಕ್ಕರೆಯಿಂದ ಚೊಂಬಿನಡಿ ಕೈ ಹಿಡಿದು ತುಂತುರಿಸಿ ಹನಿಸಿದ್ದು ನೆನೆಸುತ್ತಲೇ ಇದೆ ಕೈಕಾಲ್ಗೆ ಮೆತ್ತಿದ ಒದ್ದೆ ಮಣ್ಣು ನೀರುಂಡು ಹಸುರಿಸಿದ ಆ ಮಣ್ಣ ತೇವು ತಂಪು ಕೆಸರ ಕಸುವಿಗೆ ಹಿಗ್ಗಿ ಗೊನೆ ಹಿಡಿದ ಹೊಂಬಾಳೆ ಬಚ್ಚಲ ರೊಚ್ಚೆಯಲ್ಲಿ ಕರ್ರಗೆ ಸೊಕ್ಕಿ ಹಬ್ಬಿದ ಬಸಲೆ ಗರಿಚವರ ಬೀಸಿ ಹಿಂಡಿಗೆ ಜೋತು ಎತ್ತರಕ್ಕೆ ತೂಗಿ ತೊನಿಯು ಮತ್ತು ಅಂಗು ಸುತ್ತಲೂ ಬೆಳೆವ ಗಿಡ ಬಳ್ಳಿಗಳ ಮೈರಸದ ಸರಭರ ಸದ್ದು ಸೊಗಸು ನೋಡಿ ಎಂಥ ಸದ್ದು ಸುತ್ತಲೂ ಬೆಳೆವ ಗಿಡ ಬಳ್ಳಿಗಳ ಮೈರಸದ ಸರಭರ ಸದ್ದು ಸೊಗಸು ಮಧ್ಯದಲ್ಲೇ ತಾಯಿ ಆ ನೆನಪು ನೋಡಿ ಎಷ್ಟು ಸಜೀವವಾದ ನೆನಪುಗಳ ನಡುವೆ ತಾ ಇದ್ರ ಬಗ್ಗೆ ಅವರು ಮುನ್ನುಡಿಯಲ್ಲಿ ಭಾಳ ಸುಂದರವಾಗಿ ಈ ಪೋರ್ಷನನ್ನು ಈ ಹರಿವ ನೀರಿದು ಮುನ್ನುಡಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ನೋಡಿ ಇದಕ್ಕೆ ಇಮಿಜಿಯೆಟ್ಲಿ ಏಳು ಮಕ್ಕಳ ಹೊರೆದು ಕೆಮ್ಮಿ 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 ಸಣ್ಣಾದವಳು ಒಳಗೊಳಗೆ ಒರಲೆ ಹತ್ತಿ ಮೈಗೂಡು ಮೈಗೂಡು ಕಳಚಿ ಮಣ್ಣಾದವಳು ಸಿ ಅವಳು ಕೆಮ್ಮಿ 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 ತೀರಿಕೊಂಡ್ರು ಬಟ್ ಒರಲೆ ನೋಡಿ ಎಂಥ ಇಮೇಜ್ ಇದು ಒರಲೆ ಹತ್ತೋದು ಅಂದರೆ ಟರ್ಮೈಟ್ಸ್ ಏನು ಏನು ಒಳಗೊಳಗೆ ಒರಲೆ ಹತ್ತಿ ಮೈಗೂಡು ಕಳಚಿ ಮಣ್ಣಾದವಳು ಅಂದರೆ ಹಳೆಯ ಮಣ್ಣಿನ ಮನೆಗಳು ಒರಲೆ ಹತ್ತಿ ಹೇಗೆ ಹೋಗ್ತಾವೋ ಹಾಗೆ ತಾಯಿ ಕಣ್ಮರೆಯಾದಳು ಅನ್ನೋದನ್ನು ಅವರು ಹೇಳ್ತಾರೆ ಆಮೇಲೆ ಗುಲ್ಮಹರ್ ಅನ್ನೋದು ನನ್ನ ಬಹಳ ಇಷ್ಟದ ಪದ್ಯ ಇದರಲ್ಲಿ ಇದ್ದಂಗಿಲ್ಲ ಅದು ಇದೆಯಾ ಫಕೆ ಇಲ್ಲಿ ಇದಕ್ಕೊಂದು ಸಣ್ಣ ಇನ್ಸಿಡೆಂಟು ಅದೇ ಹೇಳಿದ್ನಲ್ಲ ಈಗ ಈ ವಿ ಐ ಪಿ ಡ್ಯೂಟಿ ಥರ ಒಂದು ಸಲ ಅಡಿಗರು ಬಂದಿದ್ದರು ಅವರು ಮ ಯು ಎಸ್ ಮಗಳ ಮನೆಗೆ ಹೋಗೋದಕ್ಕೆ ಅಂತ ಬಂದಿದ್ದರು ಯಶವಂತ ಚಿತ್ರಾಳ್ರ ಮನೆಯಲ್ಲಿ ತಂಗಿದ್ದರು ಸೊ ಅವರನ್ನು ಗಂಗಾಧರ್ ಚಿತ್ರಾರ್ ಮನೆಗೆ ನಾನು ಕರ್ಕೊಂಡು ಹೋಗಿದ್ದೆ ಅಂದರೆ ಚಿತ್ರಾಳ್ರು ಕರ್ಕೊಂಡು ಹೋಗಿದ್ದರು ನಾನು ಇದ್ದೆ ಜೊತೆಗೆ ಸೊ ಅಲ್ಲಿ ಹೋದಾಗ ಹೋಗ್ತಾ ಇದ್ದಾಗ ಲೇಟ್ ಆಯಿತು ಆಗೇನಾಗಿತ್ತು ಇವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಗಂಗಾಧರ ಗಂಗಾಧರ್ ಆಗ ಅದು ಹೊಸ ಕಾಯಿಲೆ ಈಗ ತುಂಬ ಆ ಕೇಸ್ಗಳು ಬರ್ತಾವೆ ಅದಕ್ಕೆ ಬೇರೆ ಬೇರೆ ಥರದ ಔಷಧಗಳಾಗಿವೆ ಅದರ ಜೊತೆಗೆ ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ತಿಳಿವು ಬಂದಿದೆ ಆಗಿರಲಿಲ್ಲ ಅದೊಂಥರ ಅವರೆಲ್ಲೂ ಫಂಕ್ಷನಿಗೆ ಬರ್ತಿರ್ಲಿಲ್ಲ ಸಣ್ಣ ವಯಸ್ಸಿಗೆ ಮನೆಗೆ ಇದಾಗಿದ್ದರು ಆಮೇಲೆ ಅವರ ಉತ್ತರಾರ್ಧದ ಕವಿತೆಗಳಲ್ಲಿ ಆ ಫಿಸಿಕಲ್ ಡೀಟೇಲ್ಸ್ ಬರ್ತಾವೆ ತತ್ತರಿಸುವ ಕೈಯು ಈಗೋ ಏನೋ ಕೈಯು ಈಗೋ ಅಂತ ಅಂದರೆ ಕೈ ಶೇಕ ಅದೆಲ್ಲ ಬರ್ತದೆ ಮುಂದೆ ಸೊ ಅವರಿಗೆ ಅದೊಂದು ನೋವಾಗಿತ್ತು ಅಂದರೆ ತನ್ನ ತಂದೆಯನ್ನು ವ್ಯಾ ಒಂದು ಒಂದು ಬಾಧಿಸಿದಂಥ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕರಿ ನೆರಳು ನನ್ನನ್ನು ಮತ್ತೆ ಬಾಧಿಸೋಕೆ ಬಂತಲ್ಲ ಅನ್ನೋದು ಇನ್ನೊಂದು ಫಸ್ಟ್ ಫೇಸು ರಿಕವರಿ ಫ್ರಮ್ ದ ಡೆತ್ ಆಫ್ ಇಸ್ ಫಾದರು ಸೆಕೆಂಡ್ ಫೇಸು ಅದು ಮತ್ತೆ ಆ ಕರಿ ಮೋಡ ಮತ್ತೆ ಬಂತಲ್ಲ ನನ್ನ ಹತ್ರ ಅದು ಯಾಕೆ ಅನ್ನೋದು ಅವ್ರದ್ದು ಇನ್ನೊಂದು ಅವರ ಒದ್ದಾಟ ಇತ್ತು ಅವ್ರದ್ದು ನಿರುತ್ತರ 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 ಸೃಷ್ಟಿ ಅಂತ ಹೇಳ್ತಾರೆ ಅವರು ಅಂದರೆ ಕೇಳಿದ ಯಾಕೆ ಇದು ಏನು ಇದು ಅಂತ ಕೂಗ್ತಾರೆ ಅವರು ಯಾಕೆ 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 ಅಂತ ತಕ್ಷಣ ನಿರುತ್ತರ 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 ಸೃಷ್ಟಿ ಸೃಷ್ಟಿ ಏನು ಉತ್ತರ ಕೊಡೋದಿಲ್ಲ ನಿರುತ್ತರ ಮೂರು ಸಲ ಯೂಸ್ ಮಾಡ್ತಾರೆ ಅವರು ಅದು ಒಂಥರ ಭಾಳ ಚೆನ್ನಾಗಿದೆ ಅದು ಇಷ್ಟ ಆಗಿ ಪೂರ್ಣಚಂದ್ರ ತೇಜಸ್ವಿಯವರು ತನ್ನ ತಮ್ಮ ಮನೆಗೆ ನಿರುತ್ತರ ಅಂತ ಹೆಸರಿಟ್ಟಿದ್ದಾರೆ ನಾನೇ ಕೇಳಿದೆ ಅವರಿಗೆ ಅವರಿಗೆ ಇದು ನಿರುತ್ತರಕ್ಕೆ ಹೌದು ಅವರು ಅಂದರೆ ಅದು ಇಟ್ ವಾಸ್ ಸಚ್ ಎನ್ ಇಂಪ್ಯಾಕ್ಟ್ಫುಲ್ ವರ್ಡ್ ಅದು ನಿರುತ್ತರ 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 ಸೃಷ್ಟಿ ಸೊ ನಾವು ಹೀಗಾಗಿ ಗೌ ಅಡಿಗರನ್ನು ಕರ್ಕೊಂಡು ಹೋಗುವಾಗ ಅವ್ರಿಗೆ ಮೊದಲೇ ಹೇಳಬೇಕಿತ್ತು ಅವರೊಂದು ಏನು ಟ್ಯಾಬ್ಲೆಟ್ ತೊಗೊಳ್ತಿದ್ರು ಒನ್ ಅವರ್ ಮೊದಲು ಸೊ ದ್ಯಾಟ್ ಹಿ ವಿಲ್ ಬಿ ಲಿಟ್ಲ್ ಅಂಡರ್ ಅಂದರೆ ಸ್ವಲ್ಪ ಅದುರು ಮೈ ಅದುರುವಿಕೆ ಕಡಿಮೆ ಆಗಬೇಕು ಇತ್ ಅತಿಥಿಗಳ ಜೊತೆ ಮಾತಾಡಬೇಕು ಅಂತ ನಾವು ಅರ್ಧ ಹೋದಾಗ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಸೊ ಅವರು ನಾವು ಬರ್ತೇವೆ ಅಂದರೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದಾರೆ ಸೊ ನಮಗೆ ಟೆನ್ಷನು ಹೋಗ್ಬೇಕು ಬೇಡ ಹೋಗಬೇಕು ಬೇಡ ಹೋಗಿ ಮುಟ್ಟಿದ್ವಿ ವಿಯರ್ ಲಿಟ್ಲ್ ಲೇಟ್ ಅಷ್ಟೇ ಬೋರಿವಿಲಿಯಲ್ಲಿ ಅವ್ರ ಮನೆ ಅಲ್ಲಿ ಹೋದರೆ ಅವರು ಕ ಇದಾದರು ತುಂಬ ಖುಷಿ ಆಯಿತು ಅವ್ರಿಗೆ ಇವ್ರನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಆಮೇಲೆ ಆಮೇಲೆ ನಾನು ಹೊಸ ಪೈ ಪದ್ಯ ಬರೆದಿದ್ದೀನಿ ಅಂತ ಹೇಳಿ ಅವ್ರನ್ನ ಹಿಂದಿನ ರಾತ್ರಿನೇ ಅವರು ಕಾಪಿ ಮಾಡಿ ಇಟ್ಕೊಂಡಿದ್ರಂತೆ ಅಡಿಗರ ಮುಂದೆ ಓದಿ ಹೇಳಬೇಕು ಅಂತ ಸೊ ಅವ್ರು ಅದನ್ನು ತೊಗೊಂಬಂದರು ಅದು ಭಾಳ ಇಂಟ್ರೆಸ್ಟಿಂಗ್ ಮೂಮೆಂಟ್ ಇತ್ತು ಅವ್ರು ತೊಗೊಂಬಂದು ಕವಿತೆ ಓದೋದಕ್ಕೆ ಶುರು ಮಾಡಿದ್ರು ಆಗ ಒಳಗಡೆ ಟೀ ಮಾಡೋಕ್ಕೆ ಅವರು ಶ್ರೀಮತಿಯವರು ಹೋಗಿದ್ದರು ಅವರು ಟೀ ಮಾಡೋದನ್ನು ನಿಲ್ಲಿಸಿ ಬಂದು ನಿಂತ್ಕೊಂಡು ನೋಡಿದ್ರು ನನಗದು ಭಾಳ ಇಷ್ಟವಾದ ಮೂಮೆಂಟ್ ಅದು ಪಾಪ ಯಾಕಂದರೆ ಇಟ್ಟು ಹೋದೆ ತುಂಬ ದಿವಸದ ನಂತರ ಗಂಗಾಧರರು ತನ್ನ ಕವಿತೆಯನ್ನು ಖುಷಿಯಿಂದ ಒಂದು ರೀತಿ ಸಂಭ್ರಮದಲ್ಲಿ ಓದ್ತಾ ಇರೋದನ್ನು ಅವರೇ ನೋಡಿ ಎಷ್ಟು ವರ್ಷ ಆಗಿತ್ತು ಸೊ ಅವರು ಟೀ ಅತಿಥಿ ಸತ್ಕಾರ ಎಲ್ಲ ಅವ್ರಿಗೆ ಭಾಳ ಗೌಣ ಅನಿಸಿ ಅವರು ಬಂದು ನಿಂತು ನೋಡಿ ನಂತರ ವಾಪಸ್ ಹೋದರು ಆಮೇಲೆ ನಾವು ಮಾತಾಡಿ ಹೊರಗಡೆ ಬಂದ್ವಿ ಇನ್ನೊಮ್ಮೆ ಬರ್ತೀವಿ ನೀವು ಬರೀರಿ ಅಂತ ಹೇಳಿದ್ರು ಇಬ್ಬರು ಹಿರಿಯ ಕವಿಗಳು ಅವ್ರ ನಡುವೆ ಮಾತುಕ್ಕಿಂತ ಮೌನನೇ ಜಾಸ್ತಿ ಇತ್ತು ಒಂದು ಕಮ್ಯುನಿಕೇಶನ್ ಆಫ್ ಸೈಲೆನ್ಸ್ ವಾ ಮಚ್ ಮೋರ್ ದೆನ್ ವಾಟ್ ದೇಸ್ ಟಾಕ್ ಟು ಈಚ್ ಅದನ್ ಅಲ್ಲಿ ಮಜಾ ಅಂದರೆ ಹೊರಗಡೆ ಗುಲ್ಮೋಹರ್ ಮರ ಇತ್ತು ಚಂದ ಗುಲ್ಮೋಹರ್ ಮರ ಇತ್ತು ಆ ಅದಾಗಲೇ ಗುಲ್ಮೋಹರ್ ಬಗ್ಗೆ ಕವಿತೆ ಬಂದಿತ್ತು ನಾವೆಲ್ಲ ಓದಿದ್ವಿ ನಾನು ಯುವ ಕವಿ ಸೊ ನನಗೆ ನಾನೇನೋ ಹೊರತ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ನಾನು ಗುಲ್ಮೋಹರ್ ಅಂದೆ ಅವರಿಗೇನು ಕೇಳಿಸ್ಲೇ ಇಲ್ಲ ಅದು ಅಂದರೆ ಅದು ದೇವರ್ ಸೋ ಇಂಟೆನ್ಸ್ಲಿ ಇನ್ ಈಚ್ ಅದರ್ಸ್ ಕಂಪ್ನಿ ಸೊ ನನಗೆ ನಾನು ಮಾತಾಡಿದ್ದೆ ಸಿಲ್ಲಿ ಅನ್ಸ್ಬಿಡ್ತು ಅಂದರೆ ಅವ್ರು ಬರೆದು ಗುಲ್ಮ ಕವಿತೆ ಇಲ್ಲಿದೆ ನೋಡಿ ಅಂತ ನಾನು ಅಡುಗರಿಗೆ ಹೇಳಿ ಅದನ್ನು ಅವರಿಗೆ ನೆನಪು ಮಾಡಿ ಇಬ್ಬರಿಗೂ ಸಂತೋಷ ಮಾಡಿ ಬರ್ತೇನೆ ಅಂತ ಅಂದ್ಕೊಂಡು ಹೇಳಿದ್ದೆ ನಾನು ಹೋಯ್ತು ಅದು ಕಂಪ್ಲೀಟ್ ಹೋಯ್ತು ಡಿಲೀಟ್ ಸೊ ಬಟ್ ನನಗೆ ಆ ಮೊಮೆಂಟು ನನ್ನ ಮನಸ್ಸಲ್ಲಿ ಯಾವತ್ತೂ ಇದೆ ಸೊ ಅದೊಂದು ಕವಿತೆ ಓದ್ತೇನೆ ಗುಲ್ಮೊಹರ್ ಕರೆಕ್ಟ್ ಮೂವತ್ತು ವರ್ಷಗಳಿಂದಲೂ ನಿಂತಲ್ಲೇ ನಿಂತಿದೆ ಗೇಟ್ ಬಳಿ ಗುಲ್ಮೊಹರ್ ಅದೇ ಒರಟೊರಟು ಕಾಂಡ ಅದೇ ರೆಂಬ ರೆಂಬೆಗಳ ಮುರುಕ ಅದೇ ಕುಣಿತಕ್ಕೆ ಮೈ ನೀಡಿದಂಥ ತ್ರಿಭಂಗಿ ಬಗೆ ನೆಲದ ಪೋಷಣೆ ಹುಡುಕಿ ಆಳಕ್ಕೂ ಇಳಿದ ಬೇರುಗಳ ಬಿಗಿತ ಎಳೆಯನಾಗಿದ್ದಾಗ ಇದರ ಎಲೆಗಳ ಮರೆಗೆ ಅವಿತು ಕೂತಿರುತ್ತಿದ್ದೆ ಗಂಟೆಗಟ್ಟಲೆ ಕಾಲ ಸುತ್ತಲೂ ಹಚ್ಚ ಹಸಿರಿನ ಬೆಳಕು ಜಿನುಗುವ ವನಸ್ಪತಿ ಛಾಯೆ ಎದ್ದಲ್ಲಿ ಕೂತಲ್ಲಿ ತೊಗಟೆ ಮೈ ಸುಖ ಸೋಂಕು ಕಿವಿಗೊಟ್ಟು ಕೇಳಿದರೆ ನಾಳಗಳಲ್ಲಿ ಏರಿಳಿವ ಮೈರಸದ ಸರಭರದ ಸದ್ದು ಸೊಗಸು ಆ ತಾಯಿ ಕವಿತೆಲ್ಲೂ ಅದೇ ಇದೆ ಮೈರಸದ ಸರಬರದ ಸದ್ದು ಸೊಗಸು ಎಲ್ಲಿ ಕಂಡರೆ ಅಲ್ಲಿ ಕುಡಿಯೊಡೆವ ಎಲೆ ಬಿಡುವ ಹೂ ಹಿಡಿಯುವ ಸಂತತ ನವೀನ ಕ್ರಿಯೆ ಬೇಸಗೆಯ ಶಾಖ ಒಂದಿಷ್ಟೇ ತಾಕಿತೆ ಸಾಕು ಚಿಮ್ಮುವುದು ವಿಜೃಂಭದಿಂದ ರೆಂಬೆಗಳಲ್ಲಿ ರಂಗಿ ನೋಕಳಿ ಬಂಗಾರಗೆಂಪು ಹೂವುಗಳ ಮಾದಕ ಲಹರಿ ಏನು ಸಖ್ಯವೋ ಈ ಹಸುಳೆ ಜೀವಕ್ಕೆ ಮುಖವೀರದ ಮಾತಿರದ ಸಸ್ಯದಿ ಜೊತೆಯಲ್ಲಿ ಏನು ಸಖ್ಯವೋ ಈ ಹಸುಳೆ ಜೀವಕ್ಕೆ ಮುಖವೀರದ ಮಾತಿರದ ಸಸ್ಯದಿ ಜೊತೆಯಲ್ಲಿ ಮೂವತ್ತು ವರ್ಷಗಳಿಂದಲೂ ನಿಂತಲ್ಲೇ ನಿಂತಿದೆ ಗುಲ್ಮೊಹರ್ ಚಳಿ ಗಾಳಿ ಮಳೆ ಬಿಸಿಲುಗಳ ನೇತಕಾಲಿಕಕ್ಕೆ ಮೈ ನೀಡಿ ನಿಮಿರುತ್ತ ನಾನು ಮಾತ್ರ ಹೊಸ ನಸುಕಿನಲ್ಲೆದ್ದು ದಿಗ್ದೇಶಗಳಿಗೆ ಲಗ್ಗೆ ಇಡಲೆಂದು ಹೊರಟವನು ಅಂದರೆ ಆಗ ವಾಷಿಂಗ್ಟನ್ನಲ್ಲಿದ್ದರು ಮತ್ತೆಲ್ಲೆಲ್ಲೋ ಇದ್ದರು ಅವರ ಕೆಲಸದ ಇದರಿಂದಾಗಿ ಇ ವಾಸ್ ಅವೇ ಫಾರ್ ಮೂರ್ನಾಲ್ಕು ವರ್ಷ ಇರಲಿಲ್ಲ ಅವರು ಸೊ ಅವರ ಲೆಕ್ಕಕ್ಕೆ ಅದೊಂದು ಹೊಸ ನಸುಕಿನಲ್ಲೆದ್ದು ದಿಗ್ದೇಶಗಳಿಗೆ ಲಗ್ಗೆ ಇಡಲೆಂದು ಹೊರಟವನು ಮೊದಲ ಹೆಜ್ಜೆಗಳಲ್ಲಿ ಗೆಜ್ಜೆ ಗಿಲುಕಿನ ಹಿಗ್ಗ ತುಳುಕಿಸುತ್ತ ನಡೆದವನು ಕೆಲ ಕಾಲದಲ್ಲೇ ಶಿಖರಕ್ಕೇರಿ ಮೆರೆದವನು ಮುಂದೇಕೋ ದಿನ ದಿನಕ್ಕೂ ಬದಲುವ ಹವಾಮಾನಕ್ಕೊಳಗಾಗಿ ಹತ್ತಾರು ಥರದ ನೀರು ಕುಡಿದು ಗಾಳಿಯ ನುಂಡು ಓರೆ ಕೋರೆಗಳಲ್ಲಿ ದಾರಿ ತಪ್ಪಿ ಎತ್ತ ಹೊರಳಿದ ರತ್ತ ಅಡೆತಡೆಗಳೇ ಹೆಚ್ಚಿ ಎಳೆತ ಸೆಳೆತಗಳೆಲ್ಲ ಸಡಿಲು ಬಿದ್ದು ಕನಸುಗಳು ಕಳೆದು ಕಳೆಗುಂದಿ ಕೈಕಾಲ ಬಲ ಹುಡುಗಿ ಹಾಗೂ ಹೀಗೂ ತೋಲು ಹಿಡಿದು ಸಾವರಿಸುತ್ತ ಕುಂಟುತ್ತ ಕೂರುತ್ತ ಮೂವತ್ತು ವರ್ಷಗಳ ಮೇಲೆ ಮರಳಿದ್ದೇನೆ ಬಾಲ್ಯದಿ ಸಖನ ಸಹವಾಸ ಬಯಸಿ ಕರಬುತ್ತ ನಿಂತಿದ್ದೇನೆ ಬಂಗಾರ ಗೆಂಪು ಹೂ ಹಿಡಿದ ರೆಂಬೆಗಳಡಿಗೆ ಹೋಲಿಸಿತ ನನ್ನ ದುರ್ದಶೆಯೊಡನೆ ಇದರ ಕಂ ಕರುಬುತ್ತ ನಿಂತಿದ್ದೇನೆ ಬಂಗಾರಗೆಂಪು ಹೂ ಹಿಡಿದ ರೆಂಬೆಗಳಡಿಗೆ ಹೋಲಿಸುತ್ತ ನನ್ನ ದುರ್ದಶೆಯೊಡನೆ ಇದರ ಈ ಬೇರ್ಬಿಟ್ಟು ನಿಂತಲ್ಲೇ ನಿಂತ ನಿಶ್ಚಿಂತ ದಿಲ್ದಾರತನ ಆ ನಿಶ್ಚಿಂತ ದಿಲ್ದಾರತನ ಆದರೆ ಈ ಕವಿತೆ ಹೇಗಿದೆ ಅವರು ತಮ್ಮ ನೋವಿನ ಬಗ್ಗೆ ಒಂದು ರೀತಿಯ ನೋವು ನೋವು ಹೇಳಿ ಬಂದರೂ ಕೂಡ ಅವರು ಆ ಗುಲ್ಮೊಹರ ಜೊತೆಗೆ ಒಂದಾಗುವ ಮೊಮೆಂಟಲ್ಲಿ ನಮಗೊಂದು ಸಮಾಧಾನ ಇದೆ ಆ ಆ ನೆಲೆಗೆ ಅದು ನಮ್ಮನ್ನು ತಗೊಂಡು ಹೋಗುತ್ತೆ ಅದು ಬರೀ ನಾನು ಹಿಂಗಿದ್ದೇನೆಪ್ಪ ಇದು ಹೆಂಗಿದೆಯಪ್ಪ ಅಲ್ಲಿಗೆ ಮುಗೀಲಿಲ್ಲ ಅದು ಅಂತ ನನಗೆ ಅನಿಸ್ತು ಹೀಗಾಗಿ ನನಗೆ ತುಂಬ ಪಾಸಿಟಿವ್ ಪದ್ಯ ಇದು ಅಂತ ನನಗೆ ಅನ್ನಿಸ್ತು ಇನ್ನೊಂದು ನಮ್ಮ ಹದಿಹರೆಯದಲ್ಲಿ ನಮಗೆ ಹುಚ್ಚಿಡಿಸಿದ ಪದ್ಯ ಅಂದರೆ ಇವರ ಕಾಮಸೂತ್ರ ಅದರ ಹೆಸರು ನೋಡಿ ಹೋಗಿ ಮೋಸ ಹೋದ್ವಿ ನಾವು ಆ್ಯಕ್ಚುಲಿ ಯಾಕಂದರೆ ನಾವು ಅದೆಲ್ಲ ಒಂಥರ ಲೈಬ್ರರಿಯಲ್ಲೂ ನಮಗೆ ಕೊಡ್ತಿರ್ಲಿಲ್ಲ ಅದು ನಾವು ನಮ್ಮ ಗೋಕರ್ಣದಲ್ಲಿ ಒಳ್ಳೆ ಲೈಬ್ರರಿ ಇತ್ತು ಅದಕ್ಕೆ ಇಲ್ಲಿಂದ ಹೋದ ಪುಸ್ತಕಗಳು ಸುಬ್ಬಣ್ಣವರು ಕೊಟ್ಟ ಪುಸ್ತಕಗಳು ಇದ್ವು ತುಂಬ ನಮ್ಮೂರಲ್ಲಿ ಅಂತಿದ್ದರು ಅವರಿಗೆ ಕೋಣೆ ಅಣ್ಣ ಅಂತಿದ್ದರು ಯಾಕಂದರೆ ಅವರು ಕೋಣೆಯಲ್ಲಿ ಪುಸ್ತಕಗಳೇ ಇರ್ತಿದ್ವು ಅವರು ಎಲ್ಲರಿಗೂ ಪುಸ್ತಕ ಕೊಡ್ತಿದ್ದರು ಈಗ ಪಾಪ ಪುಸ್ತಕಗಳಿವೆ ಅಲ್ಲಿ ಓದೋರೇ ಇಲ್ಲ ಯಾರೂ ಹೋಗೋದಿಲ್ಲ ಮೊದಲು ಪತ್ರಿಕೆ ಓದಲಿಕ್ಕಾದರೂ ಹೋಗ್ತಿದ್ದು ಹೋಗ್ತಿದ್ರು ಈಗ ಅದಕ್ಕೂ ಕೂಡ ಜನ ಹೋಗೋದಿಲ್ಲ ಸೊ ಅಲ್ಲಿ ಭಾಳ ಮಜಾ ಘಟನೆ ಇದೆ ಅಲ್ಲಿ ಏನಂದರೆ ಅಲ್ಲಿ ಈ ಹಳೇ ಪತ್ತೆದಾರಿ ಪುಸ್ತಕಗಳು ಇರ್ತಿದ್ವು ಪುರುಷೋತ್ತಮನ ಸಾಹಸ ಅರಿಂಜಯನ ಸಾಹಸ ಧನಂಜಯನ ಸಾಹಸ ಎಲ್ಲ ಇರ್ತಿದ್ವು ಅದರಲ್ಲಿ ಪ್ರಾಬ್ಲಮ್ ಅಂದರೆ ಯಾರೋ ಕಿಡಿಗೇಡಿಗಳು ಲಾಸ್ಟ್ ಪುಟ ಹಡ್ದಿಟ್ಬಿಡ್ತಿದ್ರು ಕೊಲೆಗಾರ ಯಾರು ಅಂತ ನಮಗೆ ಜೀವ ಹೋದರೂ ಗೊತ್ತಾಗ್ತಿರ್ಲಿಲ್ಲ ಅಥವಾ ಮೊದಲ ಪುಟದ ಮೇಲೆ ಸುಧೀರನು ಕೊಲೆಗಾರ ಅಂತ ಪೆನ್ನಲ್ಲಿ ಬರೆದಿಟ್ಬಿಡ್ತಿದ್ರು ಅಂತ ವಿಜಯ ಭಯಂಕರವಾದ ಲೈಬ್ರರಿ ಅದು ಆಮೇಲೆ ಮನೆಗೆ ಹೇಳ್ತೇನೆ ಅಂತೆಲ್ಲ ಹೆದರ್ಸ್ತಿದ್ರು ಅವರು ತ್ರಿವೇಣಿ ಕಾದಂಬರಿನು ಕೊಡ್ತಿರ್ಲಿಲ್ಲ ಅಂದ್ರೆ ಬಹಳ ಇದನ್ನು ಓದ್ಬಿಟ್ಟು ಮುಗಿಸ್ತೀನಿ ನಾನು ಕಾಮಸೂತ್ರ ಅಂದ್ರೆ ಇದು ಬಹಳ ವರ್ಷಗಳ ಹಿಂದೆ ಅವರು ಕನಸು ತಲೆಯಲ್ಲಿ ತುಂಬಿದಂಥ ಹುಡುಗ ಅಂತ ಒಂದು ಪಾರ್ಟ್ ಬರೆದರು ಆಮೇಲೆ ಕನಸು ತಲೆಯಲ್ಲಿ ತುಂಬಿದಂಥ ಹುಡುಗಿ ಅಂತ ಬರೆದರು ಆಮೇಲೆ ಕಾಮಸೂತ್ರ ಬರೆದು ಎರಡನ್ನೂ ಅದಕ್ಕೆ ಸೇರಿಸಿದ್ರು ಅವರು ಅದು ಹೇಗೆ ಅಂದರೆ ಒಂಥರ ಆಗಿದೆ ಅದು ಎಟ್ ದ ಸೇಮ್ ಟೈಮ್ ಬೇರೆ ಭಾಷೆ ಇದೆ ಯಾಕಂದರೆ ನಾವು ಆವಾಗ ನವ್ಯದ ಭಾಷೆಗೆ ಮೋಹಗೊಂಡವರು ನಾವು ನವ್ಯದ ಕಥೆಗಳಲ್ಲಿ ಕಾಮ ಬರುವ ರೀತಿಯೇ ಬೇರೆ ಅದು ಒಂದು ರೀತಿಯ ಬೇರೆ ಥರ ಅದೊಂದು ಒಂದು ಎಕ್ಸ್ಪೀರಿಯನ್ಷಿಯಲ್ ಆದ ಒಂದು ವಿಜೃಂಭಣೆ ಒಂದು ಬೇರೆ ಥರ ಇತ್ತು ಅದು ಇದು ಹಾಗಿರಲಿಲ್ಲ ಅದು ಎಕ್ಸ್ಪೀರಿಯನ್ಸ್ ಇಲ್ಲದ್ದಿತ್ತು ಆದರೆ ಮತ್ತೇನೋ ಇತ್ತು ಅದು ಅದು ಏನು ಅಂತ ಹೇಳೋಕ್ಕಾಗದೇ ಇರುವಂಥದ್ದು ಅದು ಅದನ್ನು ಕೂಡ ಅನಂತಮೂರ್ತಿಯವರು ಅದರ ಮುನ್ನುಡಿಯಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಅವ್ರು ಹೇಳ್ತಾರೆ ಎಲ್ಲ ಹೀರೋಗಳು ಕೂಡ ಪೊಳ್ಳಾಗಿ ಕಾಣುತ್ತಿರುವ ಈ ದಿನಗಳಲ್ಲಿ ಗಂಗಾಧರ ಚಿತ್ತಾಲರ ಕವಿತೆಯ ವಾಯ್ಸ್ ಒಂದು ಧ್ವನಿ ಏನಿದೆಯಲ್ಲ ಅದು ಧೀರ ಮತ್ತು ಉದಾತ್ತವಾದದ್ದು ಅಂತ ಧೀರವಾದ ಉದಾತ್ತವಾದ ಒಂದು ದನಿಯನ್ನು ಇವರು ಕೊಟ್ಟಿದ್ದಾರೆ ಅಂತ ಭಾಳ ಮಹತ್ವದ ಸ್ಟೇಟ್ಮೆಂಟ್ ಅದು ನಾವು ಒಂಥರ ಅವರು ಒಂಥರ ಭಾಳ ಆಗ ಏನಂತಾರೆ ಅದಕ್ಕೆ ಗ್ರಾಂಥಿಕ ಭಾಷೆ ಅಂತೆಲ್ಲ ಹಳೆ ಭಾಷೆ ಇದು ಅಲ್ಲ ಅಂತ ಹೇಳಿ ಒಂದಿಷ್ಟು ಜನ ಅಂದರೆ ಫ್ಯಾಷನೇಬಲ್ ಇರಲಿಲ್ಲ ಹಿ ಚೋಸ್ ಟು ಬಿ ನಾನ್ ಫ್ಯಾಷನೇಬಲ್ ಅಂದರೆ ಅನ್ಫ್ಯಾಷನೇಬಲ್ ನಾನ್ ಫ್ಯಾಷನೇಬಲ್ ಗೊತ್ತಿಲ್ಲ ನನಗೆ ಸೊ ಅದು ಆ ಥರ ಅವರು ಬರಲಿಕ್ಕೆ ಅದನ್ನು ಅನಂತಮೂರ್ತಿಯವರು ಸರಿಯಾಗಿ ನಮಗೆ ಮುನ್ನುಡಿ ಬರೆದಿದ್ದರಿಂದ ಆವಾಗ ನಾವು ಇವ್ರನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ವಿ ಅಂದರೆ ಕಾಮವನ್ನು ಕೂಡ ಸೀರಿಯಸ್ ಆಗಿ ತೊಗೊಂಡ್ವಿ ಅಂದರೆ ಕಾಮಸೂತ್ರ ಅಂದರೆ ಕಾಮಸೂತ್ರವೂ ಕೂಡ ಭಾಳ ಸೀರಿಯಸ್ ಆದ ಕವನ ಅಂತ ಇಲ್ಲಿ ನಮಗೆ ಕಾಮಸೂತ್ರ ಅಂದರೆ ಆ ಅಟ್ರಾಕ್ಷನ್ ಒಂದು ರೀತಿ ಒಂದು ಲೋಲುಪವನ್ನಾಗಿ ಮಾಡುವಂಥ ಒಂದು ಮೈಮರೆಸುವ ಅಲ್ಲ ಇದು ಬೇರೆ ಅಂತ ಇದರ ಫಸ್ಟು ಪಾರ್ಟ್ ಅಷ್ಟೇ ಓದ್ತೀನಿ ನಾನು ಆಮೇಲೆ ಲಾಸ್ಟ್ ಪೋರ್ಷನ್ ಓದಿ ಮುಗಿಸ್ತೀನಿ ಕನಸು ತಲೆಯಲ್ಲಿ ತುಂಬಿದಂಥ ಹುಡುಗ ಕಳ್ಳ ನೋಟುವ ಕಸಿದುಕೊಳ್ಳುವ ತುಡುಗ ಇದು ಒಂದು ಮುಂದೆ ಫುಲ್ ಬೇಡ ಹಾಲಿನಲು ಉಂಡ ನಿನ್ನೆಯ ಹಸುಳೆ ಜಗವಿಂದು ಕದಡಿ ಕವಲೊಡೆಯುತ್ತಿದೆ ಬೇರೊಂದು ಹದಕ್ಕೆ ಧುಮ್ಮಿಕ್ಕಿ ದುಂದುಮಿಸಿ ಬೆದೆಗೊಳ್ಳಲು ತುಡಿಯುತ್ತಿದೆ ಒಮ್ಮಯ್ಯ ತೊರೆದು ಇಮ್ಮಯ್ಯ ಪಡೆಯುತ್ತಿದೆ ಯೋನಿ ಮುಖ ತೋರಿ ಒಳನೀರು ಕಡೆಯುತ್ತಿದೆ ಹೆಣ್ಣ ವಾಸನೆ ಬಂದು ಮೂಗಿನಲ್ಲಿ ಹೊಡೆಯುತ್ತಿದೆ ಕಾಮೋನ್ಮುಖ ಅಹ ಯೋನಿ ಚಕಿತ ಈ ಕಾಮೋನ್ಮುಖ ಅಹ ಯೋನಿ ಚಕಿತ ಮಾತ್ರ ಸಾಲ ಅದು ಹೇಗೆ ನಮ್ಮನ್ನು ಆವಾಗ ಅಲ್ಲಾಡಿಸ್ಬಿಟ್ಟಿತ್ತು ಅಂದರೆ ಅದು ಅದಕ್ಕಿಂತ ಬೇರೆ ರೀತಿಯಲ್ಲಿ ಅದನ್ನು ಹೇಳೋಕೆ ಆಗಲ್ಲ ಅದು ಅದು ಎಕ್ಸ್ಪೀರಿಯನ್ಸ್ ಅದು ಆದರೆ ಅದು ಒಂದು ಇವೊಕೇಟಿವ್ ಒಂದು ಇದು ಅದು ಅಂದರೆ ಅದು ಅದು ಆ ಟೈಮಿಗೆ ಹದಿಹರೆಯದ ಒಂದು 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 ಗಳಿಗೆಯ ಒಂದು ಎಲಿಮೆಂಟನ್ನು ತುಂಬ ಚೆನ್ನಾಗಿ ನಾನು ಅದನ್ನು ಅದ್ರ ಬಗ್ಗೆ ಹೇಳಬಾರ್ದು ಆಮೇಲೆ ಅವಳ ಪಾಯಿಂಟು ಇದು ಎರಡು ಮೂರು ಲೈನೇ ಓದ್ತೇನೆ ಯೌವ್ವನ ಮತ್ತೆಯರು ನಾವು ಈ ಕಾಮ ಮಧೋನ್ ಬಾ ಪುರುಷನೇ ಬಾ ಬಾಗೆಲ್ಲು ವೀರ್ಯ ಸೂಸು ವಶಗೊಳ್ಳು ದೂಡಿ ಹೊಮ್ಮುತ್ತಿದೆಯೋ ಹರೆಯು ತುಂಡು ದುಂಡು ಮಲೆಯ ಮೊಗ್ ಮೊಗ್ಗಿನಲ್ಲಿ ತೊಡೆಕಣವೆಯ ತಗ್ಗಿನಲ್ಲಿ ಸೊ ಇದು ಈ ಹಂತ ಆಮೇಲೆ ಅವರ ಪ್ರೀತಿ ಅಂದು ಬೆತ್ತಲೆ ರಾತ್ರಿ ಅಂತ ಅಂದು ಬೆತ್ತಲೆ ರಾತ್ರಿ ತೆರೆದೇ ಇದೆ ಬಾಗಿಲವು ನೇರ ಒಳಬಾ ಎಂದೆ ನನ್ನ ಎದೆ ಕದವನೂ ತೂರಿ ನೀ ಒಳ ಬಂದೆ ಏನು ಸುಮಧುರ ಸಹಜವಿ ಪ್ರವೇಶ ಬೇಕಾದ ತಿನು ಎಂದೆ ನನ್ನ ತೋಳುಗಳಲ್ಲಿ ಹಿಡಿಯ ನೀನು ಬೇಕಾದ ತಕೋ ಎಂದೇ ನಿನ್ನ ತೋಳುಗಳಲ್ಲಿ ಹಿಡಿಯ ನಾನು ಆ ಒಂದು ಗಳಿಗೆಯಲ್ಲಿ ಏನು ಗೈದರೂ ಮಾಫಿ ಕಾಡಿದರು ಬೇಡಿದರು ಹಿಡಿ ಹಿಡಿದು ಆಡಿದರು ಮಾಫಿ ಸಂದಿಯಲ್ಲಿ ಮೂಲೆಯಲ್ಲಿ ಕೈ ಹಾಕಿ ಬೆದಕಿದರು ಯಾವ ಗುಟ್ಟನು ಕೆದಕಿದರೂ ಮಾಫಿ ಬರಿಗೈಲೆ ಬಂದು ಪರಕಳಚಿ ನಿಂತು ಬೇಕಾದ ತೆನಿಸಿ ಬೇಕಾದ ತಿಂದು ಕೊಟ್ಟುದೆನಿತು ನಾವು ಕೊಂಡುದೆನಿತು ಉಣಿಸುದೆನಿತು ಉಂಡುದೆನಿತು ಕಣ್ಮುಚ್ಚಿಯೂ ಕೂಡ ಕಂಡುದೆನಿತು ಮಾತಿಲ್ಲದೆಯೂ ಕೂಡ ಅಂದುದೆನಿತು ಅಂದು ಬೆತ್ತಲೆ ರಾತ್ರಿ ಒಡಲಿಗೊಡಲನ್ನು ಬೆಸೆದು ನಿನ್ನ ಬಳಿ ಸಾರೆ ಏಕಾಂತ ಸಮಿತಿಯ ಆ ಒಂದು ಕ್ಷಣದಿಂದೆ ಈ ಜಗತ್ತೇ ಬೇರೆ ಯಾವ ಹಿಗ್ಗಿನ ಸೆಲೆಯೋ ನಮಗೆ ಸಿಲುಕಿ ಇಳಿಯ ಮೂಲಕ್ಕೂ ನಮ್ಮ ಬೇರು ನಿಲುಕಿ ಭೂಗರ್ಭ ಸುರಿದಿತ್ತು ಜಲ್ಲುಬಾಯಿ ನಾವೊಂದು ಮನುಕುಲದ ತಂದೆ ತಾಯಿ ಸೊ ಹೀಗಾಗಿ ಇವೆರಡೂ ಕವಿಗಳನ್ನು ಓದಿದರೆ ನಮ್ಮ ಮನಸ್ಸಿಗೊಂದು ಸಂಸ್ಕಾರ ಮತ್ತು ನಮ್ಮ ಆತ್ಮ ಸಾಕ್ಷಿಗೆ ಅದೇನೋ ಗೊತ್ತಿಲ್ಲ ಅದು ಹಾಗಂದ್ರೆ ಏನು ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಒಂದು ಒಂದು ರೀತಿಯ ಕಸು ಒಂದು ರೀತಿಯ ಹುಮ್ಮಸ್ಸು ಎಲ್ಲ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ವಿ ಜಿ ಭಟ್ರದ್ದು ಒಂದು ಪದ್ಯ ಹೇಳೋಕೆ ಮರ್ತಿದ್ದೆ ನಾನು ಅವ್ರ ಪೇಪರಲ್ಲಿ ಇವಳು ಕವಿತೆ ಇವ್ರ ಪೇಪರಲ್ಲಿ ಅವ್ರ ಕವಿತೆ ಬರ್ಕೊಂಡೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಹಾಂ ಸುಮ್ಮನೆ ಅದು ಅ ಲಿಪ್ ಇದು ಅಂಕಲಿಪಿ ಇದು ಅ ಈ ಅಂತಾರಲ್ಲ ಆ ಥರದೊಂದು ಸಣ್ಣ ಕವಿತೆ ಇದು ಚೆನ್ನಾಗಿದೆ ಇದು ಅಳಿಸಿದೆ ಆ ಕಳಿಸಿದೆ ಆ ಕಳಿಸಿದೆ ಅದು ಅ ಅಳಿಸಿದೆ ಆ ಕಳಿಸಿದೆ ಇರುವುದ ಇರುವುದ ಈ ಗರಿತೆ ಈಗ ಅರಿತೆ ಅ ಅಳಿಸಿದೆ ಆ ಕಳಿಸಿದೆ ಇರುವುದ ಈ ಗರಿತೆ ಏನೇನೋ ಹಾಡಿದೇನೆ ಅ ಈ ಕುರಿತೆ ಅಷ್ಟೇ ಮತ್ತೇನಿಲ್ಲ ಹ್ಞೂ ಸೊ ಸಬ್ಲೈಮ್ ರಿಡಿಕ್ಯುಲರ್ಸ್ ಅಂತೆಲ್ಲ ನಾವು ಅದನ್ನು ಖಾನೆ ಸುಮಾರಿಯಲ್ಲಿ ಹಾಕೋದು ಖಾನೆಗಳಲ್ಲಿ ಹಾಕೋದು ಆ ಕಾನ್ಸ್ ಅದೇನೋ ಕಾಂಟೆಕ್ಸ್ಚುವಲ್ ಅದೇ ಮಾಡ ಅದು ಅದೆಲ್ಲದನ್ನು ಮೀರಿದ ಒಂದು ನೆಲೆಯಲ್ಲಿ ಕವಿತೆ ನಮ್ಮನ್ನು ಪಳಗಿಸ್ತಾ ಹೋಗುತ್ತದೆ ಬದುಕಿಗೆ ಸನ್ನದ್ಧ ಮಾಡ್ತಾ ಹೋಗುತ್ತೆ ನಾನು ಮೊನ್ನೆಲ್ಲೇ ಎಲ್ಲೋ ಒಂದು ಕಡೆ ಕೇಳಿದೆ ಅದು ತುಂಬ ಜನಕ್ಕೆ ಇಷ್ಟ ಆಯಿತು ಅದು ಮಾತು ಮಾಡ್ತೇನೆ ಸರ್ ಕವಿತೆ ಹೇಗೆ ಬರೀತೀರಿ ಸರ್ ಅಥವಾ ಹೇಗೆಲ್ಲ ಕೆಲವು ಪ್ರಶ್ನೆ ಪಾಪ ಹೊಸ ತಲೆಮಾರಿನ ಹುಡುಗರು ಕೇಳ್ತಾರೆ ನನ್ನ ಒಂದೇ ಉತ್ತರ ಇಲ್ಲಿ ನೆಟ್ವರ್ಕ್ ನೆಟ್ವರ್ಕ್ ಸಿಗೋದಿಲ್ವೋ ಅಲ್ಲಿ ಕವಿತೆ ಸಿಗ್ತದೆ ಅಷ್ಟೇ ನೆಟ್ವರ್ಕ್ ಇಲ್ಲದಲ್ಲಿ ಮಾತ್ರ ಕವಿತೆ ಸಿಗ್ತದೆ ಈ ನೆಟ್ವರ್ಕಿನ ಹಂಗಿಲ್ಲದ ಒಂದು ಆವರಣದಲ್ಲಿ ಬಂದಂಥ ಕವಿತೆಗಳಿವು ಸೊ ನೀವು ಹೊಸ ತೆರಮಾರ್ ನೋಡು ಖಂಡಿತ ದಯವಿಟ್ಟು ಅದನ್ನು ಓದಬೇಕು ಪ್ರತಿ ದಿವಸ ದಿವಸಕ್ಕೊಂದು ಬೆಳಿಗ್ಗೆ ಸಂಜೆ ಒಂದು ಮಧ್ಯಾಹ್ನ ಒಂದು ಕವಿತೆ ಪಡೆದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದೆಲ್ಲ ಸರಿ ಅದು ಕರೆಕ್ಟ್ ಅದು ಹಲವಾಯ್ ಬಟ್ ಅದಕ್ಕೂ ಮೀರಿದ್ದು ಒಂದು ನಿಗೂಢವಾದದ್ದು ಒಂದಿದೆ ಅದಕ್ಕೆ ಅಂದರೆ ಅದಕ್ಕಾಗಿ ನಾನು ತುಂಬ ಜನ ಕವನ ಮುನ್ನುಡಿಗೆ ಬೆನ್ನುಡಿಗೆ ಬರೆದಾಗ ನಾನು ನೋಡ್ತೀನಿ ಒಳ್ಳೆಯ ಕವಿತೆಯ ಓದು ಅವರ ಜೀವನದ ಭಾಗವೇ ಆಗಿಲ್ಲ ಅಂತ ಅನಿಸಿ ಬೇಜಾರಾಗುತ್ತೆ ಓದಿರೋದೇ ಇಲ್ಲ ಅವ್ರು ಏನೂ ಪುಸ್ತಕ ಕವಿಗಳ ಹೆಸರು ಗೊತ್ತಾಗ ಬೇಡ ಬಟ್ ಒಂದು ಪುಸ್ತಕನೂ ಕವಿಯನ್ನು ಪುಸ್ತಕದಲ್ಲಿ ಓದಿಲ್ಲ ಆಮೇಲೆ ಕಷ್ಟ ಆಗುತ್ತೆ ಹೇಳಿದ್ರೆ ಅವರಿಗೆ ಅದೇನೋ ನಾವು ಭಾಳ ಕಷ್ಟದ ಕೆಲಸ ಹೇಳ್ತಿದೀವಿ ಅನಿಸ್ಬಿಡುತ್ತೆ ಓದಬೇಕು ಅಂದರೆ ಮೊಮ್ಮನೆ ಮೊನ್ನೆ ಒಬ್ಬ ಅಭಿಮಾನಿನೂ ಸಿಕ್ಕಿದ್ರೆ ಅವನಿಗೂ ಹೇಳಿದೆ ಪುಸ್ತಕ ಓದಿ ನೀವು ಸ್ವಲ್ಪ ಹಿಂದಿನ ಕವಿಗಳನ್ನು ಕಥೆಗಳನ್ನು ಬೇಕಿದ್ದರೆ ನಾನು ಎಸ್ ಎಮ್ ಎಸ್ ಮಾಡ್ತೀನಿ ಈ ಪುಸ್ತಕಗಳನ್ನು ಓದಿ ಹಳೆಯದೆಲ್ಲ ಬೇಡ ಹೇಗಾಗಿದೆ ಮೊದಲು ರನ್ನ ಪಂಪ ಬಿಡಿ ಅವೆಲ್ಲ ಬಿಡಿ ಬೇಂದ್ರೆ ಕುವೆಂಪು ಮಾಸ್ತಿ ಅದು ಬಿಡಿ ಅದೆಲ್ಲ ಹೇಳೋದು ಬಿಟ್ಟು ಬಿಟ್ಟಾಯಿತು ನೆಕ್ಸ್ಟ್ ತಲೆ ಮಾಡೋ ತಿರುಮಲೇಶ್ವರ್ ವೆಂಕಟೇಶ್ ಮೂರ್ತಿ ನಮ್ಮ ಆಯಿತು ಆಮೇಲೆ ಈಗ ಸದ್ಯಕ್ಕೆ ಬರೀತಿರುವಂಥ ಎಲ್ಲರದು ಈಗ ನಾನು ಎಲ್ಲರಿಗೂ ಮಯೂರ ಹೋದರು ತುಷಾರ ಹೋದರು ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಹೌದಾ ಸರ್ ಎಲ್ಲಿ ಬರುತ್ತೆ ಸರ್ ಅದು ಅಂದರೆ ಮಯೂರ ತುಷಾರ ದೈ ದೈನಿಕಗಳ ಸಾಪ್ತಾಹಿಕ ಪುರವಣಿ ಇದನ್ನೂ ಕೂಡ ಓದದೆ ಏನು ಓದದೆ ಐ ವಾಂಟ್ ಟು ಬಿಕಮ್ ರೈಟರ್ ಅದು ಹಂಗೆ ಅಂದರೆ ಇದು ಯಾಕೆ ಆಗಿದೆ ಅಂದರೆ ಜಿಮ್ ಇರುವ ಅಂದರೆ ಲೈಬ್ರರಿ ಇರುವ ಜಾಗಗಳಲ್ಲೆಲ್ಲ ಜಿಮ್ ಬಂದಿದೆ ಆಲ್ ದ ಪ್ಲೇಸಸ್ ವೇರ್ ಮೈಂಡ್ ಎಲ್ಲೆಲ್ಲಿ ಲೈಬ್ರರಿ ಇತ್ತು ಮೊದಲು ಆ ಜಾಗಲ್ಲೆಲ್ಲ ಬಾಡಿ ಬಾಡಿ ಬೇಕು ಅದು ಬೇಡ ಅಂತ ಯಾರು ಹೇಳ್ತಾರೆ ಆದರೆ ಮೈಂಡ್ ಇಲ್ಲದ ಬಾಡಿ ಅದು ಟ್ರ್ಯಾಕ್ಟರ್ ಥರ ಅದು ಆದರೆ ಅದೊಂಥರ ಅದೇನು ವಿಶೇಷ ಏನಲ್ಲ ಅಂದು ಅಂತ ಬ ಬಾಡಿ ಬೇಕಪ್ಪ ಆದರೆ ಅದಕ್ಕೊಂದು ಮೈಂಡ್ ಇದ್ರೇ ಅದಕ್ಕೊಂದು ಜೀವಂತಿಕೆ ಸೊ ಕವಿತೆ ಬಗ್ಗೆ ಯಾವುದಕ್ಕೂ ಅಲ್ಲ ಪಾಪ್ಯುಲರ್ ಆಗೋದಕ್ಕೋ ಪ್ರಶಸ್ತಿ ಬರೋದಕ್ಕೋ ಪೇಪರಲ್ಲಿ ಹೆಸರು ಬರೋದಕ್ಕೋ ಅಲ್ಲ ಅದು ನಿಮಗೇನು ಹೆಲ್ಪ್ ಮಾಡುತ್ತೆ ಅನ್ನೋ ಅನ್ನೋ ನಂಬಿಕೆಯನ್ನು ಮೂಡಿಸೋದಕ್ಕೆ ನಮ್ಮ ಪ್ರಯತ್ನಗಳು ಈ ಇಂಥ ಕಲಾಪಗಳು ಹೊಸ ತಲೆಮಾರಿಗೆ ಅಂಥ ಒಂದು ಕುಮ್ಮಕ್ಕು ನೀಡಲಿ ಅಂತ ಹಾರೈಸ್ತೀನಿ ನಂದು ಹೆಚ್ಚು ಮಾತಾಡಿದರೆ ಕ್ಷಮಿಸಿ ಕಡಿಮೆ ಮಾತಾಡಿದರೆ ಅಲ್ಲಿ ಏನಾದರೂ ಸಿಕ್ಕದಾಗಿ ನೀವು ಕೇಳ್ಬೋದು ಓಕೆ